ನಾಡ ಪ್ರಭುಗಳಾದ ಶ್ರೀ ಕೆಂಪೇಗೌಡರೇ, ನಿಮಗೆ ಕೋಟಿ ಕೋಟಿ ನಮನಗಳು. ಮಹಾತ್ಮ ಗಾಂಧಿ ರಾಷ್ಟ್ರ ಕಟ್ಟಿದ್ರು, ಬಸವಣ್ಣ ಸಮಾಜ ಕಟ್ಟಿದ್ರು, ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟಿದ್ರು. ಎಲ್ಲ ಕುಲ ಮತ ಜಾತಿ ಭಾಷೆಯ ಜನ ಒಟ್ಟಾಗಿ ಬಾಳ್ಲಿ ಅಂತ ನೀವು ಬೆಂಗಳೂರು ಕಟ್ಟಿದ್ರಿ. ನೀವು ಕಟ್ಟಿರೋದನ್ನು ಉಳಿಸ್ಕೋಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ನಿಮ್ಮ ಆಶೀರ್ವಾದ ಸದಾ ನಮ್ಮೇಲಿರಲಿ. ಈ ಚಿತ್ರ ನಿಮಗೆ ಸಮರ್ಪಣೆ. ನೋಡ್ರಿ, ಈ ಶ್ಯಾಮ್ ಸ್ವಾಮಿ ಸರ್ಕಾರಕ್ಕೆ ಬರೀ ಅರ್ಜಿ ಸಲ್ಲಿಸಿ ಸುಮ್ಮನಾಗಲ್ಲ, ಸರ್ಕಾರದಿಂದ ಜಾರಿ ಆಗೋ ತನಕ ಹೋರಾಡ್ತಾನೆ. ಯಾರೇ ಅಡ್ಡ ಬಂದ್ರೂ ಹೆದರೋದಿಲ್ಲ. ರಾಮಸ್ವಾಮಿ ವರದಿ ಅನುಷ್ಠಾನಕ್ಕೂ ಈಗ ನಾವು ಇಲ್ಲಿ ನೋಡ್ತಾ ಇರೋ ದೃಶ್ಯಗಳಿಗೂ ಏನ್ರಿ ಸಂಬಂಧ? ಸಂಬಂಧ ಇದೆ ಮಹಾಸ್ವಾಮಿ. ಆರ್ಟಿಐ ಆಕ್ಟ್ ಅಡಿಯಲ್ಲಿ ಸಿಕ್ಕಿರೋ ಈ ವರದಿಯ ಪ್ರಕಾರ ಈ ಅವ್ಯವಹಾರದಲ್ಲಿ ಭ್ರಷ್ಟ ಮಂತ್ರಿಗಳು, ಭ್ರಷ್ಟ ಅಧಿಕಾರಿಗಳು, ಡೆವಲಪರ್ಸ್, ಬಿಲ್ಡರ್ಸ್ ಇಷ್ಟೇ ಅಲ್ಲದೆ ಹಾಲಿ ಸಚಿವ ಸುಬ್ರಹ್ಮಣ್ಯ ಕೂಡ ಭಾಗಿಯಾಗಿದ್ದಾರೆ ಎನ್ನುವ ದಾಖಲೆ ಲಭ್ಯ ಇದೆ ಮಹಾಸ್ವಾಮಿ. ಅಬ್ಜೆಕ್ಷನ್ ಫಾರ್ ದಿಸ್. ಆ ವರದಿ ಏಕಪಕ್ಷೀಯವಾದ ಪಾರದರ್ಶಕವಲ್ಲದ ವರದಿ ಎನ್ನುವ ಕಾರಣ ಸುಳ್ಳು. ಇವರ ವಾದದಲ್ಲಿ ಯಾವುದೇ ಹುರುಳಿಲ್ಲ. ಇದನ್ನ ಸುಳ್ಳು ಅಂತ ಹೇಳೋದಕ್ಕೆ ತಮ್ಮ ಹತ್ರ ಪುರಾವೆ ಏನಾದರೂ ಇದೆಯಾ? ಸತ್ಯನ ಹೇಳಬೇಕಾಗಿರ್ತಕ್ಕಂತ ಶ್ಯಾಮಸ್ವಾಮಿ ಅವರು ಅಪಘಾತದಲ್ಲಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಅದು ಅಪಘಾತ ಅಲ್ಲ, ಹತ್ಯೆ ಮಹಾಸ್ವಾಮಿ. ತನಿಖೆ ನಡೆದು ಅಪಘಾತ ಅಂತ ಪ್ರೂವ್ ಆಗಿದೆ ಅಂದ್ರ ವರದಿಯಲ್ಲಿ ಉಲ್ಲೇಖವಾಗಿರುವ 44,000 ಎಕರೆ ಒತ್ತುವರಿ ಭೂಮಿನ ಸರ್ಕಾರ ವಶಪಡಿಸಿಕೊಳ್ಳಲೇಬೇಕು. ನಗರದಲ್ಲಿ ನಡೀತಿರೋ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಫಂಡಿಂಗ್ ಆಗ್ತಾ ಇರೋದೇ ರಿಯಲ್ ಎಸ್ಟೇಟ್ ಮಾಫಿಯಾದಿಂದ. ಆದರೆ ಪ್ರೊಫೆಷನಲಿ ಈಸ್ ಎ ಬಿಲ್ಡರ್, ಡೆವಲಪರ್. ಈ ವಿಷಯಗಳೆಲ್ಲ ಯಾಕೆ ನೆನಪಾಗಲಿಲ್ಲ ಇವರಿಗೆ? ಇವರೇನು ಆರೋಪ ಮಾಡಿದರೆ ಹಾಲಿ ಮಂತ್ರಿಗಳ ಮೇಲೆ, ಅವರು ಕೂಡ ಡೆವಲಪರ್, ಬಿಲ್ಡರ್. ಹಾಗಾಗಿ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿಗಳು ಎದ್ದು ಕಾಣ್ತಾ ಇದೆ. ಸಮಾಜದಲ್ಲಿ ಗಣ್ಯಾತಿ ಗಣ್ಯರ ಸ್ಥಾನದಲ್ಲಿರುವ ವ್ಯಕ್ತಿಗಳು ನ್ಯಾಯಾಲಯವನ್ನು ತಮ್ಮ ವೈಯಕ್ತಿಕ ಉದ್ದೇಶಗಳಿಗೆ ಬಳಸಿಕೊಂಡು ಅದರ ಘನತೆಯನ್ನು ಕುಂದಿಸಬಾರದು ಎಂದು ಎಚ್ಚರಿಸುತ್ತಾ, ಈ PIL ಯಾವುದೇ ಹುರುಳಿಲ್ಲವೆಂದು ಪರಿಗಣಿಸಿ ನ್ಯಾಯಾಲಯವು ಈ ಕೇಸನ್ನು ವಜಾ ಮಾಡಿರುತ್ತದೆ. ಇದೆಲ್ಲ ಬೇಕಾ ನಿನಗೆ? ನೀವೆಲ್ಲ ಸೇರ್ಕೊಂಡಿನ ಬೆಂಗಳೂರಿನ ಉದ್ಧಾರ ಮಾಡಿಬಿಡ್ತೀರಾ? PIL ವರದಿ ಅಂತ ಪದೇ ಪದೇ ಮೀಡಿಯಾದಲ್ಲಿ ನನ್ನ ಹೆಸರೆತ್ತಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಿ ಅಂದ್ಕೊಂಡ್ರೇನಾ? CBI ಅಂದ್ರೆ ಶೇಕ್ ಆಗ್ಬಿಡ್ತೀನಿ ಅಂದ್ಕೊಂಡ್ರೇನಾ? ಲೇಯ್, ನಮ್ದೊಂದು ಕೂದಲೂ ನೀವು ಅಲ್ಲಾಡ್ಸೋದಕ್ಕಾಗಲ್ಲ. ವರದಿ ತಯಾರು ಮಾಡಿದವನ್ನೇ ಎತ್ತು ಬಿಟ್ವಿ, ಇನ್ನು ಅದನ್ನಿಟ್ಕೊಂಡು ನೀವೇನ ಅಲ್ಲಾಡಿಸ್ತೀರಾ? ನಿಮ್ಮ ಹೋರಾಟಕ್ಕೆ ಹೆದರಿ ನಾವು ಒತ್ತುವರಿ ಮಾಡ್ಕೊಂಡಿರೋ ಜಾಗನೆಲ್ಲ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಡ್ತೀವಾ? ಏನೋ ಸ್ಟ್ಯಾಚುನ ಕಟ್ಕೊಂಡು ಅರಳಿ ಕಟ್ಟೆಲ್ ಕೂತಂಗ್ ಕೂತು ಟೈಮ್ ಪಾಸ್ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ ಕೆಂಪೇಗೌಡನ್ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ? ಲೈ, ಟ್ರಾಫಿಕ್ ತೊಂದರೆ ಆಗ್ತಿದೆ ಅಂತ ಹೇಳಿ ಸ್ಟ್ಯಾಚುನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಹುಷಾರ್, ಹಿಸ್ಟ್ರಿ ಓದೋಕ್ ಚಂದ, ಕ್ರಿಯೇಟ್ ಮಾಡಕ್ ಆಗಲ್ಲ. ಹಿಸ್ಟ್ರಿ ಕ್ರಿಯೇಟ್ ಆಗೋದಲ್ವೋ, ರಿಪೀಟ್ ಆಗೋದು. ನೀನು ಕೆಂಪೇಗೌಡನ್ ಸ್ಟ್ಯಾಚು ಕಟ್ಬೋದು, ಆದ್ರೆ ಕೆಂಪೇಗೌಡನ್ನೇ ಕರ್ಕೊಂಬರಕ್ ಆಗಲ್ಲ. ನಾನಲ್ಲೋ ಕೆಂಪೇಗೌಡರನ್ನು ಕರ್ಕೊಂಡು ಬರೋದು? ಯದಾ ಯದಾ ಹಿ ಧರ್ಮಸ್ಯ ಸತ್ಯ ಅನ್ನೋದೇ ಆದರೆ ಅವರು ಮತ್ತೊಮ್ಮೆ ಹುಟ್ಟಿ ಬರ್ತಾರೆ. ಅಲ್ಲಿವರೆಗೂ ಅಷ್ಟೇ ನಿಮ್ಮ ಉಳಿಗಾಲ, ಆಮೇಲೆ ನಿಮ್ಮ ಬಲಿಗಾಲ. ಟಿಶ್ಯೂ ಪೇಪರ್ ಕಾರ್ನಲ್ಲಿ ಇದ್ದು ಕೊಡ್ತಾ ಇದ್ದೆ. ಲುಕ್, ನನಗೆರಡು ಒಂದೇ,
I value money only in dollars, not in rupees. Ma'am, phone. Hi, Dad. Mandiya, Amma. Everybody's waiting for you. Bartha din, Dad. I'm on my way. Okay, Smita. Welcome. Hi, Dad. Bama, Smita. You look great. Grams, how are you? Rai, Rai. ಎಲ್ಲರೂ ಬಂದಂಗಾಯ್ತಲ್ಲ, ಇನ್ನು ಪೂಜೆ ಶುರು ಮಾಡೋಣ. ಆಫ್ ಕೋರ್ಸ್. ಒಂದ್ ನಿಮಿಷ, ಇನ್ನೊಬ್ರು ಬರ್ಬೇಕು. ಇನ್ನೊಬ್ರ? ಯಾರು? ಸಿ ಎಂ ಬರ್ತಾ ಇದಾರಾ? ಯೆಸ್, ಚಾಲೆಂಜಿಂಗ್ ಮ್ಯಾನ್. ಸಲಾಂ ನೀ ಮಣ್ಣಿಗೊಂದ್ಸಲಾಂ, ಹೆತ್ತೋರಿಗೊಂದ್ಸಲಾಂ, ಬೆಂತಟ್ಟೋರ್ಗೊಂದ್ಸಲಾಂ. ತೋಳಲ್ಲಿದೆ ತಾಕತ್ತು, ತಪ್ಪೋದಿಲ್ಲ ನೀಯತ್ತು. ತೋಳಲ್ಲಿದೆ ತಾಕತ್ತು, ತಪ್ಪೋದಿಲ್ಲ ನೀಯತ್ತು. ಕೈಯ ಕಟ್ಟಿ ಕೂರೋದಿಲ್ಲ ನಾವು ಯಾವತ್ತು. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೇ ಖಾಲಿ. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೇ ಖಾಲಿ. ವಾಲೇಕುಮ್ ಅಸ್ಸಲಾಂ ನೀ ಮಣ್ಣಿಗೊಂದ್ಸಲಾಂ, ಹೆತ್ತೋರಿಗೊಂದ್ಸಲಾಂ, ಬೆಂತಟ್ಟೋರ್ಗೊಂದ್ಸಲಾಂ. ನಿಂದು ಅನ್ನೋದು ಎಂದು ನಿನ್ ಬಿಟ್ಟು ಹೋಗೋದಿಲ್ಲ. ಯಾವುದು ಅಲ್ವೋ ನಿಂದು, ನಿನ್ ಹತ್ರ ಉಳಿಯೋದಿಲ್ಲ. ಏ ಭಾಯ್ ದೇಖೋ ಭಾಯ್ ಎಷ್ಟೇ ದುಡಿ, ತಿನ್ನೋದೆ ಒಂದ್ ಹಿಡಿ ತಿಳ್ಕೊಂಡಡೆ. ಶಾಲೆ ನೋಡಿಲ್ಲ ಹಿಡಿದಿಲ್ಲ ಸ್ಲೇಟು, ಶಾಲೆ ಕಟ್ತೀವಿ ನಾವ್ ತಾನೆ ಗ್ರೇಟು. ಕೆಡವೋ ಕೈಗಿಂತ ಕಟ್ಟೋನೆ ರೈಟು, ಎಲ್ಲಾ ಕಟ್ಟಡಕ್ಕೂ ಪಾಯ ನಮ್ ಹಾರ್ಟು. ಹಾರೆ ಇಟ್ರು ಸುಮ್ಮನಿರುವ ಭೂಮಿಗೆ ಸಲಾಂ, ಕೂಲಿ ಕೊಟ್ಟು ನಮ್ಮ ಕಾಯೋ ಮಾಲಿಗೆ ಸಲಾಂ. ದೇಶಾನ ಕಟ್ತಾನೆ ಕೂಲಿ, ಅವನಿಲ್ದೆ ದುನಿಯಾನೆ ಖಾಲಿ. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ. ಒಳ್ಳೆ ಮನ್ಸಾಂತ ಅನ್ಬೇಕು ನಾಲ್ಕು ಮಂದಿ, ಹಂಗೆ ಬಾಳೋ ತಮ್ಮ ಅದಕ್ಕಾಗೆ ಭೂಮಿಗ್ ಬಂದಿ. ಏ ಭಾಯ್ ದೇಖೋ ಭಾಯ್ ಎಲ್ರು ಬೇಡೋರೆ ಭಾಯ್. ಕಂಡಕ್ಟರು ಕಲೆಕ್ಟರು ಸಿ ಎಂ ಆದ್ರು ಕೂಲಿ ಭಾಯ್. ಸೋತ ಎಲ್ಲಾರು ಹೇಳೋದು ಗೊತ್ತ,
ಕೂಲಿ ಮಾಡ್ಕೊಂಡು ಬಾಳ್ತೀವಿ ಅಂತ ಕೈಯ ಬಿಡಲಾರ ಯಾರು ಭಗವಂತ, ಯಾರು ಇಲ್ದೋರ್ಗೆ ಅವನೇನೆ ಸ್ವಂತ. ಎತ್ತರಕ್ಕೆ ಏರಿಸಿರುವ ಗೇಣಿಗೆ ಸಲಾಂ, ಕಾಯಕವೇ ಕೈಲಾಸ ನೀತಿಗೆ ಸಲಾಂ. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ. ನಮ್ಮನ್ನ ಅಂತಾರೆ ಕೂಲಿ, ನಾವಿಲ್ದೆ ದುನಿಯಾನೆ ಖಾಲಿ. ವಾಲೇಕುಮ್ ಅಸ್ಸಲಾಂ ಈ ಮಣ್ಣಿಗೊಂದ್ಸಲ, ಹೆತ್ತೋರಿಗೊಂದ್ಸಲಾಂ ಬೆಂತಟ್ಟೋರ್ಗೊಂದ್ಸಲ. ತಾತ, ಈ ಕೂಲಿಗೋಸ್ಕರ ನನ್ನನ್ನು ಇಷ್ಟೊಂದು ಕಾಯಿಸಿದ್ರ? ಇವನ್ ಕೈಲಿ ಭೂಮಿ ಪೂಜೆನ ನೋಡಮ್ಮ. ಊಟದಲ್ಲಿ ಬಡಿಸೋ ಕೈ ಚೆನ್ನಾಗಿರಬೇಕು, ಸಂಗೀತದಲ್ಲಿ ನುಡಿಸೋ ಕೈ ಚೆನ್ನಾಗಿರಬೇಕು, ಹಾಗೆ ನಮ್ಮ ವ್ಯವಹಾರದಲ್ಲಿ ಕಟ್ಟೋ ಕೈ ಚೆನ್ನಾಗಿರಬೇಕು. ಬಿಸ್ನೆಸ್ ನಡೆಯೋದು ಕೈಯಿಂದ ಅಲ್ಲ, ತಲೆಯಿಂದ. ಅದಕ್ಕೆ ಬೇಕಾಗಿರೋದು ವಿದ್ಯೆ. ವಿನಯ ವಿವೇಕ ಕಲಿಸ್ತಿರೋ ವಿದ್ಯೆಯಿಂದ ಏನ್ ಪ್ರಯೋಜನ ಹೇಳಿ? ಇವತ್ ಕೂಲಿ ಆದವನು ನಾಳೆ ಮಾಲೀಕನೂ ಆಗ್ಬೋದಲ್ಲ. ಎಷ್ಟು ಅಹಂಕಾರ, ನನ್ಗೆ ಈ ಮಾತು ಹೇಳ್ತೀಯಾ? ಇದು ಅಹಂಕಾರ ಅಲ್ಲಮ್ಮ, ಸಂಸ್ಕಾರ. ರಕ್ತದಲ್ಲೇ ಬರಬೇಕು. ಈ ಲಿಬರ್ಟಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾವು ಬ್ಯೋರ್ ಸುರಿಸಿ ದುಡ್ಡನ್ನ ಸಂಪಾದನೆ ಮಾಡ್ತೀವಿ, ಆದ್ರೆ ನೀವು ಬ್ಯೋರ್ನ ಒರೆಸಿ ದುಡ್ಡನ್ನ ಎಸಿತಾ ಇದ್ದೀರಲ್ಲ, ಚೆನ್ನಾಗಿದೆ. ಏಯ್, ನನ್ನ ಹತ್ರ ಡಾಲರ್ಸ್ಗಷ್ಟೇ ಬೆಲೆ, ಈ ರೂಪಾಯಿ ದುಡ್ಡಿಗೆಲ್ಲ ಮುಲಾಜಿಲ್ಲ. ಮುಲಾಜಿಲ್ದೆ ಇರೋರೆಲ್ಲ ಹರಾಜಾಗೋದ್ರು. ನಮ್ಮ ಮಣ್ಣಲ್ಲಿ ದುಡ್ಡಿಗೆ ಲಕ್ಷ್ಮಿ ಲೆಕ್ಕ, ಅದರಲ್ಲೂ ಹೆಣ್ಣಿಗೆ ಮಹಾಲಕ್ಷ್ಮಿ ಲೆಕ್ಕ. ಸಂಸ್ಕೃತಿ ಬಿಟ್ಟೋರೆಲ್ಲ ಅಧೋಗತಿ ಆಗೋದ್ರು. ನೆನ್ಪಿರ್ಲಿ, ಬರ್ತೀನಿ ಸರ್. ಮೇಡಮ್, ಅವನ್ ಏನು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ದೇಶ ವಿದೇಶಗಳನ್ನ ಸುತ್ತಿರೋ ನಾನು ಎಂತೆಂತವ್ರು ನೋಡಿದಿಂಗ್ ಗೊತ್ತಾ? ಪ್ರಪಂಚದಲ್ಲಿ ಕುತುಬ್ ಮಿನಾರ್, ಚಾರ್ ಮಿನಾರ್, ಹ್ಯಾಕ್ ಸಿಂಗಲ್ ಪೀಸೋ, ಹಂಗೆ ನಮ್ ಗುರು ಸಿಂಗಲ್ ಪೀಸ್, ಮಾಸ್ಟರ್ ಪೀಸ್. ಅವನ್ನ ನೋಡೋದಕ್ ಮಾತ್ರ ಸಾಧ್ಯ, ಮುಟ್ಟೋದಕ್ಕಾಗಲ್ಲ. ಹೈ ವೋಲ್ಟೇಜ್ ನೋಡಿದ್ರ ಮೇಡಮ್, ಎಲ್ಲ ನಿಮ್ಮ ತಾತನ ಸಲಿಗೆ. ಈಗ ಅವನೇ ಹೇಳದ್ನಲ್ಲ, ಇವತ್ತು ಕೂಲಿ ನಾಳೆ ಮಾಲೀಕ ಅಂತ. ಯಾವುದೇ ಕಾರಣಕ್ಕೂ ಅವನು ಮಾಲೀಕ ಆಗೋದಕ್ಕೆ ಅವಕಾಶ ಕೊಡಬೇಡಿ. ಈ ಸ್ಮ್ಯಾಶ್ ಜೊತೆ ಕ್ಲಾಶ್ ಆದ್ರೆ ಆಶೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಎರಡೇ ತುತ್ತು ತಿಂದ್ರು ತಾಯಿ ಕೈ ತುತ್ತು ತಿನ್ನೋ ಅನ್ನೋ ಮಾತು ಸತ್ಯ ಅಲ್ಲ? ಇದನ್ನೇ ತಾಯಿ ಪ್ರೀತಿ ಅನ್ನೋದು. ಕರೆಕ್ಟ್ ಆಗಿ ಹೇಳಿ ಕಣ. ಎಣಿಸ್ತೀವಿ ಅಂತ ಒಂದೊಂದು ತುತ್ತು ಲೆಕ್ಕ ಹಾಕಿದ್ರು ಒಂದು ಅಗಳು ವ್ಯತ್ಯಾಸ ಬರಲ್ಲ. ಸುಮ್ನಿರೋ, ಎಲ್ರು ನನ್ ಮಕ್ಳೆ ತಾನೆ. ಯಾಕ್ರ ಅಮ್ಮನ್ ಮೇಲೆ ಇರಿಸ್ತಾ ಇದ್ರ? ಅದ್ ಹಾಗಿರ್ಲಿ, ನೀನ್ ಹಸೆ ಮಣೆ ಯಾವಾಗ ಇರ್ತೀಯ ಅದನ್ನ ಹೇಳು. ಅವ್ರು ಏರಿಸ್ತಾರೆ, ನೀನ್ ಯಾವಾರ್ಸ್ತಾನೆ ಇರ್ತೀಯ. ಏನ್ ಯಾವಾಗ ನೋಡಿದ್ರು ಬರೀ ನನ್ ಮದುವೆ ವಿಷಯದಲ್ಲಿ ಇರ್ತೀಯಾ ನೀನು? ಇಲ್ಲ, ಬೆಳೆದಿರೋ ಮಗ ಹಿಂಗೆ ಓಡಾಡ್ತಾ ಇರೋದ್ ನೋಡ್ಕೊಂಡು ಇರು ಅಂತೀಯಾ? ಇವರೆಲ್ಲ ನಿನ್ ಮಕ್ಳೇ ತಾನೆ, ಇವರೆಲ್ಲ ಯಾರನ್ನ ಒಬ್ರು ಮದುವೆ ಮಾಡ್ಬಿಡು. ಚಿನ್ನ ಎಂತ ಮಾತು ಹೇಳ್ದಪ್ಪ, ಮೇರ ದಿಲ್ ಖುಷ್. ಹುಡುಗರ ವಿಚಾರ ಕೇಳಿದ್ರೆ ಖುಷಿಯಾಗುತ್ತದೆ. ಖುಷಿ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನದು? ನಮಗೆ ಹೆಣ್ ಕೊಡಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ, ನಿಮಗೆ ಹೆಣ್ಣೇ ತಯಾರಾಗಿದ್ರು ನೀವೇ ಮುಂದುವರಿತಾ ಇಲ್ಲ. ಮುಂದುವರಿಸಿ. ನನ್ ಸೊಸೆನ ಶಬರಿ ತರ ಕಾಯಿಸ್ತಾ ಇದೆಯೇನೋ? ಹಲೋ ಸರ್, ಬಡ್ಸಿರೋ ಅನ್ನನು ಮದುವೆಗೆ ರೆಡಿ ಆಗಿರೋ ಹೆಣ್ಣನ್ನು ತುಂಬಾ ಹೊತ್ತು ಕಾಯಿಸ್ಬಾರ್ದು, ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೇ. ಹೆಣ್ಣು ಒಣ್ಣು ಮಣ್ಣು ಈ ಮೂರು ಬರ್ಬೇಕಾದ್ರೆ ತಡಿಯೋಕಾಗಲ್ಲ, ಹೋಗ್ಬೇಕಾದ್ರೆ ಹಿಡಿಯೋಕಾಗಲ್ಲ. ಯಾಕೆ ಅಂದ್ರೆ ಈ ಮೂರು ನಿಂತಿರೋದು ಋಣದ ಮೇಲೆ. ಅದಕ್ಕೆಲ್ಲ ಟೈಮ್ ಬರ್ಬೇಕು, ಟೈಮು. ದೇವರ್ ಪೂಜೆ ಮಾಡ್ತೀಯೋ ಬಿಡ್ತೀಯೋ, ಈ ಪಕ್ಷಿಗಳಿಗೆ ಅನ್ನ ನೀರ್ ಹಾಕೋದ್ ಮಾತ್ರ ತಪ್ಸಲ್ಲ ನೀನು. ಇದು ಪೂಜೆಗಿಂತ ದೊಡ್ಡ ಕಾರ್ಯ ಕಣೆ. ಹೇಗೆ? ಪೂಜೆ ಮಾಡಿ ನಾವೇ ನಮ್ಗೋಸ್ಕರ ಕೇಳ್ಕೊಳ್ಳೋದನ್ನ ಆ ದೇವ್ರ ಕರುಣಿಸ್ತಾನೋ ಇಲ್ವೋ, ಆದ್ರೆ ನಮ್ ಪರವಾಗಿ ಈ ಮೂಕ ಪ್ರಾಣಿಗಳು ಕೇಳ್ಕೊಂಡಾಗ ಅವನ ಈಡೇರಿಸದೆ ಬೇರೆ ವಿಧಿನೇ ಇಲ್ಲ. ಹೌದಾ? ಇವುಗಳ ಹಾರೈಕೆ ಅಷ್ಟೊಂದ್ ಸ್ಟ್ರಾಂಗ? ಖಂಡಿತ, ತಮ್ಮನ್ ಪ್ರೀತಿಸ್ದವ್ರನ್ನ ಸಾಕ್ದವ್ರನ್ನ ಮನತುಂಬಿ ಹಾರೈಸತ್ವೆ. ಹುಳುಕಿಲ್ದೇ ಇರೋಂತ ನಿಸ್ವಾರ್ಥ ಜೀವಿಗಳಿವು. ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಯಿಂದ ಸಾಕ್ತಾ ಇರೋ ಮನೆ ಯಾವತ್ತು ಹಾಳಾಗಲ್ಲ. ಇಷ್ಟೊಳ್ಳೆ ಮನ್ಸಿರೋ ನಿನ್ಗೆ ಒಳ್ಳೆ ಹುಡುಗ ಸಿಗ್ಲಿ ಅಂತ ಪ್ರಾಣಿ ಪಕ್ಷಿಗಳು ಹಾರೈಸಿರ್ಬೇಕಲ್ಲ. ನಿಜ ಕಣೆ, ತುಂಬಾ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಅವನಿಗೂ ಅಷ್ಟೇ, ಪ್ರಾಣಿ ಪಕ್ಷಿಗಳು ಅಂದ್ರೆ ತುಂಬಾ ಇಷ್ಟ.
ಇನ್ನು ಮಾಲ್ ಕೆಲಸ ಸುಗಮವಾಗಿ ಸಾಗಲಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಅಣೆಕಟ್ಟುಗಳನ್ನ ಕಟ್ಟುವಾಗ ನರಬಲಿ ಕೊಡುತ್ತಾರೆ. ನರಬಲಿ ಕೊಟ್ರೆ ಎಂತ ಭೂಕಂಪ ಆದ್ರೂ ಬಿಲ್ಡಿಂಗ್ ಆಗ್ಲಿ ಅಣೆಕಟ್ಟಾಗ್ಲಿ ಆಲುಗಾಡೋದಿಲ್ಲ. ಜೊತೆಲಿ ಇನ್ಮೇಲೆ ಯಾರು ನಮ್ಮನ್ನ ಅಲ್ಲಾಡ್ಸಕ್ಕಾಗಲ್ಲ. ಆರ್ಡಿಎಕ್ಸ್. ಜೈ ಮಹಾಕಾಳಿ. ನಮಸ್ತೆ ಬಾಯ್. ಈಗ ತಾನೇ ಬಲಿ ಕೊಟ್ಟು ವರಕ್ಕೋಸ್ಕರ ಕಾಯ್ತಿದ್ವಿ, ನಿನ್ ಫೋನ್ ಬಂತು. ವರ ಕೊಡೋಕೆ ನನ್ ದೇವ್ರಲ್ಲ ಡಾನ್, ಡೀಲ್ ಅಷ್ಟೇ ಕೊಡೋದು. ಯಾವ ಡೀಲ್? ಕ್ಯಾಸಿನೋ ಡೀಲ್. ಕ್ಯಾಸಿನೋ ಡೀಲ್? ಲಾಸ್ ವೇಗಸ್ ಮಕಾವ್ನಲ್ಲಿರೋ ತರ ಬೆಂಗಳೂರಿನಲ್ಲಿ ಕೆಸಿನೋ ಕಟ್ಟೋಕೆ ಒಂದು ದೊಡ್ಡ ಆಫರ್ ಬಂದಿದೆ. ಹೇಳು ಆಡಿಯನ್ಸ್. ಸಿಟಿ ಸೆಂಟರ್ನಲ್ಲಿ ಒಂದು ದೊಡ್ಡ ಜಾಗ ಬೇಕು. ದೊಡ್ಡ ಜಾಗ ಅಂದ್ರೆ ಎಷ್ಟು? ಅರೌಂಡ್ 30 acres. 30 acres? ಸಿಟಿ ಸೆಂಟರ್ ಅಲ್ಲ, ಎಲ್ಲಿದೆ? ಯಾವ್ದಾದ್ರು ಕೆರೆ ಮುಚ್ಚಿಸ್ಬೇಕಷ್ಟೇ. ಯಾವ ಕೆರೆನೂ ಮುಚ್ಚಿಸ್ಬೇಡ, ಮುಚ್ಚಿರೋ ಕೆರೆನ ಹುಡುಕು. ಸರಿ, ಅಂತ ಒಂದು ಕೆರೆ ಅಂತಂದ್ರೆ ಕೆಂಪಾಂಬುದಿ ಕೆರೆ. ಗುಡ್, ಅದನ್ನೇ ಎನ್ಕ್ರೋಚ್ ಮಾಡು. ಅಯ್ಯೋ ಆರ್ ಡಿ ಎಕ್ಸ್, ಈಗಾಗಲೇ ಶ್ಯಾಮ್ ಸ್ವಾಮಿ ವರದಿನ ಜಾರಿಗೆ ತರಬೇಕು ಜಾರಿಗೆ ತರಬೇಕು ಅಂತ ಎಲ್ಲ ಸೇರ್ಕೊಂಡು ಹರ್ಕೋತಾ ಇದಾರೆ. ಇಂಥ ಸಮಯದಲ್ಲಿ ನಾವೇನಾದ್ರೂ ಕೆಂಪಾಂಬುದಿ ಕೆರೆ ಕೈ ಹಾಕೋದು ದೊಡ್ಡ ಇಶ್ಯೂ ಆಗ್ಬಿಡುತ್ತಷ್ಟೇ. ಇಲ್ಲಿ ತನಕ ಗಳಿಸ್ತಾ ಇರೋದನ್ನ ಗಳಿಸ್ಬೇಕು ಅಂದ್ರೆ ಮಾಡದೇ ಇರೋದನ್ನ ಮಾಡಬೇಕು. ಕೂಲಿನಾ ಏನ್ರು ಕಾಣಿಸ್ತಿಲ್ವಾ? ಹೋಗು, ನೀನ್ ಇಂಜಿನಿಯರ್ ಪಕ್ಕನೋ ಮೇಸ್ತ್ರಿ ಪಕ್ಕನೋ ಹುಡ್ಕು, ಉರುಳಾಡ್ತಿರ್ಬೋದು. ಸರಿ ಸರ್. ನಿಂದೆ ಏನು ಸರ್? ನೀವೊಬ್ರ ಆಫೀಸರ್ ಆಗಿ ಹಿಂಗೆಲ್ಲ ಮಾತಾಡ್ಬೋದಾ ಸರ್? ಎಲ್ಲ ಕೂಲಿ ಅವನಿಗೆ ಸಲ್ಯೂಟ್ ಹೊಡೆದು ಮರ್ಯಾದೆ ಕೊಡ್ಬೇಕಾ? ಕೊಡ್ಬೇಕು. ಪಬ್ಲಿಕ್ಗೆ ಮರ್ಯಾದೆ ಕೊಡ್ಲೇಬೇಕು. ನೀವಿಲ್ಲಿರೋದು ಪಬ್ಲಿಕ್ ಸರ್ವಿಸ್ ಮಾಡೋಕ್ಕೆ ಹೊರತು ಸವಾರಿ ಮಾಡೋಕ್ಕಲ್ಲ. ಮರ್ಯಾದೆಯಿಂದ ಕಂಪ್ಲೇಂಟ್ ತಗೊಳ್ಳಿ. ಅಡ್ರೆಸ್ ಏನು, ಐಡೆಂಟಿಟಿ ಏನೈತೆ? ಕೂಲಾಗೋ ಹತ್ರ ಗೊತ್ತಿಲ್ದಿರೋ ಕೂಲಿ ನನ್ನ ಮಕ್ಕಳು. ಕನ್ನಡ ತಾಯಿ ಮಕ್ಕಳಿಗೆ ಕರ್ನಾಟಕನೇ ಅಡ್ರೆಸ್, ಕನ್ನಡಿಗ ಅನ್ನೋದೇ ಐಡೆಂಟಿಟಿ. ಕೂಲಿಯವರು ಕೂಡ ಕಾನೂನಿನ ಒಳಗಡೆನೆ ಇರೋದು. ಕಂಪ್ಲೇಂಟ್ ತಗೊಳ್ರ, ಯಾವ್ದಾದ್ರು ಬಾಡಿ ಸಿಕ್ಕಿದ್ರೆ ಹೇಳಿ ಕಳಿಸ್ತೀನಿ. ಮಿಸ್ ಆಗಿರೋರೆಲ್ಲ ಸತ್ತಿರ್ತಾರೆ ಅನ್ನೋದೇ ಆದ್ರೆ ಸತ್ತಿರೋರೆಲ್ಲ ಮಿಸ್ಸಿಂಗ್ ಅಲ್ಲೇ ಇರ್ತಾರೆ. ನೀ ನಿನ್ ಸ್ಟೇಷನ್ ಇಂದ ಮಿಸ್ ಆಗೋ ತರ ಮಾಡ್ಕೋಬೇಡ. ಕೇಳಕ್ ಬೇಡ. ಇದೆಷ್ಟು? 2000 rupees. ಸ್ಪೆಷಲಿ ಟ್ರೈನ್ಡ್ ಬಟ್ ಬುಕ್ ಆಗಿದೆ ಮೇಡಮ್. ಬುಕ್ ಆದ್ರೂ ಪರವಾಗಿಲ್ಲ, ಇದು ನನಗೆ ಬೇಕೇ ಬೇಕು. ಹಾಗೆಲ್ಲ ಕೊಡೋಕ್ಕಾಗಲ್ಲ ಮೇಡಮ್. ಓ, ಅವರೇ ಬಂದರು ನೋಡಿ ಮೇಡಮ್. ಈ ಪಾರಿವಾಳ ಇವ್ರಿಗೆ ಬೇಕಂತೆ. ಹಾಯ್. ಇದು ನನಗೆ ಬೇಕು, ನೀನು ಬೇರೆ ತಗೋ. ಕೇಳೋದಿಕ್ಕೆ ಒಂದು ರೀತಿ ನೀತಿ ಬೇಡವಾ? ಸೊ ಹಾರ್ಷ್. ದಟ್ಸ್ ಮ್ಯಾಶ್. ರಿಕ್ವೆಸ್ಟ್ ಹೆಸರಲ್ಲಿ ಭಿಕ್ಷೆ ಬಿಡಬೇಕಾ? ಲುಕ್, ಇದು ನನಗೆ ಬೇಕು, 10 times ಎಕ್ಸ್ಟ್ರಾ ಕೊಡ್ತೀನಿ. ನಾನು ಮುಂಚೆನೆ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಕನ್ಸ್ಯೂಮರಿಸಮ್ ಇಸ್ ಫಸ್ಟ್. ತಗೊಳ್ಳೋಕ್ಕೆ ಇಷ್ಟು ಕಷ್ಟ ಆದ್ರೆ ಇನ್ನು ಸಾಕೋದಕ್ಕೆ ಕಷ್ಟ ಆಗಲ್ವಾ? ಇದು ತಿನ್ನೋದು ದವಸ ಧಾನ್ಯನ, ದುಡ್ಡನ್ನಲ್ಲ. ಲುಕ್, ಡೋಂಟ್ ಮೆಸ್ ವಿತ್ ಮೀ, ಓಕೆ? ಈ ಸ್ಮ್ಯಾಶ್ ಜೊತೆ ಕ್ಲಾಶ್ ಆದ್ರೆ ಆಶೆ. ನಿನಗ್ ದುಡ್ಡಿನ ಅಹಂಕಾರ ಇದ್ರೆ ನನಗ್ ಗತ್ತಿನ ಅಹಂಕಾರ ಇದೆ. ಹಠಕ್ ಬಿದ್ರೆ ನಾನು ಮಾರಿನೆ. ಮೇಡಮ್ ಪ್ಲೀಸ್ ಗಲಾಟೆ ಮಾಡಬೇಡಿ. ನೀವಿಬ್ರು ಒಪ್ಪೋದಾದ್ರೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಕಮೌಟ್ ಪುಟ್ಟ, ಕಮಾನ್ ಕಮಾನ್. ನೋಡಿ, ನೀವಿಬ್ರು ನಮ್ಮ ಪುಟ್ಟನ್ನ ಇಷ್ಟಪಟ್ಟಿದ್ದೀರಾ, ಈಗ ಇದು ಯಾರನ್ನ ಇಷ್ಟಪಡುತ್ತೋ ಅವ್ರು ತಗೊಂಡು ಹೋಗಿ. ಅಗೈನ್, ನೀವಿಬ್ರು ಒಪ್ಪೋದಾದ್ರೂ ಮಾತ್ರ. ಓಕೆ. ¶¶
ಅಣ್ಣನ್ ಫೋನ್ ಎತ್ತಿದ್ರೆ ಅಷ್ಟು ಗಾಂಚಲಿ ನನಗೆ ಮಾತಾಡು. ಹಲೋ, ನಾನ್ ತಿನ್ನೋದು ಹಫ್ತಾನ ಹಲ್ವಾನಲ್ಲ, ಫೋನ್ ಎತ್ತಲಿಲ್ಲ ಅಂದ್ರೆ ಫೈನ್ ಇರಲ್ವಾ? ಟ್ಯಾಕ್ಸ್ ಕಟ್ಲೇಬೇಕು. ಶೇರ್ ಎಷ್ಟು ಕೊಡ್ತೀಯ? ನೀನೇನೇ ಮಾಡಿದ್ರು ನಾನ್ ದುಡ್ಡು ಕೊಡೋದಿಲ್ಲ. ನೀನ್ ದುಡ್ಡು ಕೊಡದೆ ಹೋದ್ರೆ ಏನು? ನಿನ್ ಸಾವ್ಗೆ ಹೆದ್ರಿ ನಿಮ್ಮ ಅಪ್ಪ ಕೊಡ್ತಾನೆ. ಅವನ್ ಬಿಲ್ಡಿಂಗ್ಗೆ ಅವನ್ನೇ ಬಲಿ ಕೊಡ್ರು. ಆಯ್ತಣ್ಣ, ಏಯ್ ಕತ್ತರ್ ಸಾಕು. ಕಲ್ಕಿ ತರ ಅವನ್ನ ಕಾಪಾಡಕ್ ಮುಂದೆ ಬಂದ್ಬಿಟ್ಯಾ? ನಡಿಯ ಸೈಡ್ಗೆ. ನಮ್ದು ಸ್ವಂತ ದಾರಿ, ಅಡ್ಡ ದಾರಿ ಅಲ್ಲ. ಸೆಡ್ ಹೊಡೆದು ನಿಂತ ಮೇಲೆ ಸೈಡ್ಗೆ ಹೋಗೋ ಮಾತೇ ಇಲ್ಲ. ನೀನ್ ಯಾರಿದ್ರೆ ಅಂತ ಗೊತ್ತಿಲ್ಲ ಮಗನೇ. ವ್ಯಕ್ತಿನ ನೋಡಿ ನನ್ ಶಕ್ತಿ ಡಿಸೈಡ್ ಆಗಲ್ಲ. ಎದುರಿಗ್ ನಿಂತ ಮೇಲೆ ಚದ್ರೋ ಮಾತೇ ಇಲ್ಲ. ಕೂಲಿ ಆದ್ರೂ ಸಖತ್ ಗಂಚಲಿದೆ ಕಣ ನಿನ್ಗೆ. ರಕ್ತ ಸುರಿಸಿ ದುಡ್ಡನ್ನ ಸಂಪಾದನೆ ಮಾಡೋ ನಿನಗೆ ಇಷ್ಟು ದೌಲತ್ ಇರ್ಬೇಕಾದ್ರೆ, ಇನ್ ಬ್ಯೂರ್ ಸುರಿಸಿ ರಕ್ತ ಸಂಪಾದನೆ ಮಾಡೋ ನಮ್ ಗೆಸ್ಟ್ ಪೊಗರಿರ್ಬೇಡ. ಕೊನೆದಾಗಿ ಹೇಳ್ತಾ ಇದ್ದೀನಿ, ನಾವು ಹಿಂಡಾಗಿ ನುಗ್ಗಿದ್ರೆ ನಿನ್ ಪಿಂಡ ಬಿಡಕ್ಕೂ ದೇಹ ಸಿಕ್ಕಲ್ಲ. ಚಂಡಾಳ್ರಿಗೆ ನುಗ್ಗೋ ಗುಂಡಿಗೆ ಇದೆ ಅಂತಂದ್ಮೇಲೆ ಇನ್ನ ತಾಯಿ ಚಾಮುಂಡೇಶ್ವರಿ ಮಗನ್ಗೆ ಬಗ್ ಬಡಿಯೋ ಗಂಡೆದೇ ಇರಲ್ವಾ? ಎಲ್ಲದಕ್ಕಿಂತ ಶ್ರೇಷ್ಠವಾದ್ದು ಗುರುಬಲ. ಆ ಬಲಾನೇ ನಮ್ಮ ಹತ್ರ ಇದೆ. ಗುರುನ ನಂಬಿ ಕೆಟ್ಟೋರಿಲ್ಲ, ಕೆಟ್ಟದನ್ನ ಕಂಡ್ರೆ ಈ ಅಂಬಿ ಬಿಡಲ್ಲ. ನೀನು ಕರೆದ್ರೆ 10 ಜನ, ನಾನು ಕರೀದೇನೆ ಇಷ್ಟು ಜನ, ಇನ್ನು ಕರೆದ್ರೆ ಇಡೀ ಕರ್ನಾಟಕನೇ ಬರುತ್ತೆ. ನಾನು ಕರ್ಣೆ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿನೇ. ಏನ ಮಕ ನೋಡ್ತಾ ಇದ್ದೀರಾ? ಅಣ್ಣ ರಾಂಗ್ ಆಗೋಕ್ಕಿಂತ ಮುಂಚೆನೆ ಇಲ್ಲಿಂದ ಕಳ್ಸ್ಕೊಳ್ರಿ. ಕೈ ಹತ್ತದ್ನ ಒಂದು ಆಪರೇಷನ್ ಇಲ್ಲ ಕಾರ್ಪೊರೇಷನ್. ಗ್ರೇಟ್, ವಂಡರ್ಫುಲ್. ಅಟ್ಯಾಕ್ ಆಯ್ತು ಅಂತ ಫೋನ್ ಬಂತು, ನೀವ್ ನೋಡಿದ್ರೆ ನಗ್ನಗ್ತಾ ಇದ್ದೀರಾ?
ಇನ್ ಟೈಮಲ್ಲಿ ಅಂಬಿ ಬಂದು ಸೇವ್ ಮಾಡಿದ್ರಿಂದ ನನ್ನ ನಗನಗ್ತಾ ಇದ್ದೀನಿ. ಈಸ್ ರಿಯಲ್ ಹೀರೋ. ಸರ್, ನೀವು ಇಷ್ಟೊಂದು ಹೊಗಳಿದ್ರೆ ನಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಹೊಗಳಿಕೆ ಅಲ್ಲ, ವಾಸ್ತವ. ಸ್ಮಿತಾ, ಇನ್ಮೇಲೆ ಅಡ್ಮಿನಿಸ್ಟ್ರೇಷನ್ ನಿಂದು, ಕನ್ಸ್ಟ್ರಕ್ಷನ್ ಇನ್ಚಾರ್ಜ್ ಅಂಬಿದು. ಬಟ್ ಡ್ಯಾಡ್, ಅದು ಸರ್, ಇದು ತುಂಬ ದೊಡ್ಡ ಜವಾಬ್ದಾರಿ. ಇದನ್ನು ನನ್ನ ಕೈ ನಿಭಾಯಿಸೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬುನಾದಿ ಹಾಕೋನ್ಗೆ ಬಿಲ್ಡಿಂಗ್ ಕಟ್ಟೋದು ದೊಡ್ಡದಲ್ಲ, ನಿಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಒಟ್ಟಿನಲ್ಲಿ ನನ್ನ ಮನ್ಸು ಗೆದ್ದಿದ್ಯಾ? ಇಲ್ಲ ಅಂತ ಮಾತ್ರ ಹೇಳ್ಬಿಡಪ್ಪ. ಥ್ಯಾಂಕ್ಸ್ ನಮ್ಮ ಡ್ಯಾಡಿನ ಸೇವ್ ಮಾಡೋದಕ್ಕೆ. ಪರವಾಗಿಲ್ಲ ಬಿಡಿ. ಬಟ್ ನಮ್ಮ ಅಪ್ಪನ ಮನ್ಸನ್ನ ಇಂಪ್ರೆಸ್ ಮಾಡಿದ ಹಾಗೆ ನನ್ನ ಮನ್ಸನ್ನ ಇಂಪ್ರೆಸ್ ಮಾಡಕ್ ಆಗಲ್ಲ. ಅದ್ರ ಅವಶ್ಯಕತೆ ನನಗಿಲ್ಲ. ಅಂಬಿ, ಕರ್ಣ, ನೀನೇ ನಿಲ್ಲಿ. ಯಾವಾಗ ಬಂದೆ? ನೀನ ರೌಡಿಗಳಿಗೆ ಹೊಡಿತಿದ್ದಾಗ್ಲೇ ಬಂದೆ. ಅಂಬಿ, ದೊಡ್ಡ ಯಜಮಾನರು ಕರೀತಾ ಇದಾರೆ. ಒಂದ್ ನಿಮಿಷ. ಈ ಪಾರಿವಾಳನು ಬುಕ್ ಆಗಿದ್ಯಾ? ಅದು ಪಾರಿವಾಳ ಅಲ್ಲ, ಹದ್ದು. ಹದ್ದು ಮೀರಿದ್ರೆ ತಲೆಗೆ ಕುಕ್ಕತ್ತೆ. ಪದೇ ಪದೇ ರಬ್ ಆಗ್ತಾ ಇದ್ಯಾ? ಅದೇ ನಾನು ನೋಡ್ತಿದ್ದೀನಿ. ಎಲ್ ಹೋದ್ರು ನೀನೇ ಸಿಕ್ತಿದ್ಯಾ? ಲುಕ್, ಫಸ್ಟ್ ಟೈಮ್ ನಾನ್ ಇಷ್ಟಪಟ್ಟಿದ್ ವಸ್ತುನ ಬಿಟ್ಕೊಟ್ಟಿದ್ದು ಅದು ನನ್ ತಪ್ಪಲ್ಲ. ಇನ್ನೊಂದ್ಸಲ ಅದಕ್ಕೆ ಅವಕಾಶ ಕೊಡಲ್ಲ. ಅಣ್ಣ, ಒಬ್ಬ ಕೂಲಿಯರ್ ಅಡ್ಡ ಬಂದು ನಮ್ ಟಾರ್ಗೆಟ್ನೆಲ್ಲ ಮಿಸ್ ಮಾಡ್ಬಿಟ್ಟ. ಅಣ್ಣ, ನನ್ನ ಮಗ ಬೇಜಾರ್ ನೀರಾಡ್ತಾವನೆ. ನೀವು ಅಂದ್ರೆ ಅವನ್ ಬುಡ ಬುಲೆಟ್ ಇಳಿಸ್ಬಿಡ್ತೀರಣ. ಅದನ್ನ ಫಸ್ಟ್ ನಿನ್ ತಲೆಯಲ್ಲಿ ಇಳಿಸ್ಕೋ. ಒಬ್ಬ ಕೂಲಿ ಅವನ್ಗೆ ಬುಲೆಟ್ ಹಾಕ್ತೀಯ, ನಾಚಿಕೆ ಆಗಲ್ವಾ ನಿನ್ಗೆ? ಇಡಿಯಟ್, ಬುಲೆಟ್ ಹೊಡ್ಸ್ಕೊಂಡು ಸಾಯೋದಕ್ಕೂ ಯೋಗ್ಯತೆ ಇರಬೇಕು. ಆ ಯೋಗ್ಯತೆನ ಅವನ್ ಸಂಪಾದಿಸಿದ ಮೇಲೆ ಬುಲೆಟ್ ಹಾಕುವಂತೆ. ನೆಕ್ಸ್ಟ್ ಟೈಮ್ ಅಟ್ಯಾಕ್ ಮಾಡಿದಾಗ ಸಾವಾಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಸೌಂಡ್ ಆದ್ರೂ ಆಗ್ಬೇಕು. ಕರ್ಣ, ನನ್ ಮಾತ್ ಕೇಳು, ನಿಂತ್ಕೋ ಕರ್ಣ. ಕರ್ಣ, ನನ್ ಮಾತ್ ಕೇಳು. ಏನ್ ಕೇಳೋದು? ಬೆಂಗಳೂರಿಗೆ ಬಂದ್ ಇಷ್ಟ ದಿನ ಆದ್ರೂ ಯಾಕೆ ನಾನು ನೋಡಕ್ ಬರ್ಲಿಲ್ಲ? ಅದ್ ಹಾಳಾಗ್ ಹೋಗ್ಲಿ, ಒಂದೇ ಒಂದ್ ಫೋನು. ನೋಡು, ನೀನ್ ಓದ್ಗೆ ನಮ್ ಪ್ರೀತಿ ಅಡ್ಡಿ ಆಗ್ಬಾರ್ದು ಅಂತ ತಾನೆ ನೀನ್ ಬೆಂಗಳೂರಿಗೆ ಬಂದಿರೋದು. ನಾನು ಇಲ್ಲೂ ಬಂದು ಮತ್ತೆ ಅದೇ ಶುರು ಮಾಡಿದ್ರೆ ಏನ್ ಪ್ರಯೋಜನ ಅಂತ ಸುಮ್ಮನೆ ಆಗ್ಬಿಟ್ಟೆ. ನಿಜಾನ? ಇಲ್ಲಾಂದ್ರೆ ಸಜಾನ? ನಿನಗ್ ಸಜೆ ಆದ್ರೆ ಶಿಕ್ಷೆ ನಾನ್ ತಾನೇ ಅನುಭವಿಸೋದು. ನಿಂಗ್ ಗೊತ್ತಾ ನನಗೆ ಎಷ್ಟು ಸಂತೋಷ ಆಯ್ತು ನೀನ್ ನೋಡಿದ್ಮೇಲೆ? ಆಮೇಲೆ ಅಷ್ಟೇ ದುಃಖನೂ ಆಯ್ತು. ದುಃಖನ ಯಾಕೆ? ಅದೇ ಕೊನೆಗ್ ಬಂದ್ಲಲ್ಲ ಆ ದುರಹಂಕಾರಿ ಕಲರ್ ಕಾಗೆ, ಅವಳ ಜಾಗದಲ್ಲೇ ನೀನ್ ಕೆಲಸ ಮಾಡ್ತಿದ್ಯಾ ಅಂತ ಗೊತ್ತಾಗಿ. ಅವಳು ನಿನಗೂ ಗೊತ್ತಾ? ಗೊತ್ತಾ, ಅವಳ ಅಜ್ಜಿ ಚಚ್ಚಿ ಬಜ್ಜಿ ಮಾಡ್ಬಿಡ್ತಿದ್ದೆ. ಹೆಣ್ಮಕ್ಳು ಬೆಲೆ ಕಳಿಬಾರ್ದು ಅಂತ ಸುಮ್ನಾದ. ನಿನ್ ಜೊತೆನೂ ಜಗಳನ? ಅಂದ್ರೆ ನಿನ್ ಜೊತೆನೂ ಆಡಿದಾಳ? ಅವಾಗ ಅವಾಗ ನಡೀತಾ ಇರುತ್ತೆ. ನಡೀತಿರುತ್ತ ಏನು ಜಗಳನಪ್ಪ? ಅವಳೊಂದ್ ಕ್ರ್ಯಾಕು, ಅವಳ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನೀನ್ ಯಾಕೆ ಮೂಡ್ ಔಟ್ ಮಾಡ್ಕೋತ್ಯಾ? ಬಿಟಾಕ್ ಈ ಕೋಪ ಅವಳ್ಮೇಲೆ ಯಾವಾಗ್ಲೂ ಇರ್ಲಿ. ನನ್ ಚಿನ್ನ, ನಿಂಗ್ ಗೊತ್ತಾ ನಂದೆಲ್ಲ ಅವಳ್ದು ಅಂತ ದೊಡ್ಡದಾಗ ಬಂದ್ಬಿಡ್ತಾಳೆ. ತಾಳಿ ಬೀಳೋವರೆಗೂ ಹುಷಾರ ಕಾಪಾಡ್ಕೋಬೇಕಲ್ವಾ? ಮೀಸೆಗೆ ಮಾನ ಮುಖ್ಯ ಆದ್ರೆ ಜಡೆಗೆ ಅನುಮಾನ ಮುಖ್ಯ ಅನ್ನೋದು ಮತ್ತೆ ಪ್ರೂವ್ ಆಗೋಯ್ತು. ನನ್ನಲೆ ಮುಚ್ಚಿಡಲ, ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ ನನ್ನೂನು ನನ್ನ ಬಳಗ ಇವನು ಗೊತ್ತೇನು ನಂದೇ ದೃಷ್ಟಿ ಏನು? ಹೇ ಚಿನ್ನ ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ ಹಾಯಾಗಿರುವೆ. ಹೇ ಚಿನ್ನ ನಾನೆಂದಿಗೂ ನಿನ್ನೊಲವಿಗೆ ನಂಬಿಕೆಯ ನೆರಳಾಗಿರುವೆ. ಬೊಂಬೆಯಂಥ ಹುಡುಗಿ ನನ್ನೋಳು, ಹಾಲು ಜನ್ಮ ಮನಸ್ಸು
ಗೊತ್ತೇನು ನಂದೇ ದೃಷ್ಟಿ ಏನು ಹೆಚ್ಚಲ್ಲವಾ ಬಂದ ಮೇಲೆ ಇವನ ತಪ್ಪಿಕೊಂಡ್ರೆ ನನ್ನ ಆಯಸ್ಸು ಹೆಚ್ಚಲ್ಲವಾ ದಿನಾನು ಇವನ ಕನಸೆ ಬಂದ್ರೆ ಏನು ಮಾಡಲಿ ಅಲ್ಲೂನು ಇವನ ಸ್ಪರ್ಶ ಸುಖವ ಹೇಗೆ ತಾಳಲಿ ಓ ಚೆನ್ನ ಸಲ್ಲಿಯು ನನ ಸಲ್ಲಿಯು ನಿನ್ನ ನೆನಪಲ್ಲ ಇರುವೆ ಓ ಚೆನ್ನ ನಿನ್ನೊಲವಿನ ಮಳೆ ಬಿಲ್ಲಿಗೆ ರಂಗನ್ನು ತುಂಬಿ ಕೊಡುವೆ ಬೊಂಬೆಯಂತ ಹುಡುಗಿ ನನ್ನೋಳು ಹಾಲು ಜೇನು ಮನಸ್ಸು ಗೊತ್ತೇನು ನಂದೇ ದೃಷ್ಟಿಯೇನು ನನ್ನ ಹಣೆಯ ಬೆವರ ಹನಿಯ ಸಾಲು ಕೂಡ ಇವನ ಹೆಸರಾಗಿ ಚುತ್ತಿದೆ ಗುಲಾಬಿ ಹೂವ ಸೂಕಿದಂತೆ ನನ್ನ ಕಾಕುವ ಪ್ರಮಾಣ ಮಾಡಿ ಹೇಳುತ್ತೀನಿ ಪ್ರೇಮವೇವ ಓ ಚೆನ್ನ ನಿನ್ನೊಲವಿಗೆ ಉಸಿರಾಗಿರುವೆ ಬಾ ಚೆನ್ನ ಈ ಜನ್ಮಕ್ಕೂ ಮರು ಜನ್ಮಕ್ಕೂ ನನ್ನ ಹೆಸರಿಗೆ ಜೊತೆಯಾಗಿರುವೆ ಬೊಂಬೆಯಂತ ಹುಡುಗಿ ನನ್ನೋಳು ಹಾಲು ಜನ್ಮ ಮನಸ್ಸು ಗೊತ್ತೇನು ನಂದೆ ದೃಷ್ಟಿ ಏನು ಹುಡುಗ ನನ್ನೂನು ನನ್ನ ಬಳಗ ಇವನು ಗೊತ್ತೇನು ನಂದೇ ದೃಷ್ಟಿ ಏನು ಏನ್ ವಿಷಯ ಐ ಆಮ್ ಜೈಸೂರ್ಯ ಫ್ರಮ್ ಮಯೂರ ಬ್ರಿಗೇಡ್ ಕನ್ಸ್ಟ್ರಕ್ಷನ್ ಗ್ರೂಪ್ ರೀಸೆಂಟ್ ಆಗಿ ನನ್ನ ಮೇಲೆ ಅಟ್ಯಾಕ್ ಆಯ್ತು ಲಕ್ಕಿಲಿ ಐ ಹ್ಯಾವ್ ಸೇವ್ಡ್ ಒಂದು ಬಿಸ್ನೆಸ್ ಬಿಡಬೇಕು ಇಲ್ಲ ಪ್ರಾಣ ಬಿಡಬೇಕು ಇಲ್ಲ ಅವ್ರು ಕೇಳಿದಷ್ಟು ದುಡ್ಡು ಕೊಡಬೇಕು ಈ ಮೂರ್ನ ಬಿಟ್ಟು ಕಂಪ್ಲೇಂಟ್ ಕೊಡಿ ಏನ್ ಕಂಪ್ಲೇಂಟ್ ಕೊಡೋದು ಯಾರ ಮೇಲೆ ಕೊಡೋದು ಇದ್ರ ಹಿಂದೆ ಇರೋದು ಆರ್ ಡಿ ಎಕ್ಸ್ ಮಲೇಷ್ಯಾದಲ್ಲಿ ಕೂತ್ಕೊಂಡು ಮ್ಯಾನಿಪುಲೇಟ್ ಮಾಡ್ತಿದ್ದಾನೆ ಆಫೀಸರ್ಸ್ ಏನಿದು ಲಾ ಮ್ಯಾನೇಜ್ಮೆಂಟ್ ನಿಮ್ಮ ನಿಮ್ಮ ಏರಿಯಾಗಳನ್ನ ನೀವ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಇಲ್ಲ ರೌಡಿಗಳ ಇಟ್ಸ್ ಆನ್ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಮ್ಯಾಮ್ ಆಳೋರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿರೋದ್ರಿಂದ ಎಫೆಕ್ಟಿವ್ ಆಕ್ಷನ್ ತಗೊಳಕ್ಕೆ ಆಗ್ತಾ ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಕೇಸ್ ಫೈಲ್ ಮಾಡ್ತೀವಿ ಆದ್ರೆ ಸಾಕ್ಷಿಗಳ ಮುಂದೆ ಬರ್ತಿಲ್ಲ ಮೇಡಮ್ ನೋಡಿ ಕರ್ನಾಟಕ ಒಂದು ದೇಹ ಆದ್ರೆ ಬ್ಯಾಂಗ್ಳೂರ್ ಅದರ ಹಾರ್ಟ್ ನಾವೆಲ್ಲ ಈ ಹಾರ್ಟ್ನ ಟ್ರೀಟ್ ಮಾಡೋ ಡಾಕ್ಟರ್ಸ್ ಈಗ ನಾವು ಮಾಡೋ ಆಪರೇಷನ್ ಹೆಸರು ಆಪರೇಷನ್ ಕೆಂಪೇಗೌಡ
ನೋಡಿ, ಬೆಂಗಳೂರಿನಲ್ಲಿ ಸಮಸ್ಯೆಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿವೆ. ಹಾಗಾಗಿ ಮೂಲ ಸಮಸ್ಯೆಗಳನ್ನ ಹುಡುಕಿ ಬುಡ ಸಮೇತ ಕಿತ್ತು ಶಾಶ್ವತವಾದ ಪರಿಹಾರನ ಕಂಡ್ಕೋಬೇಕು. ಕ್ರಿಮಿನಲ್ಸ್ ಎಲ್ಲ ಆಕ್ಟಿವಿಟೀಸ್ನ ಬಿಟ್ಟು ಸೈಲೆಂಟ್ ಆಗಿ ಸರೆಂಡರ್ ಆಗ್ಬೇಕು. ರಿಯಲ್ ಎಸ್ಟೇಟ್ ಮಾಫಿಯಾನು ಸದೆ ಬಡಿತೀವಿ. ಮಂತ್ರಿಗಳೇ, ಹಿಂಗೆ ಬಿಟ್ರೆ ಇವಳು ನಮ್ ಬುಡಕ್ಕೆ ಬರ್ತಾಳೆ. ಹುಷಾರ್, ಬುಡಕ್ಕೆ ಬರೋದಕ್ಕೆ ಬಿಟ್ರೆ ತಾನೆ ಸ್ವಾಮಿಗಳೇ, ಬೋಡದ ಸಮೇತ ಕಿತ್ತು ಹಾಕ್ಬಿಡ್ತೀನಿ. ಏನಪ್ಪ ಮಂಡ್ಯ ಬೆಂಚ್ ಮ್ಯಾಗ ಕೂತು ಪೇಪರ್ ನೋಡ್ಲಿಕ್ಕತ್ತಿ? ಲೇ, ಪೇಪರ್ ಓದೋದಕ್ಕೆ ನಿಮ್ ತರ ಸಾಕ್ಷರತಾ ಕಾರ್ಯಕ್ರಮದೋನೇಣ ನಾನು. ಮ್ಯಾಟ್ರ್ ಮ್ಯಾಟ್ರ್ ಓದ್ತೀನಲ್ಲ ಮ್ಯಾಟ್ರ್. ಬರೀ ನಿಂದೆ ನೋಡ್ಕೊಂಡ್ರೆ ಹೆಂಗಪ್ಪ, ನಮ್ದು ನೋಡು ಏನ್ನ ಭವಿಷ್ಯ. ಲೇ, ನಿಮ್ಮ ಅಕ್ಕಕ್ಕೆ ಒಂದು ರಾಶಿ ಒಂದು ನಕ್ಷತ್ರ. ಲೇ, ನಿಮ್ಗೆಲ್ಲ ಭವಿಷ್ಯ ಇದೇನ್ರು? ನಿಮ್ಮ ಅಪ್ಪ ನಿಮ್ಮಅಮ್ಮ ನಿಮ್ಗೆ ಜಾತಕ ಬರ್ಸೋರೇನೋ ಪಿಂಡ. ಈ ಅಣ್ಣಂದೊಂದು ನಿಲ್ಲು, ನಿಂದು ನ್ಯೂಟ್ರಲ್ಲು, ಈ ಎರಡು ಪ್ರಾರಂಭಗಳಿಗೆ ಡೇಟಾ ಬರ್ತೇ ಇಲ್ಲ. ಏನೋ ಅಪ್ಪ, ನಮ್ಮ ದೃಶ್ಯ ಚೇಂಜ್ ಆದ್ಮೇಲೆ ನಿಮ್ಗಳು ಅನೇ ಬರ ಚೇಂಜ್ ಆಗ್ಬೋದೇನೋ ಅಷ್ಟೇ. ಹೋಗ್ಲಿ ಬಿಡಪ್ಪ, ನಿನ್ನ ಟ್ರ್ಯಾಕ್ ಮೇಲೆ ನಮ್ಮ ಟ್ರೈನ್ ಹೋಗ್ಲಿ. ನಿಂದೇನ್ ನಿತ್ಯ ಭವಿಷ್ಯ ಇದೆ ಅಂತ ನೋಡ್ಬೋದು. ನಿಮ್ಮ ಬಾಳಿನ ದಾರಿಯಲ್ಲಿ ಎದುರು ದಿಕ್ಕಿನಿಂದ ಕನ್ಯಾಮಣಿ ಪ್ರವೇಶ, ರಾಜಯೋಗ ಪ್ರಾಪ್ತಿ. ಓಸಿಯ ದೃಷ್ಟ ಬಿಡಬೇಡಿ. ಯಾರಪ್ಪ ಅದು ಕನ್ಯೆ ನಿನ್ ದಾರಿಲ್ ಬರ್ತಾ ಇರೋದು? ಎವಿ ಎವಿ, ಎಂತ ಚಂದುಳ್ಳಿ ಚೆಲ್ವಿ ಬರ್ಲಿಕ್ಕತ್ತಾಳೆ. ಲೋ, ನಿನ್ನ ಸುಂದರಿನ ನಿನ್ನ ಶತ್ರು ಯಾರಾದ್ರೂ ಲಾಕ್ ಮಾಡ್ಕೊಳ್ಕಿಂತ ಮುಂಚೆ ನೀನು ಹೋಗಿ ಲಾಕ್ ಮಾಡ್ಕೊಂಬಿಡು, ಇಲ್ಲಾಂದ್ರೆ ನಿನ್ನ ಬಾಳು ನ್ಯೂಟ್ರಲ್ ಆಗ್ಬಿಡುತ್ತೆ. ರನ್ನಿಂಗ್ ರೇಸ್ ಬರುತ್ತಾ? ಮತ್ ಓಡಮ್ಮ, ಓಡ್ಬೇಕು ರಾಜ. ಇದು ನಂದು. ನಿನ್ನ ಮಗ ಯಾಕೆ ಇಲ್ಲಿಗೆ ಬಂದ? ಅಯ್ಯೋ, ಬಾಳೆನ್ ಸಿಪ್ಪೆ, ಕರಿಯ ನಾಯಿ. ನೀನ್ಯಾಕ ಆಟ ಬಂದ? ನೀನ್ಯಾಕ ಆಟ ಬಂದೆ? ಆ ಹುಡುಗಿನ ಹಿಡ್ಕೊಳಕ್ ಬಂದ, ಬಿಳ್ಸ್ಕೊಳಕ್ ಬಂದ? ಅವಳು ನಿನ್ ಅತ್ತಿಗೆ ಕಣೋ. ಮರಿ ಯಾರು ನಿನ್ಗ ಅತ್ತಿಗೆ? ಇದೇ ಬೇಡ ಅನ್ನೋದು? ಕೈ ತೋರ್ಸ್ಬೇಡ. ಇದೆಲ್ಲ ಕಾಮನ್ ಹೀರೋಗಳು ಮಾಡೋ ಫೈಟ್. ಕರೆಕ್ಟ್ ಆಗಿದೆ. ಏನ್ರ ಇದು, ನಾಯಿಗಳ ತರ ಕಚ್ಚಾಡ್ತಾ ಇದೀರಲ್ಲ. ಏನೋ ಮನ್ಮತ, ಬೀದಿಲ್ ಹೋಗೋ ಹುಡುಗಿರಲ್ಲ ನಿಂಗೇನ್ ರತಿ ತರನ ಕಾಣಿಸ್ತಾರೆ? ಅಯ್ಯ ಬಾಸ್, ಏನ್ ಬಾಸ್, ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಬಾಸ್. ಹುಡುಗಿರಂದ್ರೆ ನನಗೆ ದೇವ್ರ ಸಮಾನ ಬಾಸ್. ಹಂಗೆ ಮುಟ್ಟಿ ಆರ್ತಿತ್ರ ಕಣ್ಣಿಗೆ ಹೊತ್ಕೊಂಡ್ಬಿಡ್ತೀನಿ ಬಾಸ್, ಹೊತ್ಕೊಂಡ್ಬಿಡ್ತೀನಿ. ಆದ್ರೂ ನನ್ನ ಮಗನ ವಿಷಯದಲ್ಲಿ ನೀನ್ ನಟ. ಯಾಕ್ರ ಯಾಕೋ ನೋಡಿ ಬಾಸ್, ಈ ನನ್ ಮಗ ಕಲಾಸ್ಪಡದಲ್ಲಿ ಜೊತೆಲಿ ಇದ್ದ ಹೊಡ್ದ, ಹುಡುಗಿ ಮಿಸ್ ಆದ್ಲು. ಸುಂಟ್ರಗಾಲ ಇಲ್ಲಿ ಹಿಂದೆಯಿಂದ ಹೊಡೆದ, ಹುಡುಗಿ ಮಿಸ್ ಆದ್ಲು. ಈಗ ಆಯ್ತಲ್ಲ ಕಡೆ ಅಂತ ನನ್ ಮಗ ಸ್ಟ್ರೈಟ್ ಆಗಿ ಹೊಡಿತವನೆ. ಇವತ್ತು ಇವನೇ ಮಿಸ್. ನೋಡ್ರ, ಹುಡುಗಿ ನೋಡಿದಿಕ್ಕೇನೆ ಆಗ್ಲೇ ಬೀದಿಗ್ ಬಂದ್ಬಿಟ್ಟಿದ್ರ. ಇನ್ನು ಅವಳಿಂದ ಫಾಲೋ ಮಾಡಿದ್ರೆ ಖಂಡಿತ ಮೋರಿ ಸೇರ್ಕೊಂಡ್ಬಿಡ್ತೀರ. ಹುಡುಗಿರಿಂದ ಹೋದವ್ರು ಯಾರು ಉದ್ದಾರ ಆಗಿಲ್ಲ ಕಂಡ್ರು. ನೋಡ್ದ ಬಾಸ್ ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಕೇಳಿಸ್ಕೋ, ಕೇಳ್ಕೊಳಪ್ಪ. ಅದ್ ಸರಿ, ಏನಪ್ಪ ಮನ್ಮತ, ಇಷ್ಟು ದಿನ ಇಲ್ಲಿ ಕಾಣ್ಲೇ ಇಲ್ಲ. ಬಿಸ್ನೆಸ್ ಅಂಬಿ ಮೈನಾ ಸೈಡ ನೋಡ್ದ, ಅದಕ್ಕೆ ಇವ್ನು ವಿಷಯದ. ಅದ್ ಸರಿ, ಈಗೇನ್ ಬಂದಿದ್ದು ಬಾಸ್? ಬೆಂಗಳೂರಲ್ಲಿ ಯಾವ ಸೈಟ್ ಕೈ ಹಾಕಿದ್ರು ಲಿಟಿಕೇಶನ್ ಬಾಸ್, ಬಿಸ್ನೆಸ್ ಅಲ್ಲಿ ಬರ್ಕತ್ತಿಲ್ಲ. ಅದಕ್ಕೆ ನಿಮ್ ಯಜಮಾನ್ರಿಗೆ ಹೇಳ್ಬಿಟ್ಟು ಯಾವ್ದ್ರ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಕೊಟ್ಬಿಟ್ರೆ ಬಲಕಾಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಅವ್ನ್ ಸೆಟ್ಲ್ ಮಾಡಕ್ ಹೋಗಿ ನೀನ್ ಸೆಟ್ಲ್ ಆಗ್ಬಿಡ್ತೀಯ, ಅವ್ನ್ ಲಾಭ ಇಲ್ದ್ರೆ ಯಾವ್ದು ಲಾಭ ಮಾಡಲ್ಲ. ಇವನ್ ಕಷ್ಟಕ್ ನೀನ್ ಆದ್ರೆ ನಿನ್ ಕಷ್ಟಕ್ ಇವನ್ ಆಗ್ತಾನೆ ಅಂತ ಅರ್ಥ. ಈಗ ಏನಪ್ಪ, ಯಜಮಾನ್ ಹತ್ರ ಮಾತಾಡ್ಬೇಕಾನೆ? ನಾನ್ ಮಾತಾಡ್ತೀನಿ, ನೀನ್ ಹೋಗು. ಅಷ್ಟು ಮಾಡಿ ಬಾಸ್, ನೀವು ಬನ್ನೂರ್ ಕಡೆ ಬಂದಾಗ ನಾವು ಕೈಮಾ ಉಂಡೆ ಮಾಡಿಸಿ ತಂದ್ಕೊಡ್ತೀನಿ. ನನ್ನ ತೆಗೆ ಬಾಚಿಂಗೆ ಗುಡ್ಡೋಸ್ತೀನಿ ಬಿಡ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ ಮೇಡಮ್. ನಮಸ್ತೆ ಮೇಡಮ್. ನಮ್ಮ ಸಂಘದ ಪರವಾಗಿ ನಿಮಗೆ ಚಿಕ್ಕ ಕಾಣಿಕೆ. ಓ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಶ್ಯಾಮ್ ಸ್ವಾಮಿ ವರದಿ ಅನುಷ್ಠಾನಕ್ಕೆ ನಿಮಗೆ ವಿಶೇಷ ಭೂಸ್ವಾಧೀನದ ಅಧಿಕಾರ ಸಿಕ್ಕಿದ್ದು ನಮಗಳಿಗೆ ತುಂಬಾ ಸಂತೋಷ ಆಗಿದೆ ಮೇಡಮ್. ನಾನೇನು ಓದ್ತಗೊಂಡಿದ್ನು ಅದನ್ನ ಮಾಡ್ತಿದ್ದೀನಿ ಅಷ್ಟೇ. ನಾವುಗಳು ಟೀಮ್ ಬೆಂಗಳೂರು ಅಂತ ಒಂದು ಸಂಘ ಕಟ್ಕೊಂಡು
ರಿಯಲ್ ಎಸ್ಟೇಟ್ ಮಾಫಿಯಾ ವಿರುದ್ಧ ಸಮರವನ್ನೇ ಸಾರಿದ್ವಿ. ಆಗ ನಮಗೆ ಪ್ರೋತ್ಸಾಹ ಸಿಗಲಿಲ್ಲ, ಆದರೆ ಈಗ ನಮಗೆ ನಂಬಿಕೆ ಬಂದಿದೆ. ಮೇಡಮ್, ನಮ್ಮೆಲ್ಲರೂ ಬೆಂಬಲ ಸದಾ ನಿಮ್ಮ ಜೊತೆ ಇರುತ್ತೆ. ಥ್ಯಾಂಕ್ ಯು. ಮೌ, ಏನ್ ಅಡಿಗೆ ಮಾಡ್ತಿದ್ಯಾ? ಎಲ್ಲಾರ್ಗ ನೊಗೆ ಆಗ್ತಿದ್ಯಾ? ನಿನ್ ಹೆಸರಲ್ಲಿ ಹೋಮ ಮಾಡ್ತಾ ಇದ್ದೀನಿ. ಅಲ್ಲ ಕಣೋ, ನಿಮ್ ಅಮ್ಮನಿಗೆ ಇಷ್ಟು ವಯಸ್ಸಾಗಿದೆ, ಆ ಹುಡುಗಿನ ಮದ್ವೆ ಮಾಡ್ಕೊಂಡು ಲಕ್ಷಣವಾಗಿ ನಮ್ ಮನೆ ಕರ್ಕೊಂಡ್ ಬರೋದ್ ಬಿಟ್ಟು ಏನೋ ಯೋಚನೆ ಮಾಡ್ತಾ ಇದೀಯಾ? ಯಾಕಮ್ಮ, ನಾನ್ ಚೆನ್ನಾಗಿರೋದ್ ನಿಂಗೆ ಇಷ್ಟ ಅಲ್ವಾ? ಯಾಕೋ? ನನಗೇನೋ ವಯಸ್ಸು ಗೊತ್ತಾಗ್ದೆ ಬಿದ್ಬಿಟ್ಟೆ. ನಿನಗಿಷ್ಟ್ ವಯಸ್ಸಾಗಿದೆ, ನೀನು ಬಿಳೋದಾ? ಅಂದ್ರೆ? ಅಂದ್ರೆ ಈ ಮನೆಗ್ ಲಾಯಕ್ಕಾಗಿರೋ ಒಂದ್ ಸುಂದರವಾದ ಹುಡುಗಿನ ನೋಡು ಒಂದೇ. ಏನು ಸುಂದರವಾಗಿರೋ ಹುಡುಗಿನ? ನಾನಿರುವಾಗ ಬೇರೆ ಹುಡುಗಿ ಬೇಕಾ ನಿನಗೆ? ನನ್ನಲ್ಲಿ ಏನ್ ಕಡಿಮೆ ಆಗಿದೆ ನೋಡು, ಯೋಚನೆ ಬೇರೆ ಮಾಡ್ತೀಯ ನೋಡು. ಅವರು ಏನಂದೆ, ನಿನ್ ಎಜುಕೇಶನ್ ಮುಗಿಲಿ ಆಮೇಲೆ ಮದ್ವೆ ಆಗ್ತೀನಿ ಅಂದೆ. ಬೇರೆ ಹುಡುಗಿ ಬೇಕಾ ನಿಂಗೆ? ಬೇರೆ ಹುಡುಗಿ? ನಮ್ಮಮ್ಮನ್ ತರ ಮಾತಾಡಿ ನಮ್ಗೆ ಹಲ್ವಾ ಕೊಡಕ್ ಬಂದ್ರೆ ನಾವ್ ಮಿಠಾಯಿ ತಿನ್ನಿಸ್ದೆ ಬಿಡ್ತೀವಾ? ಹೋಗ್ಲಿ, ಇಲ್ಲೇನ್ ಮಾಡ್ತಿದ್ಯಾ? ಮದ್ವೆಗ್ ಮುಂಚೆ ಟ್ರಯಲ್ ಅಂಡ್ ಎರರ್ ನೋಡ್ತಿದ್ದೀನಿ. ಈ ಪ್ರಯೋಗ ಅಲ್ಲ, ನಿಮ್ ಅಪ್ಪನ ಮೇಲೆ ತಾನೇ ಮಾಡ್ಬೇಕು. ಅದಕ್ ನಮ್ಮಅಮ್ಮ ಇಲ್ವಾ ಮಾಡಕ್ಕೆ? ಓಹೋ, ಅದ್ ಸರಿ. ನಮ್ಮಅಮ್ಮ ಎಲ್ಲಿ ಈಗ? ಅವ್ರು ಬೇಕಾ? ಅಂದ್ರೆ? ಅಂದ್ರೆ ಅಯ್ಯೋ, ನಾವಿಲ್ಲೇನು ಮಾಡ್ಲೇ ಇಲ್ಲ. ಅಯ್ಯಯ್ಯೋ, ನಾನು ಎಲ್ಲ ನೋಡ್ಬಿಟ್ಟೆ. ಈಗ ಕಾಲದ ಹುಡುಗಿರಿಗೆ ಬಾಗ್ಲಕ್ಕ ಸೌಜನ್ಯತೆನು ಇಲ್ಲ. ಬಾಗ್ಲ ನಿಂತ್ಕೊಂಡು ನನ್ನ ಮಾನ ತೆಗಿತಿದ್ದಾಳೆ. ಮೊದ್ಲು ಹೋಗಳ್ ಬಾಯಿ ಮುಚ್ಚು. ಅಯ್ಯಯ್ಯೋ, ನಾವೇನು ಮಾಡ್ಲೇ ಇಲ್ಲ. ಅಕಸ್ಮಾತ್ ಏನಾರು ಮಾಡಿದ್ರು ಅಳ್ಬೇಕಾಗಿರೋರ್ ನಾವಮ್ಮ, ನೀನ್ ಯಾಕ ಮಾಡ್ತಿದ್ಯಾ? ಚಿಕ್ಕ ಮಕ್ಕಳ ತರ ರೋಡಲ್ಲಿ ಮೈದಾನ ಕೆಟ್ಟೋಯ್ತಾ? ಅದಲ್ಲಮ್ಮ, ಇವರಿಬ್ರು ಕಣ್ಮುಚ್ಕೊಂಡು ಅಯ್ಯಯ್ಯೋ ಅಯ್ಯೋ, ಜರಗ್ರಪ್ಪ ಏನ್ ಮಕ್ಕಳು ಏನೋ. ಅಣ್ಣ ಹೆದ್ರು ಬಿಟ್ಟಿದ್ದ, ಪ್ರಾಣನೇ ಹೊರಟೋಗಿತ್ತಲ್ಲೇ. ಅದೆಲ್ಲ ಹೋಗುತ್ತೆ, ಇವ್ರ ಹತ್ರ ತಾನೇ ಇರೋದು. ಮದ್ವೆ ಆಗಿದ್ರೆ ಇನ್ನು ತರ್ಲೆ ಬಿಟ್ಟಿಲ್ಲ ನೀನು? ಈಗ ನೀನ್ ತರ್ಲೆ ಬಿಟ್ಟು ಮದ್ವೆ ಆಗಪ್ಪ. ಎಷ್ಟೇ ಮಾತಾಡ್ತೀಯಾ? ನೋ ನೋ, ಆಸ್ ಐ ಸೆಡ್, ಇಮೇಲ್ ಇಟ್ ಟು ಮೀ. ಅಲ್ಲೋಡು, ಇವಳು ಯಾಕೆ ಇಲ್ಲಿ ಬಂದಿದ್ದಾಳೆ? ತುಂಬಾ ಲವ್ವಾ? ಎಷ್ಟು ವರ್ಷದಿಂದ? 5 ವರ್ಷದಿಂದ. ಬಾವಿಲಿರೋ ಕಪ್ಪೆ ನೀನು, ಪ್ರಪಂಚನ ಇನ್ನು ನೋಡಿಲ್ಲ. ಸೆಕೆಂಡ್ಸ್ ನಲ್ಲಿ ಸೆಕ್ಸ್ ಚೇಂಜ್ ಆಗ್ತಿರೋ ಈ ಯುಗದಲ್ಲಿ ನೀನಿನ್ನು ಲವ್ ಗಿವು ಅಂತಿದ್ಯಲ್ಲ. ಇಂಡಿಯಾನ ನೀನ್ ಬಾವಿ ಅನ್ನೋದಾದ್ರೆ ನನಗೆ ಬಾವಿನೇ ಸಾಕು. ನಿನ್ ಮನಸ್ಥಿತಿನ ಬೇರೆಯವ್ರ ಮೇಲೆ ಹೇರ್ಬೇಡ. ನನ್ ಹುಡುಗ ಯಾವತ್ತಿದ್ರೂ ಅಪರಂಜಿನಿ. ಸೋ ನಿನ್ನನ್ ಬಿಟ್ಟು ಬೇರೆ ಯಾರನ್ನು ನೋಡಲ್ವಾ? ಚಾನ್ಸೇ ಇಲ್ಲ. ಚಾನ್ಸೇ ಇಲ್ವಾ ಅಥವಾ ಚಾನ್ಸೇ ಸಿಕ್ಕಿಲ್ವಾ? ಅವನು ಚಾನ್ಸ್ ಕೊಡಲ್ಲ. ಒತ್ತಾಡ್ಬೇಕು ನಾನಿಲ್ದೆ, ಹಂಗ್ ಮಾಡ್ತೀನಿ. ಶಾಕ್ ಆಯ್ತಾ? ಅವ್ರಿಲ್ವಾ? ಅವರು ಅಂದ್ರೆ? ಅಂದ್ರೆ ನಮ್ಮವರು. ಯಾರಮ್ಮ ಅದು? ಅಮ್ಮ, ನಾನು ಸ್ಮಿತಾ ಅಂತ, ನಿಮ್ ಮಗ ಕೆಲಸ ಮಾಡೋ ಕಂಪನಿ ಓನರ್. ಅಯ್ಯೋ, ಹೌದೇನಮ್ಮ, ಬಾರಮ್ಮ ಒಳಗೆ. ನಮಸ್ತೆ ಅಮ್ಮ. ನಮಸ್ಕಾರ. ನಮಸ್ಕಾರ. ನೋಡಕ್ಕೆ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗೆ ಇದೀಯ. ನನ್ ದೃಷ್ಟಿನೇ ಬೀಳತ್ತೆ ಮಗಳೇ ನಿನಗೆ. ಏಯ್,
ಮನೆಗ್ ಬಂದವ್ರನ್ನ ಬಾಗ್ಲಲ್ಲೇ ನಿಲ್ಸಿ ಮಾತಾಡ್ತಾರ? ಹೋಗು, ಚೇರ್ ತಗೊಂಡ್ ಬಾ, ಹೋಗು. ಅಯ್ಯೋ ಪರವಾಗಿಲ್ಲಮ್ಮ. ಏನವ್ವ ಮೊದಲನೇ ಸತಿ ಬಂದಿದ್ರ, ಕುಡಿಯಕ್ಕೆ ಏನಾದ್ರೂ? ಅಯ್ಯೋ ಏನು ಬೇಡಮ್ಮ, ಪರವಾಗಿಲ್ಲ. ಅಯ್ಯೋ ಬೇಡ ಅನ್ಬಾರ್ದು, ಏನಾದ್ರೂ ತಗೊಳ್ಳವ್ವ. ಸರಿಮ್ಮ ನಿಮ್ ಇಷ್ಟ. ಏನೇ ನೋಡ್ತಾ ಇದ್ಯಾ, ಚೇರ್ ಹಾಕೊಂಡ್ರೆ ಬಾ ಬಾ. ಅವ್ರಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಅವ್ನ ಕೆಲ್ಸಕ್ಕೆ ಬೆಳಗ್ಗೆನೆ ಹೋದ್ನಲ್ಲಮ್ಮ. ಅದ್ರಲ್ಲೆಲ್ಲ ಅವ್ರು ತುಂಬಾನೇ ಸಿನ್ಸಿಯರ್ ಅಮ್ಮ. ನಾನು ಆಕ್ಚುಲಿ ನಿಮ್ಮನ್ನೇ ನೋಡಕ್ ಬಂದಿತ್ತು. ನನ್ನನ್ನ ಯಾಕೆ ತಗೊಳವ? ನಿಮ್ ಮಗನ್ ನೋಡ್ದವ್ರಿಗೆ ಯಾರಮ್ಮ ಮಹಾತಾಯಿ ಅವ್ರನ್ನ ಬೆಳೆಸ್ದವ್ರು ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಬೆಳೆಸಿದೀರಾ ಅಮ್ಮ. ಅಯ್ಯೋ ಸ್ಟಾಪ್. ಅವರಿಂದ ಕಲಿಯೋದು ತುಂಬಾನೇ ಇದೆ. ಏನ್ ಕಲಿಯೋದಿದೆ? ಚಳಿ ಚಳಿ ತಾಳಲು ಈ ಚಳಿಯ ಗೆಳತಿಯ ಬಾರಿಯ ಚಳಕು ಚಳಕು ಮಸುಕು ಮಸುಕು ಮನಸ್ಸಲ್ಲಿಡಕು ಸೊಂಟದಲ್ಲಿ ತೆಗೆಯ ಉಳುಕು ಎ ಫಾರ್ ಆಪಲ್ ಎ ಫಾರ್ ಅಂಬಿ ಬೀಸೋ ಬಲೆಯ ಡಿ ಫಾರ್ ತಂಬಿ ಚಳಿ 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 ನನ್ನ ಒಳಗೆ ಚಳುಕು ಚಳುಕು ಏನಿದು ಯವ್ವ ಯವ್ವ ಆಗಿದ್ದು ಲವ್ವ ಲವ್ವ ಎದೆಯ ಡವ್ವ ಡವ್ವ ಕುಚ್ಚು ಕುಚ್ಚು ಹೂವ ಹೂವ ಮಯೂರಿ ಅಂಗಾರಂಗು ನಂಗೇನೆ ಬಂಗಾರಿ ನುಂಗೋ ರಂಗ ನಾನೇನೆ ಎ ಫಾರ್ ಆಪಲ್ ಎ ಫಾರ್ ಆಸೆ ಡ್ಯಾನ್ಸು ಮಾಡ್ದು ನನ್ನ ಬಯಸೆ ಚಳಿ 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 ಆಹಾ ಆಹಾ ಕಳ್ಳಿ ಕಳ್ಳಿ ಚಳಿ ಕಳಿ ಆಹಾ ಆಹಾ ಅಸುಕು ಪಸುಕು ಲಸುಕು ಮುಸುಕು ನನ್ನ ಒಳಗೆ ಚಳುಕು ಚಳುಕು ಸೇರಿಸೋಣ ಪ್ರೀತಿ
ಗೋತ್ರ ಚಳಿ 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 ಆಹಾ ಆಹಾ ಒಂದೇ ಗುಡು ಎರಡು ಗಿಳಿ ಆಹಾ ಆಹಾ ಅಸುಕು ಪಸುಕು ಲಸುಕು ಮುಸುಕು ನನ್ನ ಒಳಗೆ ಚಳುಕು ಚಳುಕು ಮನೆ ಹತ್ರ ಹೋಗಿದ್ರಂತೆ. ಹೌದು, ನೀನ್ ಸಿಂಪಲ್ ಆದ್ರೂ ಸೂಪರ್ಬ್. ನಿನ್ನಲ್ಲಿ ಏನೋ ಒಂದು ಪವರ್ ಇದೆ, ಆ ಪವರ್ ನನ್ನನ್ನು ಸೆಳಿತಾ ಇದೆ. ನಿನ್ನ ಬಗ್ಗೆ ಇನ್ನೂ ತಿಳ್ಕೋಬೇಕನ್ನಿಸ್ತು. ನನ್ನ ಬಗ್ಗೆ ತಿಳ್ಕೋಬೇಕು ಅಂತಂದಿದ್ರೆ ನನ್ನ ಫ್ರೆಂಡ್ಸನ್ನು ಕೇಳಿದ್ರೆ ಹೇಳಿರೋರಲ್ಲ. ಯಾರು? ಆ ಜಲ್ಲಿ ಸಿಮೆಂಟ್ ಇಟ್ಕೆ ಮರಳು ಮಾರೋರ? ಮನುಷ್ಯನಿಗೆ ಮೇಲ್ ಬರೋ ಅವಕಾಶ ಸಿಕ್ಕಿದ್ರೆ ಬಳಸ್ಕೊಳ್ಳೋಕೆ ಗೊತ್ತಿರಬೇಕು. ಲೆವೆಲ್ ಚೇಂಜ್ ಆದ್ರೇನೆ ಸ್ಟ್ಯಾಂಡರ್ಡ್ ಬದಲಾಗೋದು. ಏನಂದ್ರಿ ನೀವು? ಚೆಲ್ಲಿ ಮರಳು ಸಿಮೆಂಟು ಇಟ್ಕೆ ಮಾರೋರ? ನಿಮ್ಮ ಸಾಮ್ರಾಜ್ಯದ ಬುನಾದಿನೇ ಅವರು. ಅವರಿಲ್ಲದೆ ನೀವಿಲ್ಲ. ನಾನು ಕಷ್ಟದಲ್ಲಿದ್ದಾಗ ದುಡ್ಡಿರೋರು ಯಾರೂ ನನ್ನ ಜೊತೆ ಇರಲಿಲ್ಲ. ದುಡ್ಡು ಬರುತ್ತೆ ಅಂತ ನಾನು ಇವ್ರನ್ನ ಬಿಡೋಕ್ಕಾಗಲ್ಲ. ನಾನು ಎಷ್ಟೇ ಎತ್ತರಿಗೆ ಬೆಳೆದ್ರೂ ನನ್ನ ಸ್ಟ್ಯಾಂಡರ್ಡ್ ಬದಲಾಗಲ್ಲ. ನಾನೇನೇ ಇದ್ರೂ ಪಕ್ಕಾ ಲೋಕಲ್. ಇದೆ ಈ ಗಾಂಚಲಿನೇ ನನಗೆ ತುಂಬ ಇಷ್ಟ. ಬಟ್ ಬದಲಾಯಿಸ್ಕೊ. ಬದಲಾಯಿಸ್ಕೊಳ್ಳೋದಕ್ಕೆ ಇದು ಬೆಳೀತಾ ಕಲ್ತಿರೋದಲ್ಲ, ಹುಟ್ಟು ತಾನೇ ಬಂದಿರೋದು. ಸುಟ್ಟರು ಹೋಗಲ್ಲ. ವಿಷಯಕ್ಕೆ ಬನ್ನಿ. ಓಕೆ, ಕೂಲಿಗೆ ಮಾಲಿಯಾಗೋ ಅವಕಾಶ ಕೊಡೋಣ ಅಂತ. ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡ್ಕೊಂಡಿದ್ ಸಾಕು, ಇನ್ಮೇಲೆ ಈ ಸ್ಟ್ರಕ್ಚರ್ ನೋಡ್ಕೊ. ಕಮ್ ಆನ್ ಅಂಬಿ. ಆಳಾದವನು ಅರ್ಸ ಆಗ್ತಾನೆ ಅನ್ನೋದು ಗಾದೆ. ಆದ್ರೆ ನಾನು ಅರ್ಸ ಆಗೋದಕ್ಕೆ ನಿಮ್ ಜೊತೆ ಸರ್ಸಾಡೋದಕ್ಕೆ ರೆಡಿ ಇಲ್ಲ. ನಾನ್ ಮನ್ಸ್ ಮಾಡಿದ್ರೆ ಎಂಥ ಗಂಡ್ಸಾದ್ರೂ ತಲೆ ಬಾಗ್ಲೇಬೇಕು. ನಾನು ತಲೆ ಎತ್ತಿ ನಡೆಯೋನು. ನಾನು ತಲೆ ಬಾಕ್ಸೋದು ಮೂರೇ ಜನಕ್ಕೆ. ಜನ್ಮ ಕೊಟ್ಟ ತಾಯಿಗೆ, ಅನ್ನ ಕೊಟ್ಟ ದೇವರಿಗೆ, ನನ್ನ ಬೆಳೆಸಿರೋ ನಮ್ಮ ಜನಗಳಿಗೆ. ನನ್ನೇ ದಿಕ್ಕರ್ಸಷ್ಟು ಪೊಗರ. ತಿರುಗಿ ಬಿದ್ರೆ ಪಕ್ಕಾ ಪೊರ್ಕಿ. ನಾನು ದೇಶಕ್ಕೆ ಸೈನಿಕ ಆಗ್ತೀನಿ, ಜನಗಳಿಗೆ ಸೇವಕ ಆಗ್ತೀನಿ. ಆದರೆ ನಿನ್ನ ಗುಲಾಮ ಮಾತ್ರ ಆಗಲ್ಲ. ನೋಡು, ಬದುಕಿನ ದಾರಿಲಿ ಲಜ್ಜೆ ಬಿಟ್ಟಿರೋ ಹೆಣ್ಣಿನ ಜೀವನ ಗೊಜ್ಜೆನೆ. ಅಂಬಿ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ತಪ್ಪಾಗಬಾರ್ದು ಅಂತ ಬುದ್ಧಿ ಹೇಳ್ತಾ ಇದ್ದೀನಿ. ಗಂಡ್ಸು ಹತ್ ಕೆಟ್ರೆ ಹೆಂಗ್ಸು ನಕ್ ಕೆಟ್ಲಂತೆ. ನೀನು ಸುತ್ತ ಕೇಳ್ಬೇಡ. ನಾನು ಬೀಳೋ ಗಂಡ್ಸಲ್ಲ, ಬೀಳ್ಸೋ ಗಂಡ್ಸು. ನನಗ್ ಸಿಕ್ತೇ ಇರೋ ವಸ್ತುನ ನಾನು ಉಳ್ಸಲ್ಲ. ಮೊದ್ಲು ವಸ್ತುಗೂ ವ್ಯಕ್ತಿಗೂ ವ್ಯತ್ಯಾಸ ಗೊತ್ತ ಮಾಡ್ಕೊ. ಉಳ್ಸೋದು ಅಳ್ಸೋದೆಲ್ಲ ಆಮೇಲೆ. ಹ್ಮ್.
ಕೊನೆದಾಗೊಂದು ಮಾತು ಹೇಳ್ತೀನಿ, ಹೆಣ್ಣತನದ ಬೆಲೆ ಗೊತ್ತಿಲ್ಲದಿರೋ ಹೆಣ್ಣು. ಮದುವೆಯಿಂದ ಯೋಗ ಬರುತ್ತೆ, ಹುಡುಗಿನೇ ಸಿಗ್ತಲ್ವಲ್ಲಪ್ಪ. ಗುರುವಿನಿಂದ ಗುರಿ ತಲುಪಲು ಸಹಾಯ. ಶ್ರೀ 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 ಸತ್ಯನಿತ್ಯ ಮುತ್ತೈದೆ ಮಹಾಸ್ವಾಮಿಗಳು. ಒಳ್ಳೆ ದಬ್ಬೆ ಕಟ್ಟಂತಾರ ಅವನೇ, ತಳ್ಕೊಳಗೋ ಮುಂದೆ ನಾನ್ ಕಣ್ಣು ಬಿಟ್ಟರೆ ಸುಟ್ಟು ಬಸ್ಬಾಗ್ತೀಯ. ಹೌದಾ ಗುರುಗಳೇ, ನಾನ್ ಸುಮಾರು ದಿವಸದಿಂದ ಒಂದ್ ಹುಡುಗಿನ ಲವ್ ಮಾಡ್ತಾ ಇದೀನಿ, ಆ ಹುಡುಗಿನ ಕ್ಯಾಚ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಮಾಡಿ ಗುರುಗಳೇ. ನಿನ್ ಸಮಸ್ಯೆ ಏನು? ನನ್ಗೊಬ್ಬ ಹಿತ ಶತ್ರು ಅವನೇ. ಯಾರವನು? ಅದು ಅಲ್ಲೋಡಿ ಗುರುಗಳೇ, ಈ ನನ್ನ ಮಗ ಕರಿಯ ನಾಯಿ ನಮ್ಮ ಸ್ವಾಮೀಜಿ ನಿಂತ್ಕೊಂಡು ಏನೋ ಸೆಟ್ ಮಾಡ್ತಾವನಲ್ಲ, ಅಟ್ಕೇಸ್ಕೊಂಡ್ಬಿಡ್ಬೇಕು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಏನ್ ಮನ್ಮಥ, ನೀನಿಲ್ಲಿ? ಏನಿಲ್ಲ ಗುರುಗಳೇ, ನಮ್ಮ ರತ್ತಿ ವಿಜ್ಞಾನ ನೋಡ್ಕೊಂಡ್ ಬಂದಿದ್ದೆ. ಅಲ್ಲ ಗುರುಗಳೇ, ನಿಮ್ಗೆ ಅಷ್ಟು ಒಳ್ಳೆ ಮನೆ ಕೊಡಿಸಿದ್ನಲ್ಲ, ಇದೇನಿದು ಗಜ್ಜಿ ನಾಯಿ ರೋಗಿಷ್ಠಿ ತರ ರೋಡಲ್ಲಿ ಓಡಾಡ್ತಾ ಇದೀರಾ? ಮನ್ಮಥ, ಮನೆಯೇನೋ ಕೊಡಿಸಿದೆ, ಆದ್ರೆ ಮನೆಯವ್ರನ್ನ ಕೊಡಿಸೋರು ಯಾರು? ಅಲ್ಲ ಗುರುಗಳೇ, ನಿಮ್ಮ ಮಂತ್ರ ಶಕ್ತಿಯಿಂದ ನಿಮ್ದು ಯಾವ್ದಾದ್ರು ಹಳೆ ಮ್ಯಾಟರ್ ನಾಮಕ ಮಾಡ್ಬೇಕಾಯ್ತು. ಮನ್ಮಥ, ನಾವು ಹಳೆ ಲಿಂಕ್ ಹುಡ್ಕೊಂಡು ಇಲ್ಲೇ ಅಲ್ದಾಡ್ತಾ ಇದೀವಿ. ಜಸ್ಟ್ ಇಲ್ಲಿ ಫೋನ್ ಮಾಡ್ಬೋದಾಯ್ತಲ್ಲ, ಯಾವ್ದೋ ಎಲ್ಲೋ ಪೇಜ್ ಓಪನ್ ಮಾಡಿದ್ರೆ ಸಿಗ್ತಾ ಇತ್ತು. ಎಲ್ಲೋ ಅಲ್ಲ, ಇಲ್ಲೇ ಇವನ್ ಜೊತೆ ನಾನು ಮಾತಾಡ್ತಾ ಇದೀನಿ. ಇದೊಂದು ಸಮಸ್ಯೆ ಇದೆ, ಅಲ್ಲಿ ಕೇಳಿ ನಿಂತಿದ್ದೆ. ಇವನ್ದೇನ್ ಸಮಸ್ಯೆ ಇದೆ? ಕಿತ್ತೋದ್ ನನ್ ಮಗಂದು. ನಿನ್ನೊಬ್ಬನ ಕೈಲಿ ಸೆಟ್ ಮಾಡಕ್ ಆಗಲ್ಲ ಅಂತ ಈ ತರ ಬೀದಿ ಲೋಫರು ಗಜ್ಜಿ ನಾಯಿಗಳು ಸೊಪಟ ತಗೊಂತ ಇದ್ದೀನಿ. ಕೇಳಿಸ್ಕೊಳ್ಳಲೆ, ಇಲ್ಲಿದ್ಯಲ್ಲ ಇದು ಬೆರಣಿ ತೋಟ ತೊಟ್ಟಿ ಮೇಲೆ ಹಾನಿ ಮಾಡ್ತೀನಿ ಕೇಳು. ಅವಳದು ನನ್ನ ಹೆಸರು ಯಾವತ್ತು ರಿಜಿಸ್ಟರ್ ಆಗ್ಬಿಟ್ಟಿದ್ಯೋ? ದೇವಲೋಕದಲ್ಲಿ ನಮ್ ಇಬ್ರು ಹೆಸರು ಲೆಡ್ಜರ್ ಬುಕ್ ಅಲ್ಲಿ ಹಾಕಿ ಮುಚ್ಚಿಬಿಟ್ಟವ್ರು. ಲೆಡ್ಜರ್ ಬುಕ್ ಅಂಟ್ಕೊಂಡು ಸುಮಾರು ವರ್ಷ ಆಗೋಯ್ತು ಅವಳೀಗ ನನ್ನೋಳಲು. ಲೋ ನಾಯಿ, ಇವೆಲ್ಲ ಸರಿ ಇರಲ್ಲ. ಏನೋ ಸರಿ ಇರಲ್ಲ. ಏನೋ ಮಗ, ಏನೋ ಸರಿ ಇರಲ್ಲ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಾಯಿ ತರ ಕಿತ್ತಾಡ್ತಾ ಇದ್ದೀರಾ? ನನ್ನವಳು ನನ್ನವಳು ಅಂತ, ಅವಳು ಹೇಳ್ಬೇಕು ನನ್ನವಳು ಅಂತ. ಎಲ್ಲ ಹುಡುಗಿ ಯಾವನಿಗೆ ಯಾರು ಗೊತ್ತು? ಸ್ವಾಮೀಜಿ, ಅವಳೇ ಕಣ ಇವಳು. ಬಂತು ಬಂತು ಕರೆಂಟ್, ಬಂತು 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 ಕರೆಂಟ್ ಬಂತು. ಸ್ವಾಮೀಜಿ ಅವರೇ, ಯು ಸೋ ಕ್ಯೂಟ್. ಎರಡು ಬಿಟ್ಟು ಮೂರನೇ ನಡ್ಕೊಂಡ್ರಲ್ಲ ಕರಿಯಾ. ಈ ಬೀದಿ ಕಾಮಣ್ಣರಿಂದ ತೊಂದ್ರೆ ಆಗ್ತಿರೋ ಹಾಗೆ ನಂಗೆ ಆಶೀರ್ವಾದ ಮಾಡಿ. ಆಯ್ತು ಆಯ್ತು, ಆಮೇಲೆ ನಮ್ಮ ಆಫೀಸಿಗೆ ಬನ್ನಿ. ಎದುರುಗಡೆ ಜೋಪಡಿಯಲ್ಲಿ ಇರ್ತಾರೆ, ಹೋಗಿ. ಹೋಯ್ತು ಹೋಯ್ತು, ನಮ್ಮಿಬ್ಬರು ಫ್ಯೂಸ್ ಹೋಯ್ತು. ಗುರುಗಳೇ, ನಮ್ಮ ಮನೇಲಿ ಹೋಮ ಮಾಡಿ ಪ್ರಸಾದ ಈ ಕೋತಿ ಮನೆಗೆ ಹಂಚ್ಬಿಡ್ಬೇಡಿ, ಅವಳು ನನಗೆ ಬೇಕು. ಅವಳು ನನಗೆ ಬೇಕು. ಹೋಗ್ಲಿ, ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅದು ನೀನಲ್ಲ ನಾಯಿ. ಅಯ್ಯೋ ಗುರುಗಳೇ, ಕ್ಷಮಿಸ್ಬೇಕು. ಓಹೋ, ಇಲ್ಲಿದೆ ವಿಷಯ. ಅಲ್ಲೇ ಇರೋದು ಅದು ಬ್ರಹ್ಮ ರಹಸ್ಯ, ಈಗ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಪಿಕ್ಚರ್ ಏನ್ ಹಿಂಗಿಟ್ಬಿಟ್ಟು ಹೋಗ್ಬಿಟ್ಟಾ? ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಹೇಳ್ತಾನಂತೆ. ಅಲ್ಲಿ ನಮಸ್ತೆ ತುಲಂಭೋದ್ರ ಏಕದಂತಾಯ ವಿಘ್ನ ವಿನಾಶನೆ ಶಿವಸುತಾಯ ಶ್ರೀವರವರದ ಮೂರ್ತಿಯೇ. ಇನ್ನ ಕೆಲ್ಸ ಬಾಕಿ ಅದೆ, ಆಗ್ಲೆ ಪೂಜೆ ಮಾಡ್ತಾವ್ರೆ. ಈ ಮುಹೂರ್ತಕ್ಕೆ ಇನ್ನ ಎರಡು ವರ್ಷ ಕಾಯ್ಬೇಕು ಅಂತೇಳಿ ನಮ್ಮ ರಾಯರು ಇವತ್ತೇ ಪೂಜೆ ಇಟ್ಕೊಂಡಿದ್ದಾರೆ. ಓ ರಾಯ್ರೇ, ಹಾ, ಬಾಗಿನನ ಒಳಗಡೆ ಸುರಿಬೇಕು. ಅಂಬಿ, ಬಾಗಣ ತಗೊಂಡು ಒಳಗಡೆ ಸುರಿಯಪ್ಪ. ಸರಿ ಸರ್. ನಿಂತ್ಕೋ, ನಾವು ಪೂಜೆ ಮಾಡೋದು ಯಾವ್ದೇ ಕೆಟ್ಟ ಗ್ರಹಗಳು ಅನಿಷ್ಟ ದರಿದ್ರ ಒಳಗಡೆ ಸೇರದೇ ಇರ್ಲಿ ಅಂತ. ನೀನೇಗೋ ಕಾಲಿಡ್ತಾ ಇದ್ಯಾ? ಬಾರೋ ಹಿಂದೆ. ಏನು, ನಾವು ಕಟ್ಟಿರೋ ಬಿಲ್ಡಿಂಗ್ ಒಳಗಡೆ ನಾವು ಕಾಲಿಡಬಾರ್ದ? ಇದು ನಮ್ದಲ್ವಾ? ನಮ್ದಲ್ಲ, ನಂದು. ಕೂಲಿಗೆ ಕಾಸು ತಗೊಂಡಿದ್ದೆ ತಾನೆ, ಟೇಲರ್ ಶರ್ಟ್ ಹೊಲಿತಾನೆ, ಆದ್ರೆ ಅವನೇ ಹಾಕೊಳ್ಳಲ್ಲ. ಸ್ಮಿತಾ ಶರ್ ಹಾಕೋಕೆ ನಿಮ್ಮಿಂದಾನೆ ಇವ್ನು ಇಷ್ಟೊಂದು ಹೆಚ್ಕೊಂಡಿರೋದು. ಕಂಪನಿ ಓನರ್ ಇವ್ನಾ ನಾನಾ? ಇವನ್ ಕೈಯಲ್ಲಿ ಪೂಜೆ ಆಗ್ಲಿಲ್ಲ ಅಂದ್ರೆ ಬಿಲ್ಡಿಂಗ್ ಬಿದ್ದೋಗತ್ತಾ ಅಥವಾ ಕೆಲ್ಸ ನಿಂತೋಗತ್ತಾ? ಅಂಬಿ, ನಿನಗೇನಾದ್ರೂ ಸ್ವಾಭಿಮಾನ ಇದ್ರೆ ಈ ಕ್ಷಣನೇ ಕೆಲ್ಸ ಬಿಟ್ಟೋಗು.
ಅಂಬಿ, ನೀನೇ ಕೆಲಸ ಬಿಟ್ಬಿಟ್ರೆ ನಾವಿಲ್ಲಿದ್ದೇನ್ ಮಾಡೋದು? ನಾವು ನಿನ್ ಜೊತೆ ಬರ್ತೀವಿ. ನೋಡಂಬಿ, ಅರ್ಧಕ್ ಬಿಟ್ಟು ಊಟ ಮೈಗತ್ತಲ್ಲ, ಅರ್ಧಕ್ ನಿಂತ ಕೆಲ್ಸ ಕೈಗತ್ತಲ್ಲ. ಇವತ್ತು ಅವಳು ಅರ್ಧದಲ್ಲಿ ಪೂಜೆ ನಿಲ್ಸಿದಾಳೆ, ಖಂಡಿತ ಅವಳು ನಾಶ ಆಗ್ಬಿಡ್ತಾಳಂಬಿ. ಹಾಗೆಲ್ಲ ಮಾತಾಡ್ಬೇಡ್ರ, ನೀವೆಲ್ಲ ಕೆಲ್ಸ ಬಿಟ್ಬಿಟ್ರೆ ನಮ್ ಗುರಿ ಮುಟ್ಟದ್ ಹೇಗೆ? ನಾನ್ ಕೆಲ್ಸ ಬಿಡ್ತಾ ಇದ್ದೀನಿ ಹೊರತು ಕಾಲೋನಿ ಏನಲ್ವಲ್ಲ. ಏನ್ ಅನ್ಕೊಂಡಿದ್ದೆ ನಿನ್ನ? ಎಲ್ಲ ಮರ್ತು ಸಮಾನತೆ ಕೊಟ್ರೆ ತಲೆ ಎಲ್ಲ ಮಾತಾಡ್ತೀಯಾ? ಏಯ್, ಆಫ್ಟರ್ ಆಲ್ ಕೂಲಿ ನೀನು, ಕೂಲಿ. ನನ್ ಕಾಲ್ ಕೆಳಗೆ ಇರಬೇಕು. ಇಡೀ ಜೀವನ ದುಡಿದ್ರು ಒಂದಡಿ, ಜಸ್ಟ್ ಒನ್ ಫೀಟ್, ಮೇಲ್ ಬರಕಾಗಲ್ಲ. ಅಡ್ಡ ದಾರಿಲಿ ಮೇಲ್ ಬರೋದಕ್ಕೆ ಅರ್ಧ ನಿಮಿಷ ಸಾಕು, ಆದ್ರೆ ನಮ್ದು ಹೆದ್ದಾರಿ. ನಾನ್ ಆಳಾಗ್ತೀನಿ ಹೊರತು ಅಡಿಯಾಳಾಗಲ್ಲ. ನಿನ್ಗೊಂದ್ ಮಾತು ಹೇಳ್ತೀನಿ ಕೇಳು, ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಬಾಗಿ ನಡಿಬೇಕು. ನಾವು ಆಕಾಶದ ಎತ್ತರದಷ್ಟು ಬಿಲ್ಡಿಂಗ್ ಕಟ್ಟಿದ್ರು ಮನುಷ್ಯ ನಡೆದಾಡೋದು ಭೂಮಿ ಮೇಲೆ ಅನ್ನೋದನ್ನ ಮರಿಬಾರ್ದು, ಮೆರಿಬಾರ್ದು. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನಗ್ ತಾಕತ್ತಿದ್ರೆ ಜಸ್ಟ್ ಒನ್ ಬಿಲ್ಡಿಂಗ್ ಕಟ್ ತೋರ್ಸು. ರೆಬಲ್ ಅನ್ನೋದು ನನ್ನ ನೇಚರ್ ಅಲ್ಲೇ ಇದೆ. ಚಾಲೆಂಜ್ ಹಾಕಿ ಲೈಫ್ ನ ಕಂಡ್ಕೊಂಡವ್ ನಾನು. ಚಾಲೆಂಜ್ ತಗೊಳೋದ್ರ ಜೊತೆಗೆ ಹಾಕೋರ್ಗೂ ಆ ಯೋಗ್ಯತೆ ಇರಬೇಕು. ನಾನು ಬಿಲ್ಡಿಂಗ್ ಕಟ್ಟೋ ಅಷ್ಟರಲ್ಲಿ ತಂದೆ ತಾತನ ಹೆಸರನ್ನ ಬಿಟ್ಟು ನೀನೇನಾದ್ರು ಕಟ್ಟೋಕಾದ್ರೆ ಕಟ್ಟು ತೋರ್ಸು. ಈ ಕಾನ್ಫಿಡೆನ್ಸ್ ಕಟ್ಟಿನ ಪೊಳ್ಳ. ಈ ಪ್ರಪಂಚದಲ್ಲಿ ಎಲ್ಲೂ ಹೆಂಗಸ್ತಾನ ಅಂತಿಲ್ಲ, ಇರೋದೊಂದೇ ಗಂಡಸ್ತಾನ. ಗೆದ್ದೇ ಗೆಲ್ತೀನಿ. ಈ ಮಾತನ್ನ ಆಡಿದ ನಾನೇ ಆದ್ರೂ ಹೇಳ್ಸಿದ ಮಾತ್ರ ಗುರುಗಳು, ಅವ್ರು ಹೇಳ್ಸಿದಾರೆ ಅಂತಂದ್ಮೇಲೆ ಅದ್ ನಡ್ದೇ ನಡೆಯುತ್ತೆ. ಹೇಳ್ಸ ಕೆಳಗಡೆ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಅಂಬಿ, ಕ್ಷಮಿಸಿ ಸರ್, ನೀವು ವಿಶ್ವಾಸ ಇಟ್ಕೊಟ್ಟ ಕೆಲಸನ ಕಂಪ್ನಿಲಿ ವಹಿಸಿದ ಜವಾಬ್ದಾರಿನ ನಿಮಗೆ ತಿಳಿಸ್ತೇನೆ ಬಿಟ್ಟು ಬಂದೆ. ಕ್ಷಮಿಸಬೇಕಾದವನು ನಾನಲ್ಲಪ್ಪ, ನೀನು. ನಿನ್ನ ಯೋಗ್ಯತೆನ ಅರ್ಥ ಮಾಡಿಕೊಳ್ಳದೆ ಅವಮಾನ ಮಾಡಿಬಿಟ್ಲು. ಆದರೆ ನೀನು ಅವಳ ಹಠಕ್ಕೆ ಹಠ ಕೊಟ್ಟು ನಿಂತೆ ನೋಡು, ಅದು ನನಗೆ ತುಂಬ ಖುಷಿಯಾಯಿತು. ಅನ್ನ ಕೊಡೋ ವೃತ್ತಿಗೆ ಅವಮಾನ ಆದಾಗ ನಿಂತ್ಕೊಳ್ಳೇಬೇಕಲ್ಲ ಸರ್. ಸರ್, ಒಂದು ಬಿಲ್ಡಿಂಗ್ ಇರ್ಬೋದು, ಒಂದು 5-star ಹೋಟ್ಲೇ ಇರ್ಬೋದು, ಒಂದು ಮಾಲ್ ಇರ್ಬೋದು, ಅಷ್ಟೇ ಯಾಕೆ? ಒಂದು ಮನೆ ಕಟ್ಟೋ ತನಕ ಕೂಲಿಯವ್ರು ಬೇಕು, ಆಮೇಲೆ ಅವರೇ ಕೀಳು. ಕಟ್ಟೋ ಕಾಯಕ ತುಂಬ ದೊಡ್ಡದಲ್ವಾ ಸರ್? ಖಂಡಿತ ಅಂಬಿ. ಅದಕ್ಕೆ ಆ ಕಾಯಕದ ಘನತೆನ ಎತ್ತಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಂದರೆ ಸ್ವಂತ ಒಂದು ಕಂಪ್ನಿ ಶುರು ಮಾಡಿ ಒಂದು ಮನೆ ಕಟ್ಟಿ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಗುಡ್, ನಿನಗೆ ಏನು ಸಹಾಯ ಬೇಕಾದರೂ ಕೇಳು, ಸಂಕೋಚ ಪಟ್ಕೋಬೇಡ. ನನ್ನ ಶಕ್ತಿ ಆ ಗುರು, ಸಂಪಾದನೆ ಇವರೆಲ್ಲ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಸರ್, ಮಿಕ್ಕಿದ್ದೆಲ್ಲ ಇವರೇ ನೋಡ್ಕೋತಾರೆ. ಓ, ಇನ್ನೇನ್ ಗಂಟೆ ಹೊಡಿತಲ್ಲ, ಇದಕ್ಕಿಂತ ಸಮ್ಮತಿ ಬೇಕಾ? ಎಲ್ಲ ಸರಿ, ಕೆಲಸ ಶುರು ಮಾಡಕ್ಕೆ ಜಾಗ ಎಲ್ಲಿದೆ? ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ನೀಡ್. ಅಂಬಿ, ಒಂದು NRI ಪ್ರಾಪರ್ಟಿ ಇದೆ, ಈ ನಾಗಿರೆಡ್ಡಿ ಗ್ಯಾಂಗ್ನವರು ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರನ್ನ ಫೇಸ್ ಮಾಡಿ ಲಿಟಿಗೇಷನ್ನ ಕ್ಲಿಯರ್ ಮಾಡಿದ್ರೆ ಪೊಸಿಷನ್ ಕೊಡಿಸೋ ಜವಾಬ್ದಾರಿ ನಂದು. ಏನು ನಮ್ಮ ಅಡಿಕೆ ಬಂದು ಕಾಲಿಟ್ಟಿದ್ಯಾ? ಆವತ್ತು ನಿನ್ನ ಜಾಗ ನಿನ್ನ ಜನಗಳ ಮಧ್ಯೆ ಇದ್ದೆ, ಇವತ್ತು ನನ್ನ ಜಾಗ ನನ್ನ ಜನಗಳ ಮಧ್ಯೆ ಸಾಧ್ಯ?
ಫೈಟ್ ಮಾಡಕ್ ಬೇಕಾಗಿರೋದು ಗ್ರೌಂಡ್, ಬ್ಯಾಕ್ಗ್ರೌಂಡ್ ಅಲ್ಲ. ಇನ್ನೊಂದ್ಸಲಿ ಏನಾದರೂ ಹಾರಾಡೋದು ಎಗರಾಡೋದು ಮಾಡಿದ್ರೆ ಮಕ್ಕಳ ಕತ್ತರ್ಸಾಕ್ಬಿಡ್ತೀನಿ. ನಮ್ಮ ಮುಂದೆ ಇರೋ ಸಮಸ್ಯೆ ಅಂದ್ರೆ ಆ ಸೂರ್ಯನಾರಾಯಣ ಮತ್ತವನ ಟೀಮು. ಅದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನದು ಸ್ಮಿತ? ಸದ್ಯಕ್ಕೆ ತಾತ ಮೊಮ್ಮಗಳು ದೂರ ದೂರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗ್ತಿದ್ದ ಹಾಗೆ ಕ್ಯಾಸಿನೋ ಗಡಿಗಲ್ಲಿ ಇಡ್ತಾ ಇರೋದೆ. ಸೂಪರ್. ಆ ಟೀಮ್ನೆಲ್ಲ ಏನ್ ಮಾಡಿದ್ರಿ? ಅದಕ್ಕೊಂದು ಎಕ್ಸ್ಟ್ರಾಆರ್ಡಿನರಿ ಪ್ಲಾನ್ ಮಾಡಿದೀವಿ. ಸರ್, ಇವರೇ ಸ್ಮಿತಾ ಮೇಡಮ್. ನಮಸ್ಕಾರಮ್ಮ. ನಮಸ್ಕಾರ. ವರ್ಲ್ಡ್ ರಿನೌಂಡ್ ಆರ್ಕಿಟೆಕ್ಟ್ ಆಗಬೇಕು ಅನ್ನೋ ನಿಮ್ಮ ಆಸೆಗೆ ಒಂದೊಳ್ಳೆ ಅವಕಾಶ ಬಂದಿದೆ. ಹೌದು. ಏನು? ಕ್ಯಾಸಿನೋ. ಕ್ಯಾಸಿನೋ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನ ನಾವು ನಿನಗೆ ಆಫರ್ ಮಾಡ್ತಿದೀವಿ ಕಣಮ್ಮ. ನಾನು ಬಿಲ್ಡಿಂಗ್ ಕಟ್ಟೋ ಅಷ್ಟರಲ್ಲಿ ತಂದೆ ತಾತನ ಹೆಸರನ್ನ ಬಿಟ್ಟು ನೀನೇನಾದ್ರು ಕಟ್ಟೋಕಾದ್ರೆ ಕಟ್ಟು ತೋರಿಸು. ಡನ್, ಐ ಅಕ್ಸೆಪ್ಟ್. ಬಟ್ ಆನ್ ಒನ್ ಕಂಡೀಷನ್. ಏನು? Whole and soul. Total work contract. That's the girl. Including finance. Nan company ne madutte. Olle game maartidira. Plan chanagide. Project maadolu chanagidale. Lock maadi olna. Amma, annag buddhi illa andre neevu idanella maadbekitta? Haudamma. ಕಷ್ಟದಲ್ಲೂ ಇದೆಲ್ಲ ಬೇಕಿತ್ತ? ಅಯ್ಯೋ, ಕಷ್ಟದಲ್ಲಿ ಇದೀವ್ ಅನ್ಕೊಂಡು ಶಾಸ್ತ್ರ ಸಂಪ್ರದಾಯ ಬಿಡಕ್ಕಾಗತ್ತೇನಪ್ಪ? ಏನಂತೆ ನನ್ ಮುತ್ತಂಗಿ ದೂರು? ಅಣ್ಣ ನೋಡಪ್ಪಿ, ಒಡಲು ತುಂಬಿದಾಗ ಮಡ್ಲಕ್ಕಿ ತುಂಬಿ ತೌರ್ ಮನೆ ಕಳ್ಸೋದು ನಮ್ ಸಂಪ್ರದಾಯ. ನೀನೇ ಒಂದ್ ಮಗು, ಈಗ ನಿನ್ಗೊಂದ್ ಮಗು ಬೇರೆ ಆಗ್ತಾ ಇದೆ. ಹುಷಾರಾಗೋಡ, ದೇವ್ರು ನಿಂಗೆ ಒಳ್ಳೇದ್ ಮಾಡಿ. ಚಪ್ಪಾಳೆ. ಈಗ ಕೆಲಸ ಯಾವಾಗ ಶುರುವಾಗತ್ತೆ? ಕೆಂಪೇಗೌಡ ಜಯಂತಿ ದಿನ ಸೂರ್ಯನಾರಾಯಣ ಎದುರಿಗೆ ಜನಗಳ ಮಧ್ಯದಲ್ಲೇ. ಏನ್ ಮೇಡಮ್ ನೀವು ಹೇಳ್ತಿರೋದು? ಹೌದು, ಕೆಂಪಾಂಬುದೇ ಕೆರೆ ಜಾಗ ಹೊಡೆಯೋದಕ್ಕೆ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಎಂಥ ಕಚಡ ಜನ ಅವರು! ಆ ಜಾಗ ಹೊಡೆಯೋದಕ್ಕೆ ಅಷ್ಟು ದೊಡ್ಡ ಹುನ್ನಾರ ಮಾಡಿ ಈಗ ಜಯಂತಿ ಆಚರಿಸೋದಕ್ಕೆ ನಾವು ಜೊತೆ ಸೇರ್ಕೊಳ್ತೀವಿ ಅಂತಾರೆ. ಸೇರ್ಲಿ, ನನ್ನ ಊಹೆ ಪ್ರಕಾರ ಅವರು ಅವತ್ತೇ ಅಲ್ಲಿ ಅಡಿಗಲ್ಲಿಡೋ ಪ್ಲಾನ್ ಮಾಡಿರ್ತಾರೆ. ನಾವು ಅವ್ರನ್ನ ಅರೆಸ್ಟ್ ಮಾಡೋ ಪ್ರಿಪರೇಷನ್ ಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ ಮಹಾಜನಗಳೇ.
ಬೆಂಗಳೂರಿನ ಪ್ರತಿಯೊಂದು ವಾರ್ಡಿನಲ್ಲೂ ಕೆಂಪೇಗೌಡರ ಜಯಂತಿ ನಡೆಯುತ್ತೆ. ಆದರೆ ಇಲ್ಲಿ ಅವರೇ ಕಟ್ಟಿಸಿದಂತಹ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಕೆಂಪಾಂಬುದಿ ಕೆರೆಯ ಮಧ್ಯದಲ್ಲಿ ನಡೀತಾ ಇರೋದು ವಿಶೇಷ. ಸಮಾಜದ ಕಲ್ಯಾಣಕ್ಕಾಗಿ, ಜನರ ಸೇವೆಗಾಗಿ ಬದ್ಧರಾಗಿರೋ ನಮ್ಮ ಪೂಜ್ಯ ಶ್ರೀ 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 ಮಧುರಾನಂದ ಸ್ವಾಮಿಗಳು ತಮ್ಮ ಆಶ್ರಮದ ವತಿಯಿಂದ ರಾಯಚೂರಿನ ಸಂತ್ರಸ್ತರಿಗಾಗಿ ಮಾಡಿದ ಸಹಾಯಕ್ಕಾಗಿ ನಮ್ಮ ಸರ್ಕಾರ ಕೃತಜ್ಞತಾ ಪೂರ್ವಕವಾಗಿ ಕೆರೆ ಪಕ್ಕ 30 ಎಕರೆ ಜಮೀನನ್ನು ಮಂಜೂರು ಮಾಡಿದೆ. ಈ ನನ್ನ ಮಕ್ಕಳನ್ನ ಸ್ಟೇಜ್ ಮೇಲೆ ಹಚ್ಚಿದ್ರೆ ತಪ್ಪಾಗೋಯ್ತು ಕಣ. ಪೂಜ್ಯ ಶ್ರೀಗಳು ಜನೋಪಯೋಗಿ ಬಹುಮಹಡಿ ಕಟ್ಟಡವನ್ನ ಕಟ್ಟಲು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಜನರ ನೇನು ಕುರಿ ಮಂದೆ ಅನ್ಕೊಂಡಿದೀಯಾ? ಕ್ಯಾಸಿನೋ ಕಟ್ಟೋದು ಜನೋಪಯೋಗಿ ಕೆಲಸನಾ? ಯಾರು ಯಾರು ನಿನಗಿದ್ದು ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟವರು? ನೋಡಿ ಸೂರ್ಯನಾರಾಯಣ ಅವರೇ, ಸರ್ಕಾರ ನಡೆಸೋರು ನಾವು. ಜವಾಬ್ದಾರಿ ಇಲ್ಲದೆ ಯಾವ ನಿರ್ಧಾರಗಳನ್ನು ತಗೊಳ್ಳಲ್ಲ. ನೋಡಿ ಮಹಾಜನಗಳೇ, ಅವತ್ತಿನ ಧರ್ಮಾಂಬುದಿ ಕೆರೆ, ಇವತ್ತಿನ ಕೆಂಪೇಗೌಡ ಬಸ್ ಸ್ಟ್ಯಾಂಡು, ಸಂಪಂಗಿ ಕೆರೆ, ಕಂಠೀರವ ಸ್ಟೇಡಿಯಮ್ಮು, ಚಳ್ಳಗಟ್ಟಕೆರೆ ಗಾಲ್ಫ್ ಸ್ಟೇಡಿಯಮ್ಮು, ಶೂಲೆಕೆರೆ ಫುಟ್ಬಾಲ್ ಸ್ಟೇಡಿಯಮ್ಮು, ಸಿದ್ದಿಕಟ್ಟೆ ಕೆರೆ ನಮ್ಮ KR ಮಾರ್ಕೆಟ್ ಆಯ್ತು. ಈ ತರ ನಮ್ಮಲ್ಲಿ ಎಷ್ಟು ಕೆರೆಗಳು ಮಾರ್ಪಾಡಾಗಿಲ್ಲ, ಮತ್ತ ಇವನ್ನೆಲ್ಲ ಉಪಯೋಗಿಸ್ತಿರೋರು ಯಾರು? ನೀವುಗಳು ತಾನೇ ಜನಸಾಮಾನ್ಯರು. ನೋಡಿ ಸೂರ್ಯನಾರಾಯಣ ಅವರೇ, ಅನಾವಶ್ಯಕವಾಗಿ ಗಲಾಟೆ ಮಾಡಬೇಡಿ. ಇದು ಸರ್ಕಾರದ ಕೆಲಸ, ಅಡ್ಡಿ ಪಡಿಸಿದ್ರೆ ಅರೆಸ್ಟ್ ಆಗ್ಬಿಡ್ತೀರಿ. ಖಂಡಿತ. ಆದ್ರೆ ಅವರೆಲ್ಲ ನೀವು. ಪಬ್ಲಿಕ್ ನಲ್ಲಿ ಒಬ್ಬ ಮಂತ್ರಿನ ಅರೆಸ್ಟ್ ಮಾಡೋಷ್ಟು ಧೈರ್ಯನಾ? ಬರೀ ಅರೆಸ್ಟ್ ಅಲ್ಲ, ನಿಮ್ಮ ಎಲ್ಲಾ ಜಾಗಗಳ ಮೇಲೆ ರೇಡ್ ಆಗ್ತಾ ಇದೆ. ಇಲ್ಲೀಗಲ್ ಬಿಲ್ಡಿಂಗ್ಸ್ ಡಿಮಾಲಿಷ್ ಮಾಡ್ತಾ ಇದೀವಿ ನಾವು. ನಿಮ್ಮಂತ ಕಂತ್ರಿಗಳನ್ನ ಪಬ್ಲಿಕ್ ನಲ್ಲೇ ಬೆತ್ತಲೆ ಮಾಡ್ಬೇಕು. ಆಗ್ಲೇ ನಿಮ್ಮ ಯೋಗ್ಯತೆ ಏನು ಅಂತ ಜನಗಳಿಗೆ ಗೊತ್ತಾಗುತ್ತೆ. ಯಾರ ಯೋಗ್ಯತೆ ಏನು ಅಂತ ಇವಾಗ ಗೊತ್ತಾಗುತ್ತೆ? ನನ್ನ ಯೋಗ್ಯತೆ ಏನು ಅಂತ ಗೊತ್ತಿದ್ದೆ ಜನಗಳು ನನ್ನನ್ನು ಆರಿಸಿರೋದು. ಈಗ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಗಬೇಕಲ್ಲ. ದಾಖಲೆಗಳನ್ನ ತಿರುಚಿ ಜಾಗ ಹೊಡೆಯೋ ನಿಮ್ಮಂತ ಭೂಗಳ್ಳರಿಂದ ನನ್ನ ಯೋಗ್ಯತೆ ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ನಿಜ, ನಾವೇನು ಹೇಳಬೇಕಾಗಿಲ್ಲ, ಎಲ್ಲ ಜನಗಳೇ ಹೇಳ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೋಮ್ ಮಿನಿಸ್ಟರ್ ಕಡೆಯಿಂದ ನಿನಗೆ ಫೋನ್ ಬರುತ್ತೆ. ಹಲೋ, ಈ ಹಗರಣಗಳಲ್ಲಿ ಭಾಗಿಯಾಗಿರೋದಕ್ಕೆ ನಾನು ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದೀನಿ. ದಯವಿಟ್ಟು ಯಾರು ಇದನ್ನ ನಂಬೇಡಿ, ಇದೆಲ್ಲ ಇವನ ಮಸಲತ್ತು. ರೇ ಸ್ವಾಮಿ ಸುಮ್ನಿರ್ರೆ, ಕೆಂಪೇಗೌಡರ ಹೆಸರಲ್ಲಿ ಮಸಲತ್ ಮಾಡ್ತಿರೋದು ನೀವು, ಅದು ಜನಗಳು ಗೊತ್ತಾಗುತ್ತೋ ಇಲ್ವೋ? ಕಡೆ ಪಕ್ಷ ಪುಣ್ಯಾತ್ಮ ಕೆಂಪೇಗೌಡರಿಗಾದ್ರೂ ಗೊತ್ತಾಗ್ಲಿ. ಮುಚ್ಚರೋ ಬಾಯಿ, ಕೊಡ ಇಲ್ಲಿ ಅಗ್ರಿಮೆಂಟ. ನೋಡ್ರೋ ನೋಡ್ರೋ ಅಗ್ರಿಮೆಂಟ್ ನ ಎಲ್ರೋ ನೋಡಿ, ಎಲ್ರೂ ಸರಿಯಾಗಿ ಯಾವ ಜಾಗದ ಬಗ್ಗೆ ಇಷ್ಟೊತ್ತು ಇಷ್ಟೆಲ್ಲ ಇವ್ರು ಮಾತಾಡಿದ್ರು? ಅದೇ ಜಾಗದಲ್ಲಿ ಕ್ಯಾಸಿನೋ ಕಟ್ಟೋದಕ್ಕೆ ಒಪ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಇವ್ರ ಕಂಪನಿನೇ. ಇದಕ್ಕೆ ಖುದ್ದು ಇವ್ರ ಮೊಮ್ಮಗಳೇ ಸಹಿ ಹಾಕಿದಾಳೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬಂದು ಅಡಿಗಲ್ಲನ್ನು ಇಡುತ್ತಾಳೆ. ಲೋಯ, ಇನ್ನು ಮೇಲೆ ಈ ಜಾಗದ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಿಂದು ರಣತಂತ್ರ ಆದ್ರೆ ನಮ್ದು ಷಡ್ಯಂತ್ರ. ಕೆಂಪೇಗೌಡರು ಮೂಲಕ್ಕೆ ಕೈ ಹಾಕಿದ್ದೀರಾ, ಇನ್ನು ಮೇಲೆ ನೀವು ಯಾರು ಜೀವ ಸಹಿತ ಉಳಿಯಲ್ಲ. ಆ ಕೆಂಪೇಗೌಡರು ಎದುರಿಗೆ ನಾನು ಈ ಜಾಗನ ಹೊಡಿತೀನ? ಅವರೇ ಸುಮ್ಮನವರೇ ನಿಂದೆ ಹತ್ರದಲ್ಲೇ, ನೀನು ಸುಮ್ಮನಿದ್ ಬಿಡ. ನಮ್ಮ ನ್ಯಾಮನ ತಡೆಯವನು ಪಾರ್ಸ್ರ ಹಬ್ಬನ ನಾವು ಮುಂದುವರ್ಸೋಣ. ಬರ್ರಲೇ
ಸರ್ 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 ಒಂದೇ ಒಂದು ಇಂಚ್ ಬಗದ್ರು ನಿಮ್ಮನ್ನೆಲ್ಲ ಇಲ್ಲೇ ಹೂತಾಕ್ಬಿಡ್ತೀನಿ. ಏಯ್ ಯಾರೋ ನೀನು? ಕೆಂಪೇಗೌಡ ಇನ್ನೂ ಸುಮ್ಮನೆ ಇರೋದ್ರಲ್ಲಿ ಅರ್ಥನೇ ಇಲ್ಲ. ನನ್ ಮೇಲಿನ ಹಠಕ್ಕೆ ಕೆಲ್ಸ ನಿಲ್ಸಕ್ ಬರ್ತಾನೆ ಅಂದ್ರೆ ಹಠ ಸಾಚಕ್ಕೆ ನಾನ್ ಯಾವ ಮಟ್ಟಕ್ಕೆ ಹೋಗ್ತೀನಿ ಅಂತ ಅವ್ನಿಗೆ ಗೊತ್ತಾಗ್ಬೇಕು. ಖಂಡಿತ ಇದೆಲ್ಲ ನಿಮ್ಮ ತಾತನ ಕುಮ್ಮಕ್ಕು. ಬರೀ ನಮ್ ತಾತ ಅಲ್ಲ, ಇಡೀ ಬ್ಯಾಂಗ್ಳೂರೇ ಅಪೋಸ್ ಮಾಡಿದ್ರು. ಇದನ್ನ ನಾನು ಬಿಡಲ್ಲ. ಏನಾದ್ರೂ ಸರಿ ಈ ಪ್ರಾಜೆಕ್ಟ್ ಖಂಡಿತ ಟೇಕ್ ಆಫ್ ಆಗ್ಲೇಬೇಕು. ಮತ್ತೆ ಅವ್ನ್ ನಮ್ ದಾರಿಗೆ ಅಡ್ಡ ಬರಬಾರ್ದು. ಆ ಥರ ಅವನಿಗೆ ಪಾಠ ಕಲಿಸಿ. ಏನಪ್ಪ ಹೇಳಿ ಅವ್ನಿಗೆ? ಹಲೋ, ಕೆಂಪೇಗೌಡ ಜಯಂತಿ ದಿನ ಜನಗಳ ಮಧ್ಯದಲ್ಲಿ ಆ ಭೂಮಿ ಮೇಲೆ ಹಾರೇಟ್ ಹಾಕ್ತಿವಿ ಅಂದ್ರೆ ಹಾಕ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಅವ್ನು ನಮ್ಗೆ ಕತ್ತೇಟ್ ಹಾಕ್ಬಿಟ್ಟ. ಯಾರದು? ಇನ್ಯಾರೋ ಕೆಂಪೇಗೌಡ. ಯಾವ ಕೆಂಪೇಗೌಡ? ಏ ಯಾವ ಕೆಂಪೇಗೌಡನೂ ಅಲ್ಲ, ಅವನೊಬ್ಬ ಮಾಮೂಲಿ ಕೂಲಿ. ಕಡ್ದು ಹಾಕೋತಾನೆ ಅವನ್ನ. ಕೊಡ್ಲೇಟಿಗೆ ಬೀಳೋ ಅಂತ ಮರ ಅಲ್ಲ ಅದು. ಶಿಖರ, ಆ ಬಿಲ್ಡರ್ ಅಟ್ಯಾಕ್ ನಲ್ಲಿ ಮಧ್ಯ ಬಂದು ಹೊಡೆದವನು ಅವನೇ. ನಾನು ಅವತ್ತೇ ಹೇಳ್ದೆ ಅವ್ನ ಬುಡೇಗ್ ಬುಲೆಟ್ ಇಳಿಸ್ತೀನಿ ಅಂತ. ನೀವು ಆ ಯೋಗ್ಯತೆ ಬಂದ್ಮೇಲೆ ನೋಡಿ ಅಂದ್ರಿ. ಇವತ್ತ ಅವನ್ಗೆ ಆ ಯೋಗ್ಯತೆ ಬಂದಿದ್ಯಾ? ಬುಲೆಟ್ ತಿನ್ನೋ ಯೋಗ್ಯತೆನ ಅವನ್ ಸಂಪಾದಿಸಿದಾನೆ, ಆದ್ರೆ ಬುಲೆಟ್ ಹೊಡೆಯೋ ಯೋಗ್ಯತೆನ ನೀನ್ ಕಳ್ಕೊಂಡಿದ್ಯಾ. ಮಚ್ಚಲ ಎತ್ತೋದಕ್ಕೆ ಟ್ರೈ ಮಾಡು, ಮಿಸ್ ಆದ್ರೆ ಬುಲೆಟ್ ಹಾಕೋಕೆ ನಾನ್ ಬರ್ತೀನಿ. ಆಯ್ತು ಆರ್ಡಿಕ್ಸ್. ಅಣ್ಣ, ಈಗ ಅವನು ಅವ್ನ ಫ್ರೆಂಡ್ಸ್ ಕಟ್ತಿರೋ ಅಪಾರ್ಟ್ಮೆಂಟ್ ನಿಂತಿರೋದು ಬರೀ ನಾಲಿಗೆ ನಂಬಿಕೆ ಮೇಲೆ, ಪೇಪರ್ ಮೇಲೆ ಏನು ಇಲ್ಲ. ಆ ಸ್ಟ್ಯಾಚ್ಯೂಯಿಂದ ಕತ್ತಿ ಏನಿಗೆ ಕೆಳಗಡೆ ಬಿತ್ತು, ಅದು ನಾನು ಯಾಕೆ ಎತ್ಕೊಂಡೆ ಒಂದೂ ಗೊತ್ತಾಗ್ತಿಲ್ಲ ಸರ್. ಇದು ನೀನ್ ತಗೊಂಡಿದ್ದಲ್ಲಪ್ಪ, ಅವರೇ ನಿನಗೆ ಕೊಟ್ಟಿದ್ದು. ಹೌದಪ್ಪ, ಆ ನೀಚರ್ನ ನೀನೇನಾದ್ರೂ ತಡಿದೆ ಹೋಗಿದ್ರೆ ಈ ಕೆರೆ ಅವ್ರ ವಶ ಆಗೋಗ್ತಿತ್ತು. ಹೌದು, ಇದ್ದಕ್ಕಿದ್ದಾಗೆ ನನ್ನ ಮೈಯಲ್ಲೊಂದು ವಿಚಿತ್ರ ಸಂಚಲನ ಆಯ್ತು. ಯಾಕಾಗಾಯ್ತು, ನಾನೇನಿಕ್ಕೆ ಆ ಥರ ಮಾಡಿದೆ ನನಗೊಂದು ಅರ್ಥ ಆಗ್ತಿಲ್ಲ. ಅಂಬಿ, ಇದು ನಿನ್ಮೂಲಕ ಆಗಬೇಕಾಗಿರೋ ಕಾರ್ಯದ ಮುನ್ಸೂಚನೆ. ಸರ್, ದಿನ ಹೋಗ್ತಾ ಬರ್ತಾ ಆ ಸ್ಟ್ಯಾಚ್ಯೂನ ನೋಡೋದನ್ನು ಬಿಟ್ರೆ ಆ ಮಹಾತ್ಮನ ಬಗ್ಗೆ ನನಗೇನೂ ಗೊತ್ತಿಲ್ಲ. ಇನ್ನು ಅವ್ರ ಕೆಲಸ ನಾನೇನು ಮಾಡೋಕ್ಕಾಗತ್ತೆ? ಅದು ಅಲ್ಲದೆ ನಾನಿಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ಅದು ನಿನ್ನುದ್ದೇಶ, ಇದು ಕೆಂಪೇಗೌಡ್ರದು. ಅಂಬಿ, ಈ ಮಣ್ಣು ಕುರುಕ್ಷೇತ್ರದ ಮಣ್ಣಿನ ತರ ರಕ್ತಕ್ಕೋಸ್ಕರ ತಹತಹಿಸ್ತಿದೆ. ಹೋಗಲ್ರ ನಾಶಕ್ಕೆ ಆ ಕತ್ತಿ ಹೊರಗೆ ಬಂದು ಭೂಮಿ ಕಚ್ಚಿದೆ. ಅವರ ರಕ್ತ ಈ ಮಣ್ಣಿನಲ್ಲಿ ಹರಿಲೇಬೇಕು. ಆಗ್ಲೇ ಈ ನೆಲಕ್ಕೆ ಶಾಂತಿ, ಅದು ನಿನ್ನಿಂದ ಆಗಬೇಕು ಅಂಬಿ. ಈಗ ಅವರು ನಮ್ಮ ನೋಡು, ಮನಸ್ಸಿನಿಂದ ಕೇಳು, ಆಮೇಲೆ ನಿರ್ಧಾರ. ಸುಮಾರು 500 ವರ್ಷಗಳ ಹಿಂದೆ
ಧರ್ಮ ಕೋದಂತ ಭೈರವ. ಕೋಡು ಕಲ್ಲ ನೆತ್ತಿ ಮೇಲೆ ಬಿಚ್ಚು ಕತ್ತಿ ಯೋಧ ನಿಂತ ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ಕುಲಮತಗಳನು ಸಮಯೆಂದವನು ನೆಲ ಜಲಗಳನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿಯುವನು ಯುಗ ಧರ್ಮೋದ್ಧಾರಕ ಕೆಂಪೇಗೌಡ ವರ್ತಕರು ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಡೆದುಕೊಡೋ ಸಂತೆಪೇಟೆ ಬೀದಿ ಭುವಿಗೆ ಇಳಿದ ಅಮರ ಲೋಕ ವಿಜಯನಗರ ಕಂಡ ಒಡನೆ ಹೊಡೆಯಿತೊಂದು ಮಿಂಚು ಪ್ರಕರ ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲೆ ಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ ಕಂಕಣ ತೊಟ್ಟನು ಕೆಂಪೇಗೌಡ ಕನಸಲ್ಲಿ ಬಂದಳು ತಾಯಿ ದೇವಿ ಅಣ್ಣಮ್ಮ ತಾಯಿ ಜಗನ್ಮಾಯಿ ಗುರಿ ಸೇರು ಉತ್ತರದಾಯಿ ಎಂದು ಬೆನ್ನಿಂದೆ ನಿಂತ ಮಹಾಮಾಯಿ ಉದಾಯಿಗೊಮ್ಮೆ ಅಡ್ಡು ಬಿದ್ದ ಗೌಡನು ಕಾಲವ ನೋಡಿ ಅಡಿಗಲ್ಲು ನೆಟ್ಟನು ಬೆಂದ ಬೇಟೆಯ ನಿಟ್ಟ ಹೆಜ್ಜೆ ಹೆಜ್ಜೆ ಗೊಂದನು ಗೋಪುರ ವಿಟ್ಟ ದಿಕ್ಕು ದಿಕ್ಕಿಗೊಂದನು ಬೆಂದಾಡು ಮಂದಿರಗಳನ್ನು ಕಟ್ಟಿದ ಧರ್ಮಾತ್ಮ ಕೆರೆ ಕಾಲುವೆಗಳ ತೋಡಿದ ಪುಣ್ಯಾತ್ಮ ಪರಭಾಷಿಕರ ಕರೆದ ಪ್ರೇಮಾತ್ಮ ಕುಲ ಕಸುಬುಗಳ ಕೋರೆದ ಪರಮಾತ್ಮ ಊರ ಕಟ್ಟಿ ಸೂರು ಕೊಟ್ಟ ಆಲಾಬೇಲ ತಾನೇ ನೆಟ್ಟ ನಾಡಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ
ದಾನ ಧರ್ಮ ಒಂದೆ ನನ್ನ ಜೀವವೆಂದ ಹರಿ ಹರಿ ಬೆವರ ಹರಿ ಹರಿಸಿದನು ಹೊಸ ಹೊಸ ನಗರ ಮೆರೆ ಮೆರೆಸಿದನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ ಹನಿ ಹನಿ ಬೆವರ ಹರಿ ಹರಿಸಿದನು ಹೊಸ ಹೊಸ ನಗರ ಮೆರೆ ಮೆರೆಸಿದನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ ಅಬ್ಬಬ್ಬಾ ಇವ್ರದಿಷ್ಟು ದೊಡ್ಡ ಚರಿತ್ರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇಷ್ಟು ಕಷ್ಟಪಟ್ಟು ಕಟ್ಟಿದ ಬೆಂಗಳೂರನ್ನ ಮಾಫಿಯಾ ರೂಲ್ ಮಾಡೋಕ್ಕೆ ಬಿಡಬಹುದಾ? ಕ್ಲಿಯರ್ ಮಾಡಕ್ ಹೋಗಿದ್ ನಾನೇ ಹೆಲ್ಪ್ಲೆಸ್ ಆಗಿದ್ದೀನಿ ಅಂದ್ರೆ ಇವರೆಷ್ಟು ಆಳಕ್ಕೆ ಬೇರ್ ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ನಾನ್ ಸಸ್ಪೆಂಡ್ ಆದ ಮಾತ್ರಕ್ಕೆ ಆಪರೇಷನ್ ಕೆಂಪೇಗೌಡ ನಿಲ್ಲಬಾರ್ದು. ಮಿನಿಸ್ಟರ್ ಬಿಲ್ಡಿಂಗ್ಸ್ನ ಡಿಮಾಲಿಷ್ ಮಾಡಬೇಕಾದ್ರೆ ಈ ಬಾಡಿಗಳು ಸಿಕ್ಕಿವೆ. ಶಾಂತಿ, ಶಾಂತಿ, ನಾನೇ ಊರು ಅಯ್ಯೋ ಕಾಣೆ ಅದೆಲ್ಲ ಬಲಿ ಬಲಿ ಆಗತ್ತಲ್ಲಪ್ಪ, ಹಿಂಗಾದ್ರೆ ಹಂಗ. ಅಂಬೆ, ನಾವು ಕಟ್ಟಿರೋ ಮನೆ ನಾ ಎಸ್ ಸೀಸ್ ಮಾಡ್ಬಿಟ್ಟ ಕಣ. ನೋಡಿದ್ಯಾ ನೀನ್ ಯಾವ ಉದ್ದೇಶಕ್ಕೆ ಇಲ್ಲಿಗೆ ಬಂದ್ಯೋ, ಆ ಜನಗಳೇ ಒಬ್ಬೊಬ್ಬರಾಗಿ ಹೆಣ ಆಗ್ತಿದ್ದಾರೆ. ನೀನೇ ಕಟ್ಟಿದ ಮನೇನ ಆ ಮಾಫಿಯಾ ಕಿತ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ ಅಂದ್ರೆ ಇನ್ನು ಈ ವ್ಯವಸ್ಥೆಯಲ್ಲಿ ಅಮಾಯಕರ ಗತಿ ಏನು? ಮಗನೆ, ಆಗಿರೋ ಸಾವುಗಳಿಗೆ ನ್ಯಾಯ ಸಿಗಬೇಕು. ಹಿಡಿ ಕತ್ತಿ. ಅಂಬೆ, ನೀನ್ ಕರುಣೆ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿ ಅಂತ ತೋರ್ಸ್ಕೊಡ ನನ್ನ ಮಕ್ಕಳಿಗೆ. ಕಾಲಭೈರವ ನಾಣ್ಯಗಳು, ಕಾಲಭೈರವ ಕ್ಷೇತ್ರಪಾಲಕ ಇನ್ನು ಮೇಲೆ ಈ ಕ್ಷೇತ್ರಪಾಲನೆ ನಿಂದು. ಈ ನಗರದ ಯಜಮಾನ ಕೊಳಕನ್ನು ತೊಳೆಯೋದಕ್ಕೆ ಮತ್ತೆ ಬರ್ತಿದ್ದಾನೆ ನಿನ್ನ ಮೂಲಕ. ಕೆಂಪೇಗೌಡ ರಾಜಧಾನಿಲಿ ಹೇಗ್ ಬೇಕಾದ್ರೂ ರಾಜಭಾರ ಮಾಡ್ಬೋದು ಅಂತ ಅನ್ಕೊಂಡು ಕೆರೆನ ತಕ್ಕಿಸ್ಕೊಳಕ್ ಬಂದಿದ್ರಲ್ಲ, ಈಗ ನೀವು ಅಕ್ರಮವಾಗಿ ಸಂಪಾದನೆ ಮಾಡಿರೋ ಅಷ್ಟು ಆಸ್ತಿನೂ ಕಕ್ಕಿಸ್ತೀನಿ.
ಅದು ಅಷ್ಟು ಸುಲಭದ ಮಾತಲ್ಲ ಕಣೋ ತಮ್ಮ. ನನ್ನ ಸಾಮ್ರಾಜ್ಯ ತುಂಬಾ ದೊಡ್ಡದಿದೆ. ನಿನ್ನ ಕತ್ತಿ ಏಟಿಗೆ ಬಲಿಯಾಗಿರೋರು ನನ್ನ ಸೈನ್ಯದ ಸಾಮಾನ್ಯ ಸಿಪಾಯಿಗಳು. ದಳಪತಿ ಬೇರೆನೇ ಇದ್ದಾನೆ. ಅವನ್ ಯಾವನೇ ಇರ್ಲಿ, ನಿಮ್ಮಿಂದಾಗಿರೋ ಒಂದೊಂದು ಸಾವು ರಕ್ತದಲ್ಲಿ ಸುಂಕ ಕಟ್ಟಿಸ್ತೀನಿ. ಅವನ್ ಯಾರೇ ಆಗಿರ್ಲಿ, ಅವನ್ನ ಮುಗಿಸಿದ ಮೇಲೆ ಬೇರೆ ಕೆಲಸ ಕಾರ್ಯ ಎಲ್ಲ. ಆ ಬಾಡಿಗಳು ಸಿಕ್ಕಿರೋದ್ರಿಂದನೇ ಮೀಡಿಯಾದಲ್ಲೆಲ್ಲ ದೊಡ್ಡ ಸುದ್ದಿ ಆಗಿರೋದು. ಸ್ಟೇಷನ್ ನಲ್ಲಿ ಸತ್ ಬಿದ್ದಿರೋರು ನಮ್ಮವರು, ಅದಕ್ಕಿಂತ ದೊಡ್ಡ ನ್ಯೂಸ್ ಯಾವನಾದ್ರೂ ಕೇಳ್ತಾವನ? ಪೊಸಿಷನ್ ಕಳ್ಕೊಂಡಿದ್ರು, ಅವಳ ಇನ್ಫ್ಲೂಯೆನ್ಸ್ ಪೊಲೀಸ್ ಮೇಲಿದೆ, ಡಿಪಾರ್ಟ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡಲ್ಲ. ಒಟ್ನಲ್ಲಿ ಅವನ್ ತಲೆ ಬೀಳೋ ತನಕ ಅವರವ್ರ ತಲೆಗೆ ಅವರವರೇ ಜವಾಬ್ದಾರರು. ಇನ್ಯ ಮರಂಗಿಲ್ಲ, ಬೆಂಗಳೂರಲ್ಲಿರೋ ಎಲ್ಲ ರೌಡಿ ಲೀಡರ್ಗಳನ್ನ ಗುಡ್ಡೆ ಹಾಕೊಂಡು ಆಟದಲ್ಲಿ ಕಾಯ್ತಾ ಇರ್ತೀನಿ. ನೀವು ಚಾರ್ಜ್ ಮಾಡಕ್ ಕೇಳ್ತಾ ಇದ್ದಂಗೆ ನುಗ್ಗಿ ಹೊಡೆದಾಕ್ತೀನಿ. ಆ ಕೆಂಪೇಗೌಡನ ಬುಳ್ಳನ ಹೆಂಗ್ ಬಿಚ್ಚುತ್ತೀನಿ ಅಂದ್ರೆ ಕೂದ್ಲು ಮೆದ್ಲು ಕಲ್ಸ ಬಿಡ್ಬೇಕು. ಬರ್ಲಿ ಬರ್ಲಿ, ಇಲ್ಲಿರೋ ಲಾಂಗ್ಗಳಿಗೆಲ್ಲ ಅವ್ನ ರಕ್ತ ಸುರಿಸಿ ಆಯುಧ ಪೂಜೆ ಮಾಡ್ತೀನಿ. ಅದಕ್ಕೂ ಮುಂಚೆ ನಾ ನಿನ್ ಕರ್ಗ ತೋರಿಸ್ತೀನಿ. ಬೆಂಗಳೂರಲ್ಲಿ ಮೆರಿತಾರವ್ರು ಇವರೆಲ್ಲ, ರಕ್ತದ ದಿನ ಹರಿಸ್ದವ್ರು ರೌಡಿ ಲೀಡರ್ಸ್ಗಳು ಇವರೆಲ್ಲ. ಆ ನದಿಲೆ ಈಜಾಡ್ ಬೆಳ್ದಿರೋ ನಾನು ಈಗ ನಿಮ್ಮನ್ನೆಲ್ಲ ಅದ್ರೊಳಗೆ ಮುಳುಗಿಸ್ತೀನಿ. ಈ ರಾಜಧಾನಿಗೆ ಕೆಂಪೇಗೌಡರೊಬ್ಬರೇ ರೂಲರ್. ಏಯ್ ಕೊಚ್ಚಾಕ್ರ ಇವನ್ನ. ಈ ನನ್ ಮಕ್ಕಳು ಸಾವಿಂದ ಇಡೀ ಬೆಂಗಳೂರಿಗೆ ನೆಮ್ಮದಿ ಸಿಗ್ತಾನ? ಸಂಭವಾಮಿ ಯುಗೆ ಯುಗೆ ಅನ್ನೋ ಮಾತು ಮತ್ತೊಮ್ಮೆ ನಿಜವಾಯ್ತು.
ಸಂಹಾರ ಆದ್ಮೇಲೆ ಶಾಂತಿ ಆಗಲೇಬೇಕು. ಸುದ್ದಿ, ಕೆಂಪೇಗೌಡರ ಕತ್ತಿಗೆ ರೌಡಿಗಳ ಮಾರಣ ಹೋಮ. ಶಾಂತಿ ಸುವ್ಯವಸ್ಥೆಗೆ ಅಡ್ಡಿಯಾಗುತ್ತಿದ್ದು ನಾಗರಿಕರ ನಿದ್ದೆಗೆಡಿಸಿದ್ದ ನೂರಾರು ರೌಡಿಗಳು ಕೆಂಪೇಗೌಡರ ಕತ್ತಿಗೆ ಬಲಿಯಾಗಿದ್ದಾರೆ. ಹಲೋ ಆಡಿಯನ್ಸ್, ರೆಡ್ಡಿ ನೆತ್ಬಿಟ. ವಾಟ್ ಗುರು, ಅಲ್ಲಿ ನೋಡು. ಹಲೋ ಕೆಂಪೇಗೌಡ, ನಮ್ ಕಡೆಯವ್ರನ್ನೆಲ್ಲ ಎತ್ಬಿಟ. ಕೆಂಪೇಗೌಡ ಕಡೆಯವ್ರನ್ನೆಲ್ಲ ಎದ್ಬಿಡ್ತಂತೆ. ಬೆಂಗಳೂರಲ್ಲಿ ಅಕ್ರಮ ಒತ್ತುವರಿ ಆಗಿರೋ ಕೆರೆ ಕಟ್ಟೆ ಕಾಲುವೆ ಭೂಮಿಗಳೆಲ್ಲ ತೆರವಾಗಬೇಕು. ರೂಲ್ಸು ರೆಗ್ಯುಲೇಷನ್ಸ್ ನನಗೆ ಗೊತ್ತಿಲ್ಲ. ಈ ಮ್ಯಾಪಲ್ಲಿರೋ ಇಲ್ಲಿಗಲ್ ಪ್ರಾಪರ್ಟೀಸ್ಗಳೆಲ್ಲ ಕವರ್ ಆಗಬೇಕು. ಕೆಂಪೇಗೌಡರು ಕೆಲಸ ಮಾಡಿದ್ರೆ ಬೆಂಗಳೂರು ಕ್ಲಿಯರ್ ಮಾಡ್ತೀರಾ, ಇಲ್ಲ ಅಂದರೆ ನೀವೇ ಕ್ಲಿಯರ್ ಆಗೋಗ್ತೀರಾ. ಸರ್, ಇವರೆಲ್ಲ ನಮ್ಮ ಬಿಲ್ಡರ್ಸ್ ಅಸೋಸಿಯೇಷನ್ ಮೆಂಬರ್ಸ್. ನಮ್ಮ ಅಸೋಸಿಯೇಷನ್ ಅಲ್ಲಿ ನಿಮ್ ಹೆಸರಿದ್ರೆ ನಾವ್ ಯಾರಿಗೂ ಹಫ್ತ ಕೊಡ್ಬೇಕಾಗಿಲ್ಲ. ಸರ್, ನೀವ್ ಫಿಕ್ಸ್ ಮಾಡಿದ ರೇಟ್ಗೆ ನಾವ್ ಜಾಗ ಮಾಡ್ತೀವಿ ಸರ್. ನೀವು ಅಪಾರ್ಟ್ಮೆಂಟ್ ಕಟ್ಟಿರೋ ಜಾಗ ಇಲ್ಲೀಗಲ್ಲ, ಕೆಲಸ ನಿಲ್ಸಿ. ಒಂದ್ಸಲ ನನ್ನ ಸೈಟ್ ಒಳಗಡೆ ಬಂದ್ರೆ ಮನುಷ್ಯ ಭೂಮಿ ಸೊತ್ತು, ಭೂಮಿ ಮನುಷ್ಯನ ಸೊತ್ತಲ್ಲ. ಜಾಗ ಬಿಟ್ಟು ಜೀವ ಉಳಿಸ್ಕೋತೀಯೋ ಇಲ್ಲ ಜೀವ ಬಿಟ್ಟು ಜಾಗ ಉಳಿಸ್ಕೋತೀಯೋ ನಿನಗ್ ಬಿಟ್ಟಿದ್ದು. ವರದಿಲ್ಲಿದ್ದಂಗೆ ಇಲ್ಲಿಗಲ್ಲು ಲಿಟಿಗೇಷನ್ ಪ್ರಾಪರ್ಟಿಗಳಿಗೆ ಕೆಂಪೇಗೌಡ ಬೋಲ್ಡ್ ಆಗ್ತಾ ಇದ್ದಾನೆ. ಹೀಗೆ ನೋಡ್ತಾ ಕೂತ್ರೆ ಅವನ್ ಬಗ್ಗೆ ಸಿನಿಮಾನು ಮಾಡ್ತಾರೆ. ಅಣ್ಣ, ಆಡಿಯಕ್ಸ್ ಏನಾದ್ರೂ ಮಾಡಕ್ ಕೇಳು. ಕುಂತ್ರು ನಿಂತ್ರು ಕನ್ಸಲ್ಲಿ ಕೆಂಪೇಗೌಡ ಬರ್ತಾ ಇದ್ದಾನೆ. ಆಡಿಯಕ್ಸ್ ಎಲ್ಲಿದ್ಯಪ್ಪ ನೀನು, ಎಲ್ಲಿದ್ದೀಯಾ? ಇನ್ನು ಏನು, ನಮ್ಮೆಲ್ಲರೂ ಸಾವಿನ ಸುದ್ದಿನೂ ಬರ್ಬೇಕಾ ನಿನ್ಗೆ? ಅವನ ಹೆಸರಲ್ಲಿ ಬುಲೆಟ್ ರೆಡಿ ಇದೆ, ಟ್ರಿಗರ್ ಎಳಿಯೋದಷ್ಟೇ ಬಾಕಿ. ಅಯ್ಯೋ, ಅದಕ್ಕೂ ಟೈಮ್ ಬರ್ಬೇಕಾ ಆರ್ ಡಿ ಎಕ್ಸ್? ಇಲ್ಲ,
ನಾನ್ ಬರ್ಬೇಕು. ಯಾವಾಗ? ಅವನ್ ಕರೆದಾಗ. ಕೆಂಪೇಗೌಡರಿಂದ ಬಡಾವಣೆಗಳ ನಿರ್ಮಾಣ. ಕಡು ಬಡವರಿಗೂ ಕೈಗೆಟುಕುವ ದರದಲ್ಲಿ ನಿವೇಶನ ಸಿಗುವಂತೆ ಮಾಡಿದ ಕೆಂಪೇಗೌಡರು ಜನಮಾನಸದಲ್ಲಿ ನೆಲೆಗೊಂಡ ಸಂತಸ. ಈ ಬಾರಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರನ್ನಾಗಿ ಅಂಬರೀಶ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ದಂಧೆ ಸಂಪೂರ್ಣವಾಗಿ ನಿನ್ನ ಹಿಡಿತದಲ್ಲಿರಬೇಕು ಅಂದರೆ ರಿಯಲ್ ಎಸ್ಟೇಟ್ ಅನ್ನೋ ಕುದುರೆ ಲಗಾಮು ನಿನ್ನ ಕೈಲಿರಬೇಕಪ್ಪ. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ತುಂಬ ಸಂತೋಷ ಸರ್. ಥ್ಯಾಂಕ್ ಯು. ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಟ್ಸ್ ಸರ್. ಅಪ್ಪ, ರಿಯಲ್ ಎಸ್ಟೇಟಲ್ಲಿ ಇಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಕಣೋ, ಕೆಂಪೇಗೌಡರು ತಾಕತ್ತು. ನಿಮ್ ಮೊಮ್ಮಗಳಿಗಿಂತ ಅವನೇ ಹೆಚ್ಚಾದ್ನ? ಯಾವ ಮೊಮ್ಮಗಳು? ಮನೆತನದ ಗೌರವ, ವಂಶ ಪರಂಪರೆ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ, ನನ್ನ ಹೋರಾಟಕ್ಕೂ ಕೂಡ ಬೆಲೆ ಕೊಡದೆ, ಜನರ ಮಧ್ಯೆ ನನ್ನ ಹೆಸರಿಗೆ ಮಸಿ ಬಳಿದು ನನ್ನ ಮಾನನ ಹರಾಜಾಕಿದ ನಿನಗಿಂತ, ಹೂಗಳರನ್ನ ಸಮಾಜಘಾತಕರನ್ನ ಸದೆ ಬಡಿದು ಆ ಕೆರೆಯನ್ನು ಉಳಿಸಿ ನನ್ನ ಹೆಸರಿಗೆ ಅಂಟ್ಕೊಂಡಿದ್ದ ಮಸಿ ನಡೆಸಿದ್ನಲ್ಲ, ಅವನು ನನ್ನ ಮೊಮ್ಮಗನಿಗಿಂತ ಹೆಚ್ಚೆ. ಅದಕ್ಕೆ ನನ್ನನ್ನ ಆ ಸ್ಥಾನದಿಂದ ಇಳಿಸಿ ಅವನ್ನ ಟಾಪ್ ಅಲ್ಲಿ ಕೂರಿಸಿದ್ರ? ನೋಡ್ತಾ ಇರಿ ಹೇಗೆ ಇಳಿಸ್ತೀನಿ ಅಂತ. ಕೂರ್ಸೋದಕ್ಕೆ ನಾವ್ಯಾರು, ಇಳಿಸೋದಕ್ಕೆ ನೀನ್ಯಾರು, ಅದು ಜನಗಳ ತೀರ್ಪು. ಅವರ ಅಸ್ತು ಇರೋವರೆಗೂ ಅವನಿಗೆ ಸುಸ್ತಾಗಲ್ಲ, ಕುದುರೆ ತರ ಓಡ್ತಾನೆ ಇರ್ತಾನೆ. ನಾನ್ ಕಸೀನೋ ಕಟ್ಟೆ ಕಟ್ತೀನಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟಾಪ್ ಬಂದೇ ಬರ್ತೀನಿ. ಇದನ್ನ ನಿಮ್ ಸೋ ಕಾಲ್ ಕೆಂಪೇಗೌಡ, ಅದೇ ಆ ಕೂಲಿ, ಇವತ್ತು ಜನಗಳನ್ನ ಸಾಯಿಸ್ತಿರೋ ರೌಡಿ. ಇನ್ನೊಂದು ಸಾರಿ ನಿನ್ನ ಬಾಯಿಂದ ಅವನ ಬಗ್ಗೆ ಕೆಟ್ಟ ಮಾತು ಬಂದ್ರೆ ನಿನ್ನ ನಾಲ್ಗೆ ಸೀಳಿ ಬಿಡ್ತೀನಿ. ಅವನು ಕೂಲಿನೂ ಅಲ್ಲ, ರೌಡಿನೂ ಅಲ್ಲ, ಅವನು ಕೆಂಪೇಗೌಡ ಅನ್ನೋದು ಎಷ್ಟು ನಿಜಾನೋ, ಮಾನವ ರೂಪದ ಕಾಮಧೇನು ಅನ್ನೋದು ಅಷ್ಟೇ ಸತ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಾಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ ಲೋಕವಾನೀನೆ ನಡೆಸುವ, ತುಂಗೆಯ ತೀರದಯತಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
ಆಯಾ ಕೊರಳ ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಜಾಲಯ ಮಣ್ಣ ಕಣಗಳಲ್ಲಿ ಮೂಲರಾಮ ನಿನ್ನ ತಂದೆ ನೀನೇ ನಮ್ಮ ತಾಯಿ ತಂದೆ ಸತ್ಯದ ದೀಪ ಹಚ್ಚುಬ ಕರುಣೆಯ ಕಿರಣ ಚೆಲ್ಲುಬ ರಾಮನ ಸಾರ ತುಂಬುಬ ಹನುಮನ ಶಕ್ತಿ ನೀಡುಬ ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು ವೇದಾಂತವು ಕೊಂದು ತಿನ್ನಬೇಡ ನೀ ಸಾರಿದ ಶ್ರೀಮಂತ್ರವು ಹರಿಯ ಮರೆಯಬೇಡ ಗುರು ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ರಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ ಶರಣು 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 ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹೇಳಲೇ ಸಚಿವ ಹೆಂಗದಿಯೋ ದೋಸ್ತ ತಂಪ ಹೊತ್ತಾಗ ನನ್ ನೆನ್ಸ್ಕೊಂಡಿ ಅಂದ್ರ ವಿಷಯ ಏನು ಅಂತ ತಿಳಿದಲ್ಲೋ ಏನ್ ಸುಂಕ ಕೊಡಿಸ್ತೀಯೋ ಇಲ್ಲ ಕಟ್ಟಿಸ್ತೀಯೋ ಯಪ್ಪ ನೀ ಯಾಕೆ ಸುಂಕ ಕಟ್ತೀಯ ಅದಕ್ಕೆ ರೊಕ್ಕ ಇರೋ ಮಂದಿ ಬಹಳ ಅದರ ನೀ ಸಿರ್ಫ್ ಸೌದ ಕಟ್ಟಲೇ ಜಮೀನ್ದಾರ ಸೌದಾನ ಈಗ ಆರ್ ಡಿ ಎಕ್ಸ್ ಒಂದು ಹೊಸ ಸ್ಟೀಲ್ ಪ್ಲಾಂಟ್ ಶುರು ಮಾಡ್ಲಿಕ್ಕ ನಿನ್ನ ಬೆಲ್ಟ್ ಸೆಲೆಕ್ಟ್ ಮಾಡ್ಯಾನ ಅದಕ್ಕ 2,000 ಎಕರೆ ಬೌಂಡ್ರಿ ಬೇಕ 1,000 ಎಕರೆ ನಮ್ಗೆ ಹೆಂಗ ಸರ್ಕಾರ ಸಿಕ್ಕೇ ಸಿಗ್ತದ ಇನ್ನು 1,000 ಎಕರೆ ನೀನ್ ಅಲ್ಲಿನ ರೈತರಿಂದ ಕೊಂಡ್ಕೋಬೇಕ ಆ ಹಡವಿ ನನ್ನ ಮಕ್ಕಳಿಂದ ಕೊಂಡ್ಕೊಳ್ಳೋದೇನ್ ಬಂತು ಮಂತ್ರಿ ಎತ್ಕೊಳ್ಳೋಣ ಇಡೀ ಸೀಮೆಗೆ ರಾಜ ಆದನ ನಿನ್ ದೋಸ್ತು ದೇಸಾಯಿ ಈ ಮಣ್ಣ ಮೇಲೆ ನಂದಷ್ಟೇ ಹಕ್ಕೈತಿ ಇಡೀ ಜಿಲ್ಲೆ ನನ್ ಸೊತ್ತೈತಿ ಈ ಊರ್ನೆ ನಿನ್ ಹೆಸರಿಗೆ ಮಾಡ್ತೀನಿ ಯಾವಾಗ ಅಂತ ಹೇಳಲೇ ಎಷ್ಟು ಲಘೂನ ಕೆಲ್ಸ ಮಾಡ್ತೀಯ ಅಷ್ಟು ಒಳ್ಳೇದ್ ನೋಡ ಅಮ್ಮ ಕಾಮಧೇನು ಪ್ರೀತಿಯಿಂದ ಮೇವು ಕೊಟ್ರೆ ತಿನ್ನಲ್ಲ ಅಂತ್ಯಲ್ಲಮ್ಮ ತಿನ್ನಲ್ವಾ ಒಳ್ಳೆ ಹುಡುಗ ಏನೋ ಸಿಕ್ಕದ ಆದ್ರೆ ಅವನಿಗೆ ಒಳ್ಳೆ ಬುದ್ಧಿನೇ ಇಲ್ವಲ್ಲ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ ಅನಾಥವಾಗಿ ಓಡಾಡ್ತಿದ್ದೀನಿ ಅವನೇನೋ ನನ್ ಕಡೆಗ್ ನೋಡಲ್ಲ ನೀನು ನೋಡಲ್ವಾ ನನ್ನ ಏನು ಅವನ್ ಮ್ಯಾರೇಜ್ ಬ್ರೋಕರ್ಸ ಕಮಿಷನ್ಗೆ ಆಸೆ ಪಡಕ್ಕೆ ಕೊಡ್ಲೇಬೇಕಲ್ಲಪ್ಪ ನಿನ್ನ ಬಿಟ್ಕೊಡಿ ಅಂತ ಕೇಳಲೇಬೇಕಲ್ಲ ಯಾಕೋ ಇನ್ನೇನು ಪ್ರೀತ್ ಸೋರಿ ಎಲ್ರೂ ಹೊಳೆ ದಂಡೆ ಸಿನಿಮಾ ಪಾರ್ಕು ಅಂತ ಎಲ್ಲೆಲ್ಲೋ ಸುತ್ತಾಡ್ತಿರ್ತಾರೆ ನಾವು ಮಠ ಸಂಗೀತ ಪಾಠ ಗೋಶಾಲೆಲ್ಲ ಮೀಟ್ ಮಾಡ್ತೀವಿ ತಪ್ಪೇನಿದೆ ನಿಜವಾದ ಪ್ರೀತಿ ಇರೋದು ಇವುಗಳ ಹತ್ರ ತಾನೇ ಅದೇ ಅದೇ ಕಷ್ಟ ಆಗಿರೋದು ನಿನಗ್ ಪ್ರಾಣಿಗಳ ಮೇಲಿರೋ ಪ್ರೀತಿ ನನ್ ಮೇಲಿಲ್ವಲ್ಲ ಖಂಡಿತ ಇದೆ ಆದ್ರೆ ಇವುಗಳ ಮೇಲೆ ಸ್ವಲ್ಪ ಜಾಸ್ತಿ ಇದೆ ನೀನಾದ್ರೆ ನಿನ್ ಪ್ರೀತಿನ ಹೇಳ್ಕೋತೀಯ ಆದ್ರೆ ಇವುಗಳು ಸ್ಪಂದಿಸದೆ ಬೇರೆ ತರ ತಾವಿರೋ ಮನೆ ತಮ್ಮ ಮಾಲೀಕರು ಚೆನ್ನಾಗಿರ್ಲಿ ಅಂತ ಮನಸಾರೆ ಹಾರೈಸ್ತವೆ ನೀನು ನಿನ್ ಕಂಪ್ಲೇಂಟ್ ಎಲ್ಲ ಬಿಟ್ಟು ನಮ್ ಪ್ರೀತಿ ಪಲಿಸ್ಲಿ ಅಂತ ಕೇಳ್ಕೋ ಅಮ್ಮ ಕಾಮಧೇನು ತಪ್ಪಾಯ್ತಮ್ಮ ಎಲ್ರು ಮದ್ವೆ ಆದ್ಮೇಲೆ ಮಠ ಸೇರಿದ್ರು ಅಂತಾರೆ ಆದ್ರೆ ನಮ್ ಪ್ರೀತಿ ಮಠದಿಂದಾನೇ ಶುರುವಾಗಿದೆ ದಯವಿಟ್ಟು ದಡ ಸೇರ್ಸಮ್ಮ
ಈ ಹುಡುಗ ನಿಮ್ ಜೊತೆನೆ ಇರ್ಲಿ, ನಾನು ಇವನ್ ಜೊತೆ ಇರ್ತೀನಿ. ನಮ್ಮ ಪಾಪ ಕರ್ಮಗಳನ್ನೆಲ್ಲ ತುಳೆದು ಉದ್ಧಾರ ಮಾಡು ತಂದೆ ಗುರುವೇ ನಮ. ಮಂತ್ರಾಲಯದೊಡೆಯ, ಅಯ್ಯೋ ನನ್ನ ಮಾಣಿಕ್ಯ ಸರ ಕಾಣಿಸ್ತಾ ಇಲ್ಲ, ನನ್ನ ಮಾಣಿಕ್ಯ ಸರ ಕಾಣಿಸ್ತಾ ಇಲ್ಲ, ನನ್ನ ಮಾಣಿಕ್ಯ ಸರ ಹುಡುಕಿ ಹುಡುಕಿ ಏನೋಯ್ತು ಇಲ್ಲೇ ಬಿದ್ದ ಹುಡುಕಿ 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 ಕಾಣಿಸ್ತಿಲ್ಲ. ರಾಘವೇಂದ್ರ ರಾಘವೇಂದ್ರ, ನಾನೆಂಥ ಪಾಪಿನಪ್ಪ. ಸಮಾಧಾನ. ಖಂಡಿತ ನೀವು ಪಾಪಿ ಅಲ್ಲ ಸರ್, ಇಲ್ಲಿ ಕಾಲಿಡೋರು ಯಾರ ಪಾಪನೂ ಉಳಿಯಲ್ಲ. ಈ ತುಂಗಭದ್ರಾ ನದಿ ಪಾಪನ ತೊಳಿತಾಳೆ ಹೊರತು ಪುಣ್ಯ ನೀಡೋ ಮಾಣಿಕ್ಯನ ತನ್ನ ಮಡ್ಲಲ್ಲಿ ಯಾವತ್ತೂ ಇಟ್ಕೊಳ್ಳಲ್ಲ. ತಗೊಳ್ಳಿ. ರಾಘವೇಂದ್ರ, ನಿನ್ನ ಮಹಿಮೆ ಎಂಥದ್ದು ಅಂತ ತೋರಿಸ್ಬಿಟ್ಟೆನಪ್ಪ. ಅರೆ ಅಂಬಿ, ನಿನ್ನ ಕಾರ್ಯಕ್ಷೇತ್ರ ಇನ್ನೂ ವಿಸ್ತಾರವಾಗಲಿದೆ ಅಂತ ನಮಗನ್ನಿಸ್ತಾ ಇದೆ. ಗುರುಗಳ ಆಶೀರ್ವಾದದಿಂದ ಗೋಸಂಖ್ಯೆ ಬೇರೆ ವೃದ್ಧಿಯಾಗಿದೆ. ಅಷ್ಟೇ ಅಲ್ಲದೆ ಈ ವಾರದಲ್ಲಿ ಇನ್ನೂ 16 ಗೋದಾನಗಳು ಬರ್ತಾರೆ ಅಂತ ನಮಗೆ ವಿಷಯ ತಲುಪಿದೆ. ಎಷ್ಟು ಬೇಕಾದ್ರೂ ಬರಲಿ ಗುರುಗಳೇ, ನಮ್ಮ ಗೋಶಾಲೆ ನಂದು ಗೋಕುಲ ಆಗಲಿ, ಸೇವೆಗೆ ನಾನು ಸದಾ ಸಿದ್ಧ. ಒಳ್ಳೆಯದಾಗಲಿ, ಶುಭಂ ಭೂಯಾತ್. ಒಳ್ಳೆಯದಾಗಲಿ, ಶುಭಂ ಭೂಯಾತ್. ಎಲ್ಲ ಗುರುಗಳ ಆಶೀರ್ವಾದ. ಅಂಬರೀಷ, ನಮಸ್ಕಾರ. ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಯ್ತಪ್ಪ. ನಿನಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಅವಕಾಶನೇ ಕೊಡ್ದಾಗ ಬಂದ್ಬಿಟ್ಟಲ್ಲಪ್ಪ. ಅಂತ ದೊಡ್ಡ ಮಾತು ಯಾಕೆ ಆಡ್ತೀರಿ? ಮಂತ್ರಾಲಯಕ್ಕೆ ಬರೋ ಪ್ರತಿಯೊಬ್ಬ ಭಕ್ತಾದಿನೂ ಅತೃಪ್ತಿಯಿಂದ ಹಿಂತಿರುಗಬಾರ್ದು. ಅಂಥದ್ರಲ್ಲಿ ನೀವು ಆ ಮಾಣಿಕ್ಯನ ಇಲ್ಲಿ ಕಳ್ಕೊಂಡ್ರೆ ಆ ನೋವು ನಿಮ್ಮನ್ನ ಜೀವನ ಪರ್ಯಂತ ಕಾಡ್ತಾನೆ ಇರುತ್ತೆ. ಅದಕ್ಕೆ ಆ ರಾಯರು ನಿಮ್ಗೆ ಆ ಮಾಣಿಕ್ಯ ಸಿಗೋ ಹಾಗೆ ಮಾಡಿದ್ದು. ನಾನ್ ನೆಪ ಅಷ್ಟೇ, ನೀವೇನೇ ಕೃತಜ್ಞತೆ ಸಲ್ಲಿಸ್ಬೇಕಾದ್ರೂ ನಮ್ಮ ರಾಯರು ಸಲ್ಲಿಸಿ. ಆಗ್ಲಪ್ಪ, ಕಾರ್ಯ ರಾಯರದ್ದೇ ಇರಬಹುದು, ಆದರೆ ಕ್ರಮ ನಿನ್ನ ಮೂಲಕ ತಗೊಂಡಿದ್ದಾರೆ. ಅದಕ್ಕಾದರೂ ಈ ಹಣ ತಗೋಪ್ಪ. ಬೇಡ ಸರ್, ನಾನು ಹಣಕ್ಕೆ ಬೆಲೆ ಕೊಡ್ತೀನಿ, ಮಹತ್ವ ಕೊಡಲ್ಲ. ಮನುಷ್ಯ ದುಡ್ಡನ್ನ ಸಂಪಾದನೆ ಮಾಡಬೇಕೆ ಹೊರತು ದುಡ್ಡು ಮನುಷ್ಯನ ಸಂಪಾದನೆ ಮಾಡಬಾರ್ದು. ತುಂಬ ಚಿಕ್ಕ ವಯಸ್ಸಿಗೆ ದೊಡ್ಡ ತತ್ವ ತಿಳ್ಕೊಂಡಿದ್ದೀಯಪ್ಪ. ಅವ್ರ ಕೃಪೆನೇ ಅಂಥದ್ದು, ದಡ್ಡ ವೆಂಕಣ್ಣನು ಮಂತ್ರಿ ಆಗ್ತಾನೆ. ನೀವೇನು ಸಂಕಲ್ಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರೋ ಅದನ್ನ ಬೃಂದಾವನದ ಹತ್ರ ಹೇಳ್ಕೊಳ್ಳಿ, ಆ ರಾಯರು ಎಲ್ಲ ಪರಿಹಾರ ಮಾಡ್ತಾರೆ. ಗುರು ರಾಘವೇಂದ್ರ, ನ್ಯಾಯಾಲಯದಲ್ಲಿ ನಮಗೆ ಸೋಲಾಗಿರಬಹುದು, ಆದರೆ ನಮ್ಮ ಹೋರಾಟಕ್ಕೆ ನಿಮ್ಮಿಂದ ಗೆಲುವು ಸಿಗಬೇಕು. ಅದು ನೆರವೇರೋ ಹಾಗೆ ಆಶೀರ್ವಾದ ಮಾಡಿ ಈ ಸಮಾಜನ ಕಾಪಾಡಿ ತಂದೆ. ಅಂಬಿ, ನನಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಸೀಟ್ ಸಿಕ್ಕಿದೆ. ಓಹೋ, ತುಂಬಾ ಸಂತೋಷದ ವಿಷಯ. ಆದ್ರೆ ಈಗ ನಿನ್ನ ಬಿಟ್ಟು ಹೋಗಕ್ ಮನ್ಸಿಲ್ಲ. ಯಾಕೆ? ಮಠದಲ್ಲಿದ್ದೀನಿ, ಸನ್ಯಾಸಿ ಆಗ್ತೀನಿ ಅನ್ನೋ ಭಯನಾ? ಭಯ ಪಡ್ಲೇಬೇಕಲ್ಲಪ್ಪ, ಆಧ್ಯಾತ್ಮ ಪರಮಾತ್ಮದ ಸೆಳೆತ ಎಲ್ಲಕ್ಕೆ ತಂದು ನಿಲ್ಸುತ್ತೋ ಗೊತ್ತಿಲ್ಲ. ಓ ಹೌ, ಈಶ್ವರ ಪಾರ್ವತಿಗೂ ಇಬ್ಬರು ಮಕ್ಕಳಿದ್ದಾರೆ. ನಾನು ಸೀರಿಯಸ್ ಆಗಿ ಮಾತಾಡಿ ಫ್ಯೂಚರ್ ಡಿಸೈಡ್ ಮಾಡೋಣ ಅಂತ ಬಂದ್ರೆ ತಮಾಷೆನಾ ನಿನಗೆ? ಆಯ್ತಾಯ್ತು ನೋಡು, ನಿಜವಾದ ಪ್ರೀತಿಗೆ ಅಗಲಿಕೆಯ ಭಯ ಇರಲ್ಲ, ಅದು ಪ್ರೇಮಿಗಳನ್ನ ಬೆಳೆಸ್ಬೇಕೇ ಹೊರತು ಬಲಿ ತಗೋಬಾರ್ದು. ಇಲ್ಲಿ ನೋಡು, ಇಡೀ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಬ್ರಹ್ಮನ್ ಸೃಷ್ಟಿ, ಆದ್ರೆ ಪ್ರೀತಿ ಹೃದಯದ ಸೃಷ್ಟಿ. ಅದು ಒಂದ್ಸಲ ಹುಟ್ಟಿದ್ಮೇಲೆ ವಿನಾಶಕ ಶಿವನ್ ಕೈಲೂ ಅದನ್ನ ನಾಶ ಮಾಡೋಕ್ಕಾಗಲ್ಲ. ನಾವ್ ಎಷ್ಟೇ ಡಿಸ್ಟರ್ಬ್ ಆಗ್ಬೋದು, ಆದ್ರೆ ಪ್ರೀತಿ ಡಿಸ್ಟರ್ಬ್ ಆಗಲ್ಲ. ನಮ್ ಪ್ರೀತಿ ನಿನ್ ಓದ್ಗೆ ಮಾರಕ ಆಗ್ಬಾರ್ದು. ಫಸ್ಟ್ ಎಜುಕೇಶನ್, ಮೆಕ್ಕಿದಲ್ಲ ಆಮೇಲೆ. ಓಕೆನಾ? ನಿಮ್ನೆಲ್ಲ ಯಾಕೆ ಇಲ್ಲಿ ಸೇರೋಕ್ ಹೇಳಿನಿ ಅಂತ ಯೋಚನೆ ಮಾಡಕ್ ಹತ್ತೀರೇನು? ನಮ್ಮೂರ್ನಾಗ ಸ್ಟೀಲ್ ಫ್ಯಾಕ್ಟ್ರಿ ಬರ್ತೈತಿ. ಒಂದ್ ವಿಚಾರ ಏನಂದ್ರ, ಈ ಫ್ಯಾಕ್ಟ್ರಿ ಓಪನ್ ಮಾಡಕ ಅವ್ರಿಗ
ಎರಡು ಸಾವಿರ ಎಕರೆ ಜಮೀನ್ ಬೇಕಾಗೈತಿ. ಒಂದು ಸಾವಿರ ಎಕರೆ ಸರ್ಕಾರ ಕೊಡ್ತದ, ಇನ್ ಒಂದ್ ಸಾವಿರ ಎಕರೆ ನಾವು ಕೊಡ್ಬೇಕು. ನಾವು ಕೊಡಾಕಿಲ್ರಿ. ಜಮೀನ್ ಕೊಡ್ಲಿಲ್ಲ ಅಂದ್ರ ಈ ಊರ್ನ ಸ್ಮಶಾನ ಮಾಡ್ತೇನೆ. ಆಗ ಮೊದಲು ಕಟ್ಟೋದೆ ನಿನ್ನ ಗೋರಿ. ಏ ಅಂಬಿ, ಇದು ನಿನಗ್ ಸೇರಿದ ವಿಷಯ ಅಲ್ಲ, ಮಧ್ಯ ಬರ್ಬೇಡ. ಈ ವಿಷಯ ನಂದಲ್ದೇ ಇರ್ಬೋದು, ಆದ್ರೆ ಇದ್ರಲ್ಲಿ ನಾನಿದ್ದೀನಿ, ನನ್ನವರಿದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರಿದ್ದಾರೆ. ನೋಡ್ರಿ ಮೇಡಮ್, ನೋಡ್ರಿ ನಮ್ ಕಡಿಯವ್ರನ್ನ ಹ್ಯಾಂಗ್ ಹೊಡ್ದಾವ್ ನೋಡ್ರಿ, ನೋಡ್ರಿ ಮೇಡಮ್. ಒಂದೇ ಊರವ್ರಾಗಿ ಈ ತರ ಹೊಡ್ದಾಡದ? ಒಂದೇ ಊರು ಅಂತ ನಮ್ಗಿದೆ ಮೇಡಮ್, ಆದ್ರೆ ದೊಡ್ಡ ಮನುಷ್ಯನ್ಗಿರ್ಬೇಕಲ್ಲ. ಹಂಗಲ್ರಿ ಮೇಡಮ್, ನಾ ಹೇಳ್ತೀನಿ, ಈ ಜನ ನನ್ನ ಹತ್ರ ಜಮೀನ್ ಅಡಮಾನ ಇಟ್ಟು ರೊಕ್ಕ ತಗೊಂಡ್ರಿ, ವರ್ಷಗಟ್ಲೆ ಸಾಲ ಹಂಗೆ ಐತಿ. ಸರ್ಕಾರದಿಂದಲೇ ಸ್ಟೀಲ್ ಪ್ಲಾಂಟ್ಗೆ ಪರ್ಮಿಷನ್ ಸಿಕ್ಕೈತಿ, ಅಡವಿಟ್ಟಿರೋ ಜಮೀನ ಬಿಟ್ಕೊಡಿ ಅಂದೇರಿ ಅಷ್ಟೇ ಮೇಡಮ್. ಅದಕ್ಕಿವ ನಮ್ ಹುಡುಗರ್ಗ ಹಿಂಗ್ ಹೊಡ್ದಾನ್ರಿ, ಇವ್ನ ಅರೆಸ್ಟ್ ಮಾಡ್ರಿ. ಪಬ್ಲಿಕ್ ಕನ್ಸರ್ನ್ ಇಂದ ಜನಗಳೇ ಮುಂದೆ ಬಂದು ಜಮೀನನ್ನ ಕೊಡ್ಬೋದೇ ಹೊರತು ಬಲವಂತವಾಗಿ ಅವ್ರ ಜಮೀನನ್ನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ರಿ ಮೇಡಮ್, ನನ್ಗೀಗ ಜಾಗ ಕೊಡ್ಸ್ರಿ ಇಲ್ಲ ರೊಕ್ಕ ಕೊಡ್ಸ್ರಿ. ಖರೆ ಬಂದ್ರು ನೀನ್ ದುಡ್ಡು ಕೊಡ್ತೀವೋ, ನಾವ್ಯಾರು ನಿನ್ ರುಂಡಾಗ ಹೋಗುದಿಲ್ಲಪ್ಪ. ಯಾವಾಗ ಸತ್ತ ಮೇಲ ಮಾತೆತ್ತಿದ್ರ ದೊಡ್ಡ ಗಂಡಸ್ ನಂಗೆ ಹೊಡಿಯಾಕ್ ಬರ್ತಾನಲ್ಲ, ಇವನ ಕೊಡಕ್ ಹೇಳಿ ರೊಕ್ಕನ. ನೀ ಯಾವಾಗ್ಲೂ ಜನಪರ ರೈತಪರ ಅಲ್ಲೇನು, ಅದು ಬಾಯಿ ಮಾತೋ ನಿಜಾನೋ ತಿಳಿತೈತಿ. ನಿನ್ನ ಕೈಲಿ ಸವಾಲ್ ಹಾಕ್ಸಿದಾರೆ ಅಂತಂದ್ರೆ ಸಂಪಾದನೆ ಮಾಡೋ ಶಕ್ತಿನೂ ಅವರೇ ಕೊಡ್ತಾರೆ. ಯಾರ್ ಕೊಡ್ತಾರ? ನಿನ್ ರಾಯರೇನ? ಓಂ ಶ್ರೀ ರಾಘವೇಂದ್ರಾಯ ನಮಃ. ಶಕ್ತಿ ಕೊಡ್ಲಿ, ಸಂಪಾದಿಸೋ ಆದ್ರ ಒಂದ್ ವರ್ಷ ಆಯ್ತು. ಈ ಗಡುವೊಳಗ ನೀನ್ ನನ್ನ ಸಾಲ ತೀರಿಸ್ಲಿಲ್ಲ ಅಂದ್ರ ಈ ಜಮೀನೇ ಅಲ್ಲ, ಇಡೀ ಊರೇ ನನ್ನ ಪಾಲು. ತಿಳ್ಕೋ ಮಗನ. ಗುರುಗಳೇ, ಈ ಸವಾಲಲ್ಲಿ ನನ್ನ ಗೆದ್ದೇ ಗೆಲ್ಲಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಅಂಬರೀಷ ಖಂಡಿತ ಗೆಲ್ಲಿಸ್ತಾರೆ. ಆದರೆ ಗುರುಗಳೇ ನೋಡು, ನೀನಿವತ್ತೇ ಬೆಂಗಳೂರಿಗೆ ಹೋಗಿ ಸೂರ್ಯನಾರಾಯಣ ಅವರನ್ನ ಭೇಟಿ ಮಾಡು. ಅದು ಗುರುಗಳೇ ನೋಡು, ಇದರಿಂದ ಸೂರ್ಯನಾರಾಯಣನ ಕಷ್ಟಕ್ಕೆ ನಿನ್ನಿಂದ ಪರಿಹಾರ ಸಿಗುತ್ತೋ, ನಿನ್ನ ಕಷ್ಟಕ್ಕೆ ಸೂರ್ಯನಾರಾಯಣನಿಂದ ಪರಿಹಾರ ಸಿಗುತ್ತೋ ಅನ್ನೋದು ಗೊತ್ತಾಗುತ್ತೆ. ದಿವ್ಯ ದೃಷ್ಟಿ ಹೊಂದಿರೋ ಮಹಾನ್ ಜ್ಞಾನಿಗಳು ನೀವು. ನಿಮ್ಮ ಉದ್ದೇಶದ ಒಳಮರ್ಮ ನನಗೆ ಗೊತ್ತಿಲ್ಲ, ನಿಮ್ಮಿಂದ ನನ್ನ ಜೀವನ ನಡೀಬೇಕು ಅಷ್ಟೇ. ಆದಷ್ಟು ಬೇಗ
ನಿಮ್ಮ ಮಡ್ಲಿನ ನೆರಳಿಗೆ ನನ್ನ ಕರೆಸ್ಕೊಳ್ಳಿ, ಬರ್ತೀನಿ ಗುರುಗಳ. ಶ್ರೀ ರಾಘವೇಂದ್ರ ಎಲ್ಲ ನಡೆಸ್ಕೊಡ್ತಾರೆ, ಒಳ್ಳೇದಾಗುತ್ತೆ, ಹೋಗ್ಬ ಶ್ರೀ ರಾಘವೇಂದ್ರ. ಬಿಟ್ಟೋಗೋದಕ್ಕೆ ನನಗೂ ತುಂಬ ಕಷ್ಟ ಆಗ್ತಾ ಇದೆ. ಆದರೆ ಸಮಯ, ಸಂದರ್ಭ, ಸವಾಲನ್ನ ಸ್ವೀಕರಿಸಿದ್ದೀನಿ. ಮುಕ್ಕೋಟಿ ದೇವತೆಗಳು ನೆಲೆಸಿರೋ ಕಾಮದೇನು ನೀವು, ಹಾರೈಸ್ ಕಳಿಸಿ. ಆದಷ್ಟು ಬೇಗ ಬರ್ತೀನಿ. ನಮ್ಮ ವಿದ್ಯೆಯಲ್ಲಿದ್ರು ದ್ಯಾವರು ಕೈಕಾಲ್ ಗಟ್ಟಿ ಕೊಟ್ಟನ. ನಾವು ನಿಮ್ ಜೊತೆಗೆ ಕೂಲಿನ ನಾಲಿನ ಮಾಡ್ತೀವಿ, ನಮ್ ಕೈಲಾದಷ್ಟು ದುಡ್ಡನ್ನ ಜಮಾವಣೆ ಮಾಡ್ತೀವಿ. ಬೇಡ ಅನ್ಬೇಡ್ರಿ ಅಂಬಿ, ನಿನ್ ಬಿಟ್ರೆ ನಮ್ಗಿನ್ ಯಾರೋ ದಿಕ್ಕು? ನಾವು ನಿನ್ ಜೊತೆ ಬರ್ತೀವಿ ಕಣೋ. ಒಬ್ಬ ವ್ಯಕ್ತಿಯ ಹಿನ್ನೆಲೆ ಗೊತ್ತಿಲ್ಲದೆ ಅವನನ್ನು ಅಳಿಯೋದು ದೊಡ್ಡ ತಪ್ಪಾಗುತ್ತೆ. ಕೊಟ್ಟ ಮಾತನ್ನು ಈಡೇರಿಸೋದಕ್ಕೆ ಹೊರಟ ಅಂಬಿ ಹಿಂದೆ ಇಡೀ ಹಳ್ಳಿನೇ ಬಂತು. ಅವರು ಯಾರು ಕೂಲಿಗಳಲ್ಲ, ಅವರ ಗುರಿ ಸಾಧಿಸೋದಕ್ಕೆ ನನ್ನ ಹತ್ರ ಆಶ್ರಯ ಪಡೆದಿದ್ರು ಅಷ್ಟೇ. ನೋಡು, ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಹುಚ್ಚು ಸಾಹಸನ ಕೈಬಿಟ್ಟು ಆ ದುಷ್ಟಕೂಟದಿಂದ ಹೊರಗೆ ಬಾ. ಕಂದ, ಮನುಷ್ಯನಿಗೆ ಬದುಕೋದಕ್ಕೆ ದುಡ್ಡು ಬೇಕೇ ವಿನಃ ದುಡ್ಡೇ ಬದುಕಲ್ಲ ಕಣಮ್ಮ. ಸ್ಮಿತಾ, ಈಗಲಾದರೂ ನೀನು ಬದಲಾಗಮ್ಮ. ಸ್ವಿಸ್ ಬ್ಯಾಂಕಲ್ಲಿ ಅಕೌಂಟ್ ಬೇಕಾ? ಆಸ್ಟ್ರೇಲಿಯಾದಲ್ಲಿ ಐಲ್ಯಾಂಡ್ ಬೇಕಾ? ತಗೋ. ಆದರೆ ರಿಯಲ್ ಎಸ್ಟೇಟ್ನ ಇಷ್ಟೊಂದು ಬಿಡಿಸ್ಬೇಡ, ನಮ್ಮ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ. ನಿನಗೇನು ಬೇಕು ಇದರಲ್ಲಿದೆ, ತಗೋ. ಇದು ನಿನ್ನ ವ್ಯಾಲ್ಯೂ. ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬುದ್ಧಿ ಅಪ್ಪನ ಲೆಕ್ಕ, ಬದುಕು ನಮ್ ಲೆಕ್ಕ, ಸಾವು ದೇವ್ರ ಲೆಕ್ಕ, ನೀಯತ್ತು ಈ ಅಂಬಿ ಲೆಕ್ಕ. ಹೆದ್ದಾರಿಲ್ ನಡೆಯೋನು ಹೆದ್ರೋವರ್ಗೂ ಇರ್ತಾನೆ, ಕಾಲ್ ದಾರಿಲ್ ನಡೆಯೋನು ಕುಗ್ಗೋವರ್ಗೂ ಇರ್ತಾನೆ, ಸ್ವಂತ ದಾರಿಲ್ ನಡೆಯೋನು ಸತ್ ಮೇಲೂ ಇರ್ತಾನೆ. ರಾವಣ ಸಂಹಾರಕ್ಕೆ ಆಕಾಶದ ಸಾಮ್ರಾಟನು, ಶಾರವಾತ ಮಾಡುತ್ತಾ ಹೋರಾಡಲು ಮುಂದಾದನು.
ನಮ್ ಲಿಮಿಟ್ಸ್ ಅಲ್ಲಿ ಆಪರೇಷನ್ ಡೆಮಾಲಿಷನ್ ಅಂದ್ರೆ ನಾವು ಸುಮ್ಕೆ ಇರಲ್ಲ. ಕೆಂಪೇಗೌಡರು ಬಂದ್ರೆ ಬಿಡಿಎ ಕಮಿಷನರ್ ಗಿರ್ಬೇಕು ಭಯ ನಮಗಲ್ಲ. ಸಿಸ್ಟಮ್ಗೆ ಟ್ರಬಲ್ ಆದ್ರೆ ಎಂಬಿ ಬಂದೇ ಬರ್ತಾನೆ. ನಾನು ಕರ್ಣೆ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿ. ಹತ್ತು ದಿಕ್ಕರಿ ನೆಟ್ಟು ಇವನ ಹತ್ತು ಬೆಟ್ಟು ಮಾಡಿದ ನೋಸರಿ ಹತ್ತು ಹತ್ತಿನ ಬುದ್ಧಿಗೆ ಒತ್ತು ಕೇಳ್ತ ಪ್ರಾಪರ್ಟಿ ನಾ ಮಗುನ ಯೋಚನೆ ಮಾಡು. ಕಮಿಷನರ್ ಆಗಿರ್ಲಿ ಕೆಂಪೇಗೌಡನೇ ಆಗ್ಲಿ, ನೋ ಒನ್ ಕ್ಯಾನ್ ಟಚ್ ಮೀ. ಇತನ ಆಸಾ ನಹಿ ಹೈ ಭಾಯಿ ಕೋ ಪಕಡ್ನಾ, ಸಮಜ್ ಗಯಾ ಕ್ಯಾ? ಎರಡೆಜ್ಜೆ ಆನೆದು, ನಾಲ್ಕೆಜ್ಜೆ ಸಿಂಹದ್ದು, ಆರೆಜ್ಜೆ ಹುಲಿದು, ಎಂಟೆಜ್ಜೆ ಚಿರ್ತೆದು, ಅದಕ್ಕಿಂತ ಒಂದೆಜ್ಜೆ ಮುಂದೆ. ಈ ಅಂಬಿದು ಬೆಂಗಳೂರು ತುಂಬಾ ಆ ಕೆಂಪೇಗೌಡನ ಹವಾ ಜಾಸ್ತಿ ಆಯ್ತು. ಮಾರ್ಕೆಟ್ ಬೀಳ ತನಕನೇ ಅವನ ಆಟ. ಏಯ್, ಕೆಂಪೇಗೌಡರಿಗೆ ಮಾರ್ಕೆಟ್ ಯಾವತ್ತೂ ಬೀಳಲ್ಲ, ಯಾಕೆ ಅಂದ್ರೆ ಮಾರ್ಕೆಟ್ ಅವ್ರದು. ಇವತ್ತು ಬೆಂಗಳೂರು ಇಷ್ಟೊಂದು ಬದಲಾಗಿದೆ, ಇದ್ ನಿಮ್ ಹೋರಾಟಕ್ಕೆ ಸಂದ ಜಯ ಅನ್ಸುತ್ತಾ? ನಮ್ಮ ಹೋರಾಟ ಒಂದು ನೈತಿಕ ಬೆಂಬಲ ಅಷ್ಟೇ. ಇದರ ನಿಜವಾದ ರೂವಾರಿ ಕೆಂಪೇಗೌಡರು. ಶಾಂತಿ ರೂಪದ ನಮ್ಮ ಹೋರಾಟಕ್ಕೆ ಜಯ ಸಿಗಲಿಲ್ಲ, ಅದಕ್ಕೆ ಕೆಂಪೇಗೌಡರ ಕ್ರಾಂತಿನೇ ಆಗ್ಬೇಕಾಯ್ತು. ಇವ ಅಂಬಿ ಅಲ್ಲೇನ ಕೆಂಪೇಗೌಡ ಹೆಂಗಾದ? ಕೆಂಪೇಗೌಡ ಅನ್ನೋದು ಭಯಾನ ನಿಜಾನ ಎರಡೂ. ಅದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಪ್ರೀತಿ ಪಾತ್ರರಿಗೆ ಅವನು ಅಂಬಿನೇ, ದುಷ್ಟರಿಗೆ ಅವನು ಕೆಂಪೇಗೌಡ. ನೀವ್ ಶುರು ಮಾಡಿದ ಆಪರೇಷನ್ ಕೆಂಪೇಗೌಡ ಪೂರ್ಣ ಆಯ್ತಾ? ಇಲ್ಲ, ವರದಿ ಪ್ರಕಾರ ಅರ್ಧ ಆಗಿದೆ. ಅಷ್ಟಕ್ಕೆ ಬೆಂಗಳೂರು ಇಷ್ಟು ಬದಲಾಗಿದೆ. ಇನ್ನು ಮಿಕ್ಕ ಜಾಗಗಳಿಗೆ ನೋಟಿಸ್ ಹೋಗಿದೆ. ಆದ್ರೆ ಬದಲಾವಣೆ ನೆಪದಲ್ಲಿ ರಕ್ತಪಾತನೇ ನಡೆದೋಯ್ತು, ಇದು ತಪ್ಪಲ್ವಾ? ಧರ್ಮ ಯುದ್ಧಗಳಾದಾಗ ಮಾರಣ ಹೋಮಗಳು ನಡೆದಿವೆ. ಅದನ್ನ ಶ್ರೀರಾಮನೂ ಮಾಡಿದ್ದಾನೆ, ಶ್ರೀಕೃಷ್ಣನೂ ಮಾಡಿದ್ದಾನೆ, ಈಗ ಕೆಂಪೇಗೌಡರು. ಧರ್ಮ ಸಂಸ್ಥಾಪನೆಯಾಗೋದು ಮುಖ್ಯನೇ ಹೊರತು ದಾರಿ ಅಲ್ಲ. ಇದು ಸಮರ್ಥನೆ ಅನ್ಸಲ್ವಾ? ಹಾಗನ್ಸಿದ್ರೆ ತೀರ್ಪನ್ನ ಜನಗಳಿಗೆ ಬಿಡಿ. ತುಂಬಾ ದಿನದಿಂದ ಕೆಂಪೇಗೌಡರ ಬಗ್ಗೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ, ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಾ. ಈಗ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ ತಿಳಿಸ್ಕೊಡಿ. ಇರ್ಚ್ಕೋಬೇಡ, ನಾಯಿ ಬೊಗಳಕ್ಕೂ ಸಿಂಹ ಗರ್ಸಕ್ಕೂ ತುಂಬಾ ವ್ಯತ್ಯಾಸ ಇದೆ. ರಾಯಚೂರಿನಲ್ಲಿ ನಮ್ ಸ್ಟೀಲ್ ಪ್ಲಾಂಟ್ ಪ್ರಾಜೆಕ್ಟ್ಗೆ ಅಡ್ಡ ಬಂದು ಹಾಳು ಮಾಡಿದ್ಯಾ, ಈಗ ಈ ಕೆಸಿನೋ ಪ್ರಾಜೆಕ್ಟ್ ನ ನಿಲ್ಸಿದ್ಯಾ? ಏಯ್, ನೀನೇನ್ ಬೆಂಗಳೂರಿನ ಬದಲಾಯಿಸ್ತೀಯಾ? ನೀನ್ ನಿಜವಾಗ್ಲೂ ಕೆಂಪೇಗೌಡನಾಗಿದ್ರೆ ಕೇಳು, ನಾವು ಯಾವುದೇ ಕಾರಣಕ್ಕೂ ಆ ಜಾಗನ ಬಿಡಲ್ಲ, ಹೊಡೆದೇ ಹೊಡಿತೀವಿ. ಕೆಂಪೇಗೌಡನ ಹೆಸರಲ್ಲಿ ಗೇಮ್ ಆಡ್ತಾ ಇದ್ರೆ ಬಾ, ಪಾರ್ಟ್ನರ್ ಆಗು, ಇಬ್ರು ಸೇರಿ ರೂಲ್ ಮಾಡೋಣ. ಇಡೀ ಬೆಂಗಳೂರಿಗೆ ಕೆಂಪೇಗೌಡರು ಒಬ್ಬರೇ ರೂಲರ್. ಎಲ್ಲೋ ಕೂತ್ಕೊಂಡು ಇಲ್ಲಿ ಗಾಳಿಪಟ ಹಾರಿಸ್ತಾ ಇದೆಯಲ್ಲ, ಸೂತ್ರನೇ ಕಟ್ ಮಾಡ್ಬಿಡ್ತೀನಿ. ಅಂದ್ರೆ ಇಡೀ ಬೆಂಗಳೂರಿನ ನೀನೊಬ್ನೇ ಆಳ್ಬೇಕು ಅಂತ ಇದೀಯಾ? ಮಟ್ಟ ಹಾಕ್ತೀನಿ, ಐ ವಿಲ್ ಫಿನಿಶ್ ಯು. ಮೊದಲಿ ಗಂಡು ಮೆಟ್ಟಿದ ನಾಡ್ನ ಮೆಟ್ಟು, ಆಮೇಲೆ ಮಟ್ಟ ಹಾಕುವಂತೆ. ಕೊನೆದಾಗ ಒಂದ್ ಮಾತು ಹೇಳ್ತೀನಿ ಕೇಳು. ತಿತಿಗಿರೋದು 11 ದಿನ ಟೈಮು, 12ನೇ ದಿನ ನಾ ನಿಮಗ್ ಕೊಡ್ತಾ ಇರೋ ಡೆಡ್ ಲೈನ್.
ಅಷ್ಟರೊಳಗಡೆ ನಿಮ್ಮ ಅಕ್ರಮ ಆಸ್ತಿಗಳನ್ನೆಲ್ಲ ಸರ್ಕಾರದ ಹೆಸರಿಗೆ ಬರೀಬೇಕು, ಇಲ್ಲ ಅಂದ್ರೆ ಅದೇ ನಿಮ್ಮ ಕೊನೆ ಡೇಟ್. ರೋಗ್ಸ್, ನನ್ನ ಆಸ್ತಿನೇ ಸೀಸ್ ಮಾಡ್ತೀರಾ? ಇನ್ನು ಒಂದು ಕ್ಷಣನೂ ನಿಮ್ ಜೊತೆ ಅಗ್ರಿಮೆಂಟ್ ಅಲ್ಲಿ ಉಳಿಯಕ್ ಇಷ್ಟಪಡಲ್ಲ. ಈಗ್ಲೇ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ. ಸಮಾಧಾನ ಕಣಮ್ಮ, ನಾವ್ ಯಾವ ಫಿಲಂ ಶೋಗು ಟಿಕೆಟ್ ಬುಕ್ ಮಾಡಿಲ್ಲ ಕ್ಯಾನ್ಸಲ್ ಮಾಡಕ್ಕೆ. ಮಲ್ಟಿ ಕ್ರೋರ್ ಪ್ರಾಜೆಕ್ಟ್ ಅಗ್ರಿಮೆಂಟ್. ದೊಡ್ಡ ದೊಡ್ಡ ಜನ ಅಗ್ರಿಮೆಂಟ್ ಗೆ ಸೈನ್ ಹಾಕ್ಬೇಕಾದ್ರೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಓದಲ್ವಂತೆ. ಸೋ ಸ್ಯಾಡ್. ಇದರಲ್ಲಿರೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ಫಿನಾನ್ಸ್ ನಿಂದ ಹಿಡಿದು ಎಲ್ಲಾ ಜವಾಬ್ದಾರಿನೂ ನಿಂದೆ. ಹಾಗೆ ಒಂದು ಪಕ್ಷದಲ್ಲಿ ಈ ಪ್ರಾಜೆಕ್ಟ್ ಏನಾದ್ರೂ ಶುರುವಾಗದೇ ಇದ್ರೆ ನಿನ್ನ ಕಂಪ್ನಿಯಿಂದ ಹಿಡಿದು ಎಲ್ಲಾ ಮೂವಬಲ್ ಇಮ್ಮೂವಬಲ್ ಪ್ರಾಪರ್ಟಿನ ಜಪ್ತಿ ಮಾಡ್ಕೋಬಹುದು ಅಂತ ನೀನೇ ಇದರಲ್ಲಿ ಸಹಿ ಹಾಕಿದ್ಯ. ನನಗೆ ಮೋಸ ಮಾಡ್ತೀರಾ? ನಾನ್ ಬಿಡಲ್ಲ, ಯಾರು ಬಿಡಲ್ಲ. ಯು ವಿಲ್ ಆಲ್ ಪೇ ಫಾರ್ ದಿಸ್. ಮೇಡಮ್ ಮೇಡಮ್ ಮೇಡಮ್, ನಮ್ ಜತಿ ಒಪ್ಪಂದ ಅಂದ್ರ ಒಪ್ಪ ಆದಂಗ ಲೆಕ್ಕ. ಮಗು, ಈ ತರ ನಾವ್ ಎಷ್ಟೋ ಮಾಡಿದೀವಿ. ನಮ್ಮನ್ನೆಲ್ಲ ಬೀದಿಗೆ ತರ್ತೀನಿ ಅಂತ ಹೋದ ನಿಮ್ ತಾತ, ಆದ್ರೆ ಮೊಮ್ಮಗಳನ್ನ ಇಟ್ಕೊಂಡು ನಾವೇ ಅವನ್ನ ಹೇಗ್ ಬೀದಿ ಪಾಲ್ ಮಾಡ್ತೀವಿ ಅಂತ ನೋಡ್ತಾ ಇರು. ಲೇ ಮಗ, ನೀನ್ ಇಷ್ಟ ದಿನ ಡಾಲರ್ ಅಲ್ಲಿ ಸ್ನಾನ ಮಾಡ್ತಿದ್ದೋಳಲ್ವಾ, ಇನ್ಮೇಲೆ ರೂಪಾಯಿ ರೂಪಾಯಿಗೆ ಭಿಕ್ಷೆ ಭಿಕ್ಷೆ ಬಿಡ್ಬೇಕು ಹಂಗ ಮಾಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಲಾಭ ತಗತೀವಿ. ಕೆಂಪೇಗೌಡ, ಮಾಮೂಲಿ ಮನುಷ್ಯನಾಗಿದ್ದ ನನಗೆ ಜನ ನಿಮ್ಮ ಸ್ಥಾನ ಕೊಟ್ಟಿದ್ದಾರೆ, ಆ ಹೆಸರನ್ನ ನಾನು ಉಳಿಸ್ಕೊತೀನ. ಜನಗಳು ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಕಾಪಾಡ್ಕೊಳ್ತೀನ. ಈ ಸ್ಥಾನಕ್ಕೆ ನಾನು ಸೂಕ್ತಾನ ನನಗೆ ಗೊತ್ತಿಲ್ಲ. ನೀವು ತೋರಿಸಿದ ದಾರಿಲಿ ನಡೀತಾ ಇದ್ದೀನಿ, ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಜನ ನಿನ್ನಲ್ಲಿ ಕೆಂಪೇಗೌಡ ನೋಡ್ತಾ ಇದ್ದಾರೆ, ಅದು ನಿಜ ಕೂಡ. ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ. ಈ ಸ್ಥಾನಕ್ಕೆ ನಿನ್ನನ್ನು ನಾನು ಆಯ್ಕೆ ಮಾಡಿದ್ದೀನಿ ಅಂದಮೇಲೆ ಅದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನೋಡು, ನಾನು ಬೆಂಗಳೂರಿನ ಕಟ್ಟಿದ್ದು ಮನುಷ್ಯರು ವಾಸ ಮಾಡಲಿ ಅಂತ, ಮೃಗಗಳಿಗಲ್ಲ. ಮನುಷ್ಯನ ದೌರ್ಜನ್ಯ ಮಿತಿ ಮೀರಿದಾಗ ಪ್ರಕೃತಿ ಪಾಠ ಕಲಿಸುತ್ತೆ, ಆದ್ರೆ ಪ್ರಕೃತಿಗೆ ಧಕ್ಕೆ ಬಂದಾಗ ಕಾಲ ಪುರುಷ ಬರಲೇಬೇಕಾಗುತ್ತೆ. ನೋಡೋ, ನನ್ನ ಕತ್ತಿ ಹಿಡಿಯೋ ಶಕ್ತಿ ಈ ಕೈಗೊಳಗಿದೆ, ಆದ್ರೆ ಈ ಕತ್ತಿ ಬೀಸಿದಾಗ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಹೋಗು, ಈ ಧರ್ಮ ಯುದ್ಧದಲ್ಲಿ ಗೆಲುವು ನಿನ್ನದೆ. ಗಂಡು ಮೆಟ್ಟಿದ ನಾಡ್ನ ಈ ಕಂಡು ಮೆಟ್ಟಾಯ್ತು. ಪ್ಲೀಸ್, ಕೂಲ್ ಮೈ ಬಾಯ್ಸ್. ಅವಳಲ್ಲಿ ಗೋಡೌನ್ ಅಲ್ಲಿ ಆ
ಕೆಂಪೇಗೌಡನ ಕತೆ ಮುಗಿಸಿ ನಿಮ್ಮ ತಾತನಿಗೂ ನಿನಗೂ ಒಂದು ಫಿನಿಶಿಂಗ್ ಕೊಡ್ತೀವಿ. ಅಷ್ಟೇ ಕಣು, ನಿಮ್ ತಾಕತ್ತು ಈ ಕಟ್ ಬಿಚ್ಚ ನೋಡು, ತೋರಿಸ್ತೀನಿ. ಏಯ್ ಮಂತ್ರಿ, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು, ಕೈ ಹಾಕ್ಬೇಕು. ಅಲ್ಲ ಆರ್ ಡಿ ಎಕ್ಸ್, ಗಂಡಸ್ರ ನೀವು ಅಂತ ನಮಗೆ ಸವಾಲ್ ಆಗ್ತಾಳೆ. ಏಯ್, ಈಗ ನಿನ್ ಕಪಾಳಕ್ಕೆ ಹೊಡಿಬೇಕು. ಅವಳಷ್ಟು ಕೇಳ್ಕೋಬೇಕಾದ್ರೆ ತೋರಿಸ್ಬೇಕು ತಾನೆ ಗಂಡಸ್ತನ. ನಾನ್ ತೋರಿಸ್ಲ, ನೈಸ್ ಸ್ಟ್ರಕ್ಚರ್. ಆಪು ಸಾಮಾನ ಅಂತರ ಗಮ್ ಅಂತಿದೀಯ. ಕೆಂಪೇಗೌಡ, ಒಂದು ಕೈ ಸನ್ನೆಗೆ ಇಷ್ಟು ಜನ ನಿಲ್ತಾರೆ ಅಂದ್ರೆ ಮೆಚ್ಚಬೇಕಾದ್ದೆ. ಫ್ಯಾಕ್ಟರಿ ಒಳಗೆ ಬುಲೆಟ್ ಹಾಕ್ತಿದ್ದೆ, ಆದ್ರೆ ನಿನ್ ತಾಕತ್ ನೋಡ್ಬೇಕು ಅನ್ನಿಸ್ತು. ಈ ಕತ್ತಿ ಹಿಡಿಯೋ ಶಕ್ತಿ ನಿನಗೊಬ್ಬನಿಗೇನ ಇರೋದು, ಬೇರೆ ಯಾರಿಗೂ ಇಲ್ವಾ? ಅಂಬಾರಿ ಹೊರೋ ತಾಕತ್ತು ಆನೆಗೆ ಮಾತ್ರ ಕಣ ಇರೋದು. ಲೇ ಮುದಿಯ, ಇನ್ನು ನಿನ್ ಪೊಗರು ಕಮ್ಮಿ ಆಗ್ಲಿಲ್ವಾ? ನಿನಗೆ ಅವತ್ತೇ ಹೇಳಿದ್ದೆ, ಹಿಸ್ಟ್ರಿ ಕ್ರಿಯೇಟ್ ಆಗೋದಲ್ಲ ರಿಪೀಟ್ ಆಗುತ್ತೆ ಅಂತ. ನೋಡು, ನಿನ್ನ ಎದುರಿಗೆ ಕೆಂಪೇಗೌಡ ನಿಂತಿದ್ದಾರೆ. ಮಲಗಿಸ್ತೀನಿ. ಈ ಆರ್ ಡಿ ಎಕ್ಸ್ ಇರೋದು ಸಿಕ್ಸ್ತ್ ಸೆನ್ಸ್ ಅಲ್ಲ, ಸೆವೆಂತ್ ಸೆನ್ಸ್. ನಿಮ್ ಸುತ್ತಮುತ್ತ ಎಲ್ಲ ಕಡೆ ಆರ್ ಡಿ ಎಕ್ಸ್ ಬಾಂಬ್ಸ್ ಫಿಕ್ಸ್ ಆಗಿದೆ. ಯಾರು ಅಲ್ಗಾಡಬಾರ್ದು, ಇಟ್ಟಿರೋದು ಆರ್ ಡಿ ಎಕ್ಸ್ ಬಾಂಬ್. ಈಗ ಇವರೆಲ್ಲ ಲಾಕ್. ಏಯ್, ನಾನು ಈ ಬಟನ್ ಪ್ರೆಸ್ ಮಾಡಿದ್ರೆ ಇವರೆಲ್ಲ ಬ್ಲಾಸ್ಟ್. ಹಾಯ್, ಸೂಪರ್. ಲೈ, ಇಲ್ಲಿ ಫೈಟ್ ಇರೋದು ನನಗೆ ನಿನಗೆ. ಜನಗಳನ್ನ ಮಧ್ಯಕ್ಕೆ ತರಬೇಡ, ಅವ್ರಿಗೇನಾದ್ರೂ ಆದ್ರೆ ಇಲ್ಲಿ ನಡೆಯೋದೇ ಬೇರೆ.
ಅದನ್ನ ನಾವು ತೀರ್ಮಾನ ಮಾಡ್ತೀವಿ. ಇವರೆಲ್ಲ ಬದುಕಿರ್ಬೇಕು ಅಂದ್ರ ನೀನು ಆ ರಾಯರ್ ಹಂಗ ಜೀವನ್ ಸಮಾಧಿ ಆಗ್ಬೇಕು, ಇಲ್ಲ ನೀ ಜೀವಂತ ಇರ್ಬೇಕು ಅಂದ್ರ ಇವ್ರನ್ನೆಲ್ಲ ಕಳ್ಕೋ. ಮಗು, ನಿನ್ ಜನರಿಗೆ ಋಣ ತೀರ್ಸೋ ಅವಕಾಶನ ನಾವು ಮಾಡ್ಕೊಡ್ತಾ ಇದ್ದೀವಿ. ನಿನಗೋಸ್ಕರ ಜನ ಬಲಿ ಆಗ್ಬೇಕು, ಜನರಿಗೋಸ್ಕರ ನೀನ್ ಬಲಿ ಆಗ್ತೀಯೋ ಯೋಚನೆ ಮಾಡು. ಎಲ್ರಿಗಿಂತ ಹೆಚ್ಚಾಗಿ ನನಗವರೇ ಮುಖ್ಯ. ಏನಪ್ಪ ಕೆಂಪೇಗೌಡ, ನೀನೇನು ಸರ್ಕಾರನೋ ಸರ್ದಾರನೋ ಎಲ್ಲ ನಿನ್ನ ಹೆಸರಿಗೆ ಬರೆಯಕ್ಕೆ ನಮ್ಮಸರು ನಿಲ್ಲಿಸ್ತೀಯ? ಆ ಏಯ್ ಮಗ, ಹೋಗಿ ಮುಯ್ ತಿರ್ಸ್ಕೊಳ. ಇದೇ ಜಾಗದಲ್ಲಿ ಸೃಷ್ಟಿ ಆದವನಲ್ವಾ ನೀನು, ಇದೇ ಜಾಗದಲ್ಲಿ ನಾಶ ಮಾಡ್ತೀವಿ. ಒಂದೊಂದ್ ಸಾವು ನಮ್ ರಕ್ತದಲ್ಲಿ ಸುಮ್ಮ ಕಡ್ತೇನಲ್ಲ. ಒಂದು ಇಂಚು ಬಗೆದ್ರು ನಿಮ್ಮನ್ನ ಹೂತಾಕ್ತೀನಿ ಅಂದಿದ್ದೆ. ಈಗ ಅದೇ ಜಾಗದಲ್ಲಿ ನಾವು ನಿನ್ನ ಸಮಾಧಿ ಮಾಡ್ತೀವಿ. ನಿಲ್ಲಿಸ್ರು ಇವನ ಸಮಾಧಿಯನ್ನ, ಇವನೇ ಸೇರ್ಲಿ ಆ ರಾಯರ್ ತರ. ಏಯ್ ಎತ್ರ ಅದ್ನ. ಬಂದವನ ಪಾಪಿಗಳು ಜೀವಂತ ಸಮಾಧಿ ಮಾಡಿಬಿಟ್ರಲ್ಲವ.
ಕೆಂಪೇಗೌಡನೇ ಹೋದ ಮೇಲೆ ಅವನ ಕತ್ತಿ ಏನ್ ಮಾಡುತ್ತೆ ಅದಕ್ಕೂ ಒಂದು ಗತಿ ಕಾಣಿಸ್ತೀನಿ. ಈ ನಗರನ ಇಷ್ಟೆಲ್ಲ ಬದಲಾವಣೆ ಮಾಡಿ ಪುನಃ ಊರಿಗೆ ಹೋಗ್ತಾ ಇದೆಯಲ್ಲಪ್ಪ. ಅಲ್ಲಿ ನನ್ನ ಗೋಗಳು ಕಾಯ್ತಾ ಇದ್ದಾವೆ, ರಾಯರು ಬೇರೆ ಇದ್ದಾರೆ. ಬರ್ತೀನಿ ಸರ್. ಅಂಬಿ ಬಾಯ್, ಹ್ಯಾಪಿ ಜರ್ನಿ. ಬರ್ತೀನಿ. ಅಕಸ್ಮಾತ್ ಮಾಫಿಯಾ ಕಾಟ ಮತ್ತೆ ಶುರುವಾದ್ರೆ ತಡೆಗಟ್ಟಕ್ಕೆ ಯಾರಿದ್ದಾರಪ್ಪ? ಆಗ ಕೆಂಪೇಗೌಡರು ವಾಪಸ್ ಬರ್ತಾರೆ.